ಬೆಳಗಿನಸ ಮಳೆ ಮೇಘ ನೆಂಚುಗಳ ಮಾಯೆಯೋ ಸಪ್ತ ವರ್ಣಗಳ ಛಾಯೆಯೋ ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಚೈತ್ರ ವೈಶಾಖ ಮಾಸ ಸಿಹಿ ವಸಂತ ಬಾರೋ ಶೃಂಗಾರ ತಾರೋ ತಾಯಿ ಊರ ಮೇನಿನಗೆ ನೂರಾರು ರೂಪ ನಾವು ಮನುಜರಮ್ಮ ಬೇಕೊಂದು ದೀಪ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನಿ ಕೋಗಿಲೆ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನಿ ಕೋಗಿಲೆ ಈಗ ಏಕೆ ಹಾಡಿದೆ ಏನಾಶ್ಚರ್ಯವ ನೋಡಿದೆ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಮೇಘ ಮಿಂಚುಗಳ ಮಾಯೆಯೋ ಸಪ್ತ ವರ್ಣಗಳ ಛಾಯೆಯೋ ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಈ ಮನೆ ತುಂಬಾ ಜನವೋ ಜನ ಮೊನ್ನೆ ಎಲೆಕ್ಷನ್ ಅಲ್ಲಿ ಸರ್ಕಾರ ಈ ಮನೆನೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಮಾಡಬೇಕು ಅಂತ ಯೋಚನೆ ಮಾಡಿತ್ತಂತೆ ಭಾನುವಾರ ಬಂತು ಅಂದ್ರೆ ಗಂಡಸರ ಗಡಿಗೆ ಮನೆ ಹೆಂಗಸರಿಗೆ ವಿಶ್ರಾಂತಿ ಸಾಮಾನ್ಯವಾಗಿ ಕೆಲಸಗಳನ್ನೆಲ್ಲ ಎಲ್ಲ ಒಟ್ಟಿಗೆ ಹಂಚ್ಕೊಂಡು ಮಾಡ್ತಾರೆ ಟಾಯ್ಲೆಟ್ ಸ್ನಾನ ಎರಡನ್ನ ಬಿಟ್ಟು ಈ ಮನೆ ತುಂಬಾ ನಗುನೆ ಎಲ್ರೂ ಯಾವಾಗ್ಲೂ ನಗ್ತಾ ನಗ್ತಾ ಇರ್ತಾರೆ ಆದ್ರೆ ಇವ್ರು ಅಳೋದು ಟಿವಿಲಿ ಶ್ರುತಿ ಸಿನಿಮಾ ಬಂದಾಗ ಮಾತ್ರ ಇವತ್ತು ಮನಸ್ಫೂರ್ತಿ ಹತ್ತು ಬಿಡ್ಬೇಕು ಅಂತ ಮಾಡಿದ್ದೆ ಈ ದರಿದ್ರ ಅಡ್ವರ್ಟೈಸ್ಮೆಂಟ್ ಪಾಪಿಗಳು ನಿಮ್ಮ ಮದುವೆಗೆ ಅಳಕ್ಕೆ ಬಿಡಲ್ಲ ಅಲ್ಲ ತೋರಿಸ್ತೀನಿ ಅಪರೂಪಕ್ಕೆ ಒಂದ್ ದಿವಸ ಯಾವತ್ತು ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ಅಂಡರ್ವೇರ್ ತೋರಿಸ್ತಾನೆ ಆಗ ಕೂತು ಚೆನ್ನಾಗಿ ಅಂದ್ರೆ ಅವೇ ಚುಮ್ಕೆ ತೋರಿಸ್ತಾರೆ ಸ್ವಲ್ಪ ನಿದ್ದೆ ಮಾಡ್ಬೇಕು ಅನ್ನುವಾಗ ಶಾಂಪೂ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಗರ್ಡಾಸನ ಹಾಕ್ಬೇಕು ಅಂತ ಇದ್ರೆ ಗ್ರೈಂಡಿಂಗ್ ಮಿಷಿನ್ ಪಬ್ಲಿಸಿಟಿ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಇಷ್ಟು ಮಾತಾಡ್ತಿದ್ರಲ್ಲ ಈಗ ನಮ್ ಸಂತೋಷ ಮಾಡ್ತಿರೋದು ಅದೇ ಕೆಲಸ ಅಲ್ವಾ ಈಗ ಇಂಥದ್ದೇ ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ತಿರ್ತಾನಪ್ಪ ಥ್ಯಾಂಕ್ ಯು ಬೆಳಿಗ್ಗೆ ಹೋಗುವ ಕೆಲಸ ಮಗುನ ಒಳಗೆ ಕರ್ಕೊಂಡು ಹೋಗಿ ಮಲಗಿಸು ಬೇಡ ಬೇಡ ಇಲ್ಲೇ ಕೂತ್ಕೋಪ್ಪ ಕೂತ್ಕೋತ್ಕೊಳ್ಳಿ ಏನಾಯ್ತಪ್ಪ ರಾತ್ರಿ ಎಲ್ಲ ಕೆಟ್ಟ ಕನ್ಸು ನನ್ಗೆ ಅವಾಗ್ಲೇ ಗೊತ್ತಿತ್ತು ಇವತ್ತೇನೋ ಏನಾಯ್ತು ಅಂತ ಹೇಳು ಹೇಳು
ಸಿಗರೇಟ್ ಅಡ್ವರ್ಟೈಸ್ಮೆಂಟ್ ಡೈರೆಕ್ಟ್ ಮಾಡ್ತಾ ಇದ್ದೆ. ಆ ಹೀರೋ ರೋಲ್ ಮಾಡಿದವನು 100 ಅಡಿಯಿಂದ ಎಗಿರ್ಬೇಕಿತ್ತು. ನಾನು ಯಾಕೆ ಮಾಡ್ಲಿ ಡೂಬ್ ಕೈಲಿ ಮಾಡಿಸಿ ಅಂದ. ದುಡ್ಡು ಕೊಡ್ತಾರೋ ನಿನಗೆ, ನೀನೇ ಮಾಡಯ್ಯ ಅಂದೆ. ನೀವು ಮಾಡಿ ತೋರಿಸಿ ಸರ್ ಮಾಡ್ತೀನಿ ಅಂದ. ಏನೋ ಉತ್ಸಾಹ ಅಲ್ಲಿಂದ ಧುಮುಕ್ಬಿಟ್ಟೆ. ಅಯ್ಯಯ್ಯೋ ಕೈ ಸಿಕ್ಕಾಕೊಂಡ್ಬಿಡ್ತು. ನೀನ್ ಯಾಕೆ ಬೇಕಿತ್ತು ಇದು? ಕ್ರಿಯೇಟಿವ್ ಡೈರೆಕ್ಟರ್ ಅಂದ್ಮೇಲೆ ಇದೆಲ್ಲ ಮಾಡ್ಲೇಬೇಕಲ್ಲ ಅಜ್ಜ. ನೀರು. ಥ್ಯಾಂಕ್ ಯು. You cheat? ಕೇಳಿ ನನ್ನ ಮಾತು, ಓ ಬಾಲಯರೇ ಓ ಬಾಲಕರೇ ನೋಡಿ ಇಲ್ಲಿ ಕೂತು, ನೂರಾರು ಪ್ರಾಬ್ಲಮ್ಮಿಗೆ ಪರಿಹಾರ ನಾ ತಂದಿದೆ. ಏನೇ ಆಗಲಿ ಬನ್ನಿರಿ ಕೊಳ್ಳಿರಿ ನೋಬಾರೆ. ಓ ಮಹನೀಯರೇ ಓ ಮಹಿಳೆಯರೇ ಕೇಳಿ ನನ್ನ ಮಾತು, ಓ ಬಾಲಯರೇ ಓ ಬಾಲಕರೇ ನೋಡಿ ಇಲ್ಲಿ ಕೂತು. ನಿರ್ಮಾ ವೈಟ್ ಬೇಕೆ, ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ. ಲತ್ ಸುಂದರಿ ಲೀರ ಸುಂದರಿ ನೀವಾಗಬೇಕೆ. ಹುಡುಗಿ ಹಾರ್ಲಿಕ್ಸ್, ಹುಡುಗ ಬೋನಿ ಮಿಕ್ಸ್, ಇವರ ಮನಸ ಒಲಿಸೋದಿಕ್ಕೆ ತಂದೆ ಕ್ವಿಕ್ ಫಿಕ್ಸ್. ಮಾರುತಿ ಎಸ್ಸಿ ಮುನ್ನೋಟ, ಹಮಾರ ಬಜಾಜ್ ಓಟ, ನೀವಾಗಿ ಕೊಂಡಾಗ ಬೇಟ, ಕೊಡ್ತೀವಿ ಪ್ರೀಯಾಗಿ ಲೋಟ. ಪ್ರೀತಿಗೆ ಪ್ರೈಡ್ ನೀವು, ಕಂಡೋರ್ಗ ಎಂದು ನೀವು. ಈ ಸಾಧನ ಸುಖಕ್ಕೆ ಕಾರಣ. ಮನೇಲಿ ಯಾರೂ ಇಲ್ಲ, ಮುಂದಕ್ಕೆ ಹೋಗಪ್ಪ. ಅಜ್ಜ ನಾನು ಸಂತೋಷ್. ಇಲ್ ನೋಡ್ರ, ನಾನು ಯಾರೋ ಭಿಕ್ಷುಕ ಅಂತ ಇದ್ದೆ. ನಮ್ ಸಂತೋಷ ಹೇಗಿದ್ದ ನೋಡಿ, ಕರಡಿ ವೇಷ ಹಾಕೊಂಡು ಅಲ್ವಾ ಲಕ್ಷಣವಾಗಿರೋ ಮುಖ ಇಟ್ಕೊಂಡು ಇದ್ಯಾಕೋ ಕೋತಿ ರೂಪ ಮಾಡ್ಕೊಂಡಿದ್ದೇಳು. ಎಲ್ಲ ಸ್ಫೂರ್ತಿಗೋಸ್ಕರ ಅಜ್ಜ, ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಮೇಲೆ ಏನೋ ಡಿಫರೆಂಟ್ ಆಗಿ ಮಾಡ್ತಾನೆ ಇರ್ಬೇಕು. ಆಗ್ಲೇ ಬ್ರಿಲಿಯಂಟ್ ಐಡಿಯಾಸ್ ಬರ. ಒಳ್ಳೆ ಐಡಿಯಾ. ಹೌ ಡು ಐ ಲುಕ್? ಥ್ಯಾಂಕ್ ಯು. ಜನಗಳನ್ನು ವಂಚನೆ ಮಾಡೋದಿಕ್ಕೆ ಏನೇನ್ ಅಟ್ಯಾಕ್ ಇರ್ತೀರಯ್ಯ? ಒಂದಾದ್ರೂ ನಿಜ ಹೇಳ್ತೀರಾ? ನಿಜ ಹೇಳಿದ್ರೆ ಇವಕ್ಕೆ ಲೊಟ್ಟೆ ತುಂಬಬೇಕು. ಅಡ್ವರ್ಟೈಸ್ಮೆಂಟ್ ನಿಂತಿರೋದೆ ಅಸತ್ಯದ ಮೇಲೆ ಅಲ್ಲ, ಸುಳ್ಳು ಹೇಳಿ ಸ್ವಲ್ಪ ನಂಬೋ ಆಗಾದ್ರೂ ಸುಳ್ಳು ಹೇಳ್ಬಿಡಣೆ. ಜನಕ್ಕೆ ನಿಜ ಬೇಡ ಅಂಕಲ್. ಸಕ್ಕತ್ತಾಗಿದ ಸ್ಕೂಟರ್ ಅಂತೀರಿ, ನಂಬ್ತೀರಿ, ತಗೋತೀರಿ, ಜೀವನ ಪೂರ್ತಿ ರಿಪೇರಿ ಮಾಡ್ತಾನೆ ಇರ್ತೀರಿ. ಸುಂದರವಾಗಿ ಸುಳ್ಳು ಹೇಳಿದ್ರೆ ಸಾಕು, ಇವರು ಕೂಡ ಗ್ರೈಪ್ ಪೌಡರ್ ಕುಡಿಸಬಹುದು. ಏನೋ ಇದು, ಜನ ಏನಷ್ಟು ಅಂದ್ರಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನೇ ತಗೊಳ್ಳೋದು. ನೀವ್ ಸಾವಿರ ಸೋಪ್ ತೋರಿಸಿದ್ರು, ನಾನ್ ಮಾತ್ರ ಸೀಗೆ ಕೈಯ ಉಪಯೋಗಿಸೋದು. ಅದಕ್ಕೆ ನಿನ್ ಮುಖ ಕೂಡ ಸೀಗೆ ಕೈ ತರನೇ ಇರೋದು. ನಂಗಂತೂ ಒಂದ್ ಆಡ್ ತುಂಬಾನೇ ಇಷ್ಟಪ್ಪ. Shall we go for a ride? And I asked him why. He said, just to hold your hand. Not the uncle. The power of ads. ನೀವೇ ಹೇಳಿ ಅಜ್ಜಿ, ಒಂದ್ ಸುಳ್ಳನ್ನ ಒತ್ತಿ ಒತ್ತಿ 100 ಸಲ ಹೇಳಿದ್ರೆ ಅದು ನಿಜ ಆಗಲ್ವಾ? ಸುಳ್ಳಾದ್ರೆ ಏನಂತೆ, ಜನ ಆಡ್ಸ್ ಅಲ್ಲಿ ಬರೋದಲ್ಲ ನಿಜ, ವಸ್ತುಗಳಲ್ಲಿ ಸುಖ ಅನ್ಕೊಂಡಿದ್ದಾರೆ. ಸಾಕು ಸುಮ್ನೀರ, ನಮ್ ಕಾಲದಲ್ಲಿ ಇದ್ಯಾವ್ದು ಇರ್ಲಿಲ್ಲಪ್ಪ ಅಲ್ವಾ? ನಿಂಗ್ ಗೊತ್ತಿಲ್ವಾ, ಸುಖ ಇರೋದು ವಸ್ತುಗಳಲ್ಲಪ್ಪ, ಮನಸ್ನಲ್ಲಿ.
ಇದೆಲ್ಲದಕ್ಕೂ ಮನಸ್ಸು ಮುಖ್ಯ ಅಷ್ಟೇ, ಇದಲ್ಲ. ರವಿ ಶಶಿ ಒಂದಾಗಿವೆ ಫೆವಿಕಾಲ್ ತಾನಿಲ್ಲದೆ, ಬೆಳಗಿದೆ ನೀಲಾಗಸ ನೆರಲ ಬಣ್ಣ ಬಳಿಯದೆ, ರಲಿ ತಾನು ನೋಡಿಕೊಂಡು ಗಾಳಿ ತಾನು ಬೀಸಿತೆ, ಕಾವ್ಯ ಗಿವ್ಯ ಓದಿಕೊಂಡು ಹೂವು ತುಂಬಿ ಸೇರಿತೆ. ಕುಸುಮರಿಯೈ ಜಾಣವರಿ ಕೇಳು ನಮ್ಮ ಮಾತು, ಸುಂದರನೆ ಚಂದಿರನೆ ನೋಡು ಇಲ್ಲಿ ಕೂತು, ನೂರಾರು ಪ್ರಾಬ್ಲಮ್ಮಿಗೆ ಪರಿಹಾರ ಒಂದೇ ಇದೆ. ಕುಸುಮರಿಯೈ ಜಾಣವರಿ ಕೇಳು ನಮ್ಮ ಮಾತು, ಸುಂದರನೆಯ ಚಂದಿರನೆ ನೋಡು ಇಲ್ಲಿ ಕೂತು. Happy birthday to you, happy birthday to you, happy birthday to Santa, happy birthday to you. ಓ ಮಹನೀಯರೇ, ಓ ಮಹಿಳೆಯರೇ ಕೇಳಿ ನನ್ನ ಮಾತು, ಓ ಬಾಲಕರೇ ಓ ಬಾಲೆಯರೇ ನೋಡಿ ಇಲ್ಲಿ ಕ್ರಿಯೇಟಿವ್ ವರ್ಕ್ ಮಾಡ್ತೀರಂತ ಫ್ರೀ ಆಗ್ಬಿಟ್ರೆ ಹುಡುಗಾಟ ಆಡ್ತೀರೇನ್ರಿ? ಎಲ್ಲಿ ಸ್ಟೋರಿ ಬೋರ್ಡ್? ವೇರ್ ಈಸ್ ಸ್ಟೋರಿ ಬೋರ್ಡ್? ಅವ್ನು ರೆಡಿ ಮಾಡ್ಬಿಟ್ಟಿದಾನ ಸರ್. ನೀನ್ ಮಾಡ್ತೀನಿ, ನೀನ್ ಮಾಡ್ತೀನಿ. ಅಯ್ಯೋ ನಾನು ಮುಳುಗೋದೆ, ಐ ಆಮ್ ರೂಯಿನ್ಡ್. ನಾವ್ ಆಡ್ ಮಾಡಿದ ಕಂಪನಿನ ಮುಳುಗೋಯ್ತಂತೆ ಸರ್. ಶೇಕ್ಸ್ಪಿಯರ್ ಏನ್ ಹೇಳಿದಾನ ಗೊತ್ತೇನಯ್ಯ? ಪ್ರಪಂಚದಲ್ಲಿರೋ ಮಹಾನ್ ಸಾಹಿತಿಗಳನ್ನೆಲ್ಲ ಸವಾಲಾಗಿ ನಿಲ್ಲಿಸ್ರೆ ಒಬ್ಬನ ಕೈ ಇನ್ನೊಬ್ಬನ ಜೇಬಲ್ ಇರುತ್ತಂತೆ, ಗೊತ್ತಾಯ್ತಾ? ಎಲ್ಲಾ ಒರಿಜಿನಲ್ ಸಿಕ್ಕಾಕೊಳ್ಳೋವರೆಗೂ ಕೇಸ್ ಅಂತ ಕೇಸು. ನಾನು ಯಾರಿಗೂ ಹೆದರಲ್ಲ, ಗೊತ್ತಾಯ್ತಾ? ನಾನು ಯಾರಿಗೂ ಹೆದರಲ್ಲ. ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಬಡಿ. ಫೋನು ಫೋನಾ? ಹಲೋ, ಹಲೋ ಡಾರ್ಲಿ. ಹಾ ಹೌದು, ಸಾರಿ ಚಿನ್ನ, ಕ್ಷಮಿಸ್ಬಿಡು. ಇಲ್ಲ ಇಲ್ಲ, ನಿಮ್ದು ಅಮ್ಮಯ್ಯ ನಿಮ್ ಜೊತೆಗೆ ಡಿನ್ನರು. ಥ್ಯಾಂಕ್ ಯು. ನಾನೇನ್ ಹೇಳ್ತಾ ಇದ್ದೆ? ಯಾರಿಗೂ ಹೆದರಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹೌದು, ನಾನು ಯಾರಿಗೂ ಹೆದರಲ್ಲ. ಸರ್ ಸರ್, ನಿಮ್ಮ ಎರಡನೇ ಹೆಂಡತಿ ಫೋನ್ ಚಿನ್ನ. ಹೌದು, ನಾನೇ ನಾನೇ ಚಿನ್ನ. ಹೌದು ಹೌದು, ಬರ್ತೀನಿ. ಇಲ್ಲ ಇಲ್ಲ, ಅವಳೇನ್ ಫೋನ್ ಮಾಡಿಲ್ವಲ್ಲ. ಇಲ್ಲ, ಇವತ್ತು ನಿಮ್ ಜೊತೆಗೆ ಡಿನ್ನರ್. ಥ್ಯಾಂಕ್ ಯು. ತಮಾಷೆ ಮಾಡ್ತೀರಿ ನೀನ? ಶಟ್ಅಪ್. ನೀವು ಮದುವೆಯಾಗಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಾವ್ ಅದ ತಪ್ಪು ಮಾಡಲ್ಲ ಸರ್. ಮಾಡಿದ್ರು ಎರಡು ಸಲ ಮಾಡಿ ಸಿಕ್ಕ ಕೊಡಲ್ಲ ಸರ್. ಶಟ್ಅಪ್. ಸಂತೋಷ್, ಫಾಲೋ ಮೀ. ಎಸ್ ಸರ್. ನಿನ್ ಚೇಷ್ಟೆಗೆ ಒಂದ್ ಫುಲ್ ಸ್ಟಾಪ್ ಹಾಕ್ತಿದ್ದೀನಿ. ನಾನು ನಾರ್ತ್ ಈಸ್ಟ್ ನಲ್ಲಿ ಒಂದ್ ಅಡ್ವರ್ಟೈಸಿಂಗ್ ಕಂಪನಿ ಓಪನ್ ಮಾಡಿದ್ದೀನಿ. ಯು ಆರ್ ಗೆಟಿಂಗ್ ಡಬಲ್ ಪ್ರಮೋಷನ್. ನೀನು ನಾಳೆ ಗುವಾಹಟಿಗೆ ಹೋಗು. ನಾನ್ ಯಾಕೆ ಸರ್ ಹೋಗ್ಲಿ? ನಾನು ಇಲ್ಲೇ ಹ್ಯಾಪಿ ಆಗಿದ್ದೀನಿ. ಬರೀ ಹುಡುಗಾಟನೇ ಲೈಫ್ ಅಲ್ಲ ಕಣಯ್ಯ, ಯು ಮಸ್ಟ್ ಗ್ರೋ ಅಪ್ ಇನ್ ಯುವರ್ ಲೈಫ್. ನೀನು ವರ್ಲ್ಡ್ ಎಕ್ಸ್ಪೋಸ್ ಆಗ್ಬೇಕು. ನಾನು ಬೆಂಗಳೂರು ಬಿಡೋಲ್ಲ ಸರ್. ಅದಕ್ಕೆ ಕನ್ನಡದವರು ಅನ್ನೋದು. ಮಿನಿಸ್ಟರ್ ಇಂದ ಫೈಲ್ ಹಿಡ್ಕೊಂಡು ಟ್ರಾನ್ಸ್ಫರ್ ಓಡಾಡ್ತೀರಾ? ಅದು ಎಲ್ಲಿಂದ ಎಲ್ಲಿಗೆ? ಮಲ್ಲೇಶ್ವರಂ ಇಂದ ಜಯನಗರಕ್ಕೆ. ಮುಂದು ಕುಪ್ಪಬೇಕಯ್ಯ ಮಲಯಾಳಿಗಳ ತರ. ನಿನಗೆ ಡಬಲ್ ಪ್ರಮೋಷನ್, ಉದ್ದಕ್ಕೂ ಡುಮ್ಕಿ ನೀನು. ಈ ಚಾನ್ಸ್ ಮತ್ತೆ ನಿನ್ ಜನ್ಮದಲ್ಲಿ ಸಿಗಲ್ಲ. ಮೊದ್ಲು ಒಪ್ಕೋ, ಬೇಗ ತೊಲಗ್ಲಿ. ಯಾವಾಗ್ಲೂ ನನ್ ಕಿಟ್ಟಿ ಕಿವಿ ಹಿಂತಾನೆ ಇರ್ತಾನೆ. ಹೋಗೋಕ್ಕಿಂತ ಮುಂಚೆ ನಿನ್ ಟೀ ಶರ್ಟ್ಸ್ ನೆಲ್ಲ ಕೊಟ್ಟು ಹೋಗು.
ಅಲ್ಲೇನು ತುಂಬಾ ಗಲಾಟೆ ಅಂತೆ, ಹೌದೇನಪ್ಪ? ಇಲ್ಲೇ ಎಲ್ಲಾದ್ರೂ ಮಂಡ್ಯ ಮೈಸೂರಲ್ಲಿ ಬ್ರಾಂಚ್ ಇಲ್ವಾ? ಹಾ ಇದೆ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದ್ದಾಗೆ ಮನೇಲೆ ಒಂದ್ ಅಟ್ಯಾಚ್ ಬ್ರಾಂಚ್ ಆಫೀಸ್ ನಿನ್ನ ಮಗನಿಗೆ ಅಂತ ಮಾಡ್ಕೊಡ್ತಾರೆ. ಹಾಗಪ್ಪ ಹೋಗ್ಲಿ, ನಿಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಸಂಬಳ ಜಾಸ್ತಿ ಸರಿ, ಪ್ರಮೋಷನ್ ಅಂತಾರೆ, ಇಟ್ಸ್ ಕ್ವೈಟ್ ಟೆಂಪ್ಟಿಂಗ್. ಅದಕ್ಕಿಂತ ನಿಮ್ಮನ್ನೆಲ್ಲ ಬಿಟ್ಟು ನಾನು ಒಬ್ಬನೇ, ನನ್ನಿಂದ ಆ ಬೆಕ್ಕಿನ ಮರಿನ ಕೂಡ ಬಿಟ್ಟಿರಕ್ಕಾಗಲ್ಲ ಅಂತ ನಿಂಗೆ ಗೊತ್ತಿಲ್ವೇನಪ್ಪ? ನಾವೆಲ್ಲ ತಪ್ಪು ಮಾಡ್ಬಿಟ್ಟುವ ಮರಿ, ನಮಗ್ ಬರೋ ಸಂಬಳ ಪ್ರಮೋಷನ್ ಅಂತ ಹೇಳಿ ಹೆಂಡತಿ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ಬೇಕಿತ್ತು ಕೊಡ್ಲಿಲ್ಲ, ನಮ್ಮ ಫ್ಯಾಮಿಲಿಗೆ ಇನ್ನೂ ಪ್ರಾಮುಖ್ಯತೆ ಕೊಡಬೇಕು ಅಂತ ಈ 80ನೇ ವಯಸ್ಸಿನಲ್ಲಿ ನನಗನ್ಸಿದ್ದು ನಿನಗೆ ಈ ವಯಸ್ಸಿನಲ್ಲಿ ಅನ್ಸ್ಬಿಡ್ತಲ್ವ ಮರಿ. ಕಿಟ್ಟಿ, ಬ್ಯಾಡ್ ನ್ಯೂಸ್ ಫಾರ್ ಯು, ನಿನ್ ಶತ್ರು ಎಲ್ಲೂ ಹೋಗ್ತಿಲ್ವಂತೆ. ನೀವ್ ಮಾತ್ರ ಎಲ್ಲೂ ಹೋಗ್ಬೇಡಿ ಸಂತೋಷಪ್ಪ, ನೀವ್ ಮನೇಲಿ ಇದ್ರೆ ಎಲ್ಲರೂ ಸಂತೋಷವಾಗಿ ಕಿಲ್ಕಿಲ ಅಂತ ಇರ್ತಾರೆ, ಆಮೇಲೆ ರಾತ್ರಿ ಎಷ್ಟೇ ಊಟ ಮಿಕ್ಕಿದ್ರು ಒಂದ್ ಚೂರು ಮಿಗಿಸ್ದಂಗ್ ತಿನ್ಬಿಡ್ತೀರಾ. ಮತ್ತದನ್ನ ಫ್ರಿಜ್ಗೆ ಇಡೋದು, ಬೆಳಗ್ಗೆ ಅದನ್ನ ಬಿಸಿ ಮಾಡೋದು ಎಲ್ಲ ತಪ್ಪತ್ತೆ, ಹಾಗಾಗಿ ರಾತ್ರಿನೇ ಎಲ್ಲ ಪಾತ್ರೆ ತೊಳೆದಿಟ್ ಮಲ್ಕೊಂಡ್ಬಿಡ್ಬೋದು. ಇನ್ನೂ ಅದ್ರಲ್ಲಿ ನನ್ನ ಮಗ ನನ್ನ ಹಾಗೇನೆ. ಸ್ವಲ್ಪ ತುಪ್ಪ ಹಾಕೋಣ. ಮಗ ಇಲ್ಲೇ ಇರ್ತಾನೆ ಅಂದ ತಕ್ಷಣ ಅದೇನ್ ಪ್ರೀತಿ ಹುಕ್ಕರಿತದೆ ನೋಡು, ನಾನು ನೋಡ್ತೀನಿ ಇದಿನ್ನೂ ಎಷ್ಟ್ ದಿನ ಅಂತ ನೋಡ್ತಾ ಇರೋ. ಜೀವನ ಪೂರ್ತಿ ಪ್ರೀತಿ ಇದೇ ತರ ಉಕ್ತಾನೆ ಇರುತ್ತೆ. ಪ್ರಳಯ ಒಂದಾಗದೆ ಇದ್ರೆ ಯಾವ ಶಕ್ತಿಯಿಂದ ನನ್ನ ಈ ಮನೆಯಿಂದ ದೂರ ಮಾಡಕ್ಕಾಗಲ್ಲ. ಹೆಂಡತಿ ಅನ್ನೋಳು ಪಕ್ಕಕ್ ಬರೋವರೆಗೆ ಈ ಡೈಲಾಗ್ ಎಲ್ಲ, ಆಮೇಲೆ ಅವಳು ಸರಿಗೆ ಹಿಡ್ಕೊಂಡು ಒಟ್ಟ ಮನೆ ಪೊರ್ರ ಅಂತ ಓಡ್ ಹೋಗ್ತೀಯ. ನೋ ವೇ, ನಾನಂತೂ ಮದುವೆ ಆದ್ರೆ ಈ ಛತ್ರಕ್ಕೆ ಇನ್ನೊಂದು ದಂಡ ಪಿಂಡ ಬರುತ್ತೆ ಹೊರತು ನಾನಂತೂ ಆಚೆ ಹೋಗೋ ಚಾನ್ಸ್ ಇಲ್ಲ. ಅಳಿ ಅಂದ್ರೆ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ಮೇಲೆ ನೀನ್ ಯಾಕೋ ಮನೆ ಬಿಟ್ಟು ಹೋಗ್ತೀಯ? ಏನೇ ಅದು, ನನ್ ಗಂಡನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀಯಾ? ಅಳಿಯಂದಿರು ಒಳ್ಳೇರು ಅಂತ ಇಷ್ಟೊಂದ್ ಸಲಗೆ ತಗೋಬಾರ್ದು ಕಣೆ. ಅನ್ಲಿ ಬಿಡಿಯತ್ತೆ, ಅವಳ ಅಂದ ತಕ್ಷಣ ನಾನು ಈ ಮನೆ ಬಿಟ್ಟು ಹೋಗ್ತೀನಾ? ಈ ಮನೆ ಊಟದ ಮಹಿಮನೆ ಆಗಿದೆ. ನಮ್ ತಂದೆ ತಾಯಿನು ಇಲ್ಲಿಗೆ ಬಂದು ಕ್ಯಾಂಪ್ ಮಾಡಿ ಅಂತ ಹೇಳೋಣ ಅಂತಿದ್ರು. ಬಂದ್ರು ಬಂದ್ರು, ಆನಂದ ತೀರ್ಥರು ಬರಬೇಕು, ಮದುವೆ ವಿರೋಧ ಸಂಘದ ಅಧ್ಯಕ್ಷರು ಬನ್ನಿ ಅಂಕಲ್, ಊಟ ಮಾಡಿ, ಸ್ವಲ್ಪ ಮಿಕ್ಬಿಟ್ಟಿದೆ. ಏನು ಬೇಡ, ಬ್ರಹ್ಮಚಾರಿಗಳ ಸಂಘದ ತಾಲೂಕು ಮಟ್ಟದ ಸಮಾವೇಶದಲ್ಲಿ ಭರ್ಜರಿ ಭೋಜನ ಆಗಿದೆ. ಏ ಬಾಯಿಲ್ಲಿ, ಇದನ್ನೆಲ್ಲ ತಗೊಂಡು ಹೋಗಿ ಜೋಪಾನವಾಗಿ ನನ್ನ ರೂಮ್ ನಲ್ಲಿಡು, ಹುಷಾರು. ಎಷ್ಟು ಕೊಟ್ರಿ ಇದಕ್ಕೆ? ದುಡ್ಡು ಕೊಡ್ತಾ ಒಳಗಾಗುತ್ತೇನೆ ಇದನ್ನೆಲ್ಲ. ನಾನು ಮಾಡಿದ ಭಾಷಣ ಮೆಚ್ಚಿ ಜನ ಸತ್ಕಾರ ಮಾಡಿಕೊಟ್ಟಿದ್ರು ನನಗೆ, ನಿನಗೆಲ್ಲ ಅರ್ಥ ಆಗ್ಬೇಕಾದ್ರೆ ಬೆಲೆ ತಗೊಳೋಗಿಡು. ಏನು ಭಾಷಣ ಮಾಡಿದ್ರೆ ಇಷ್ಟನ ಕೊಡೋದು? ಹಾಯ್ ಅಂಕಲ್. ಓಹೋ, ಎಲ್ಲಿತ್ತು ಭಾಷಣ? ಬೆಂಗಳೂರು ಬಸ್ ನಿಲ್ದಾಣ. ಅದೇನ್ ಜನ ಬಾರೇ, ಆಮೇಲೆ ಬರ್ತೇನೆ. ಏನ್ ಜನ ಅಂತೀರಾ? ಕನಿಷ್ಠ 100 ಯುವಕರಾದ್ರೂ ಪ್ರತಿಜ್ಞೆ ಮಾಡಿದ್ರು ನಾವ್ ಎಂದು ಮದ್ವೆ ಆಗೋಲ್ಲ ಅಂತ. ಸೊ ಒಟ್ಟಿಗೆ 200 ಮನೆ ಹಾಳು ಮಾಡ್ದಂಗ ಆಯ್ತು. ಉನ್ನಿ 100 ಗಂಡಿನ ಮನೆ, 100 ಹೆಣ್ಣಿನ ಮನೆ. ಅಲ್ಲ ಅಂಕಲ್, ಫುಟ್ಪಾತ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಹಾವು ಆಡ್ಸೋಂತರ ಮದ್ವೆ ಆಗ್ಬೇಡಿ ಮದ್ವೆ ಆಗ್ಬೇಡಿ ಅಂತ ಭಾಷಣ ಹೊಡೆದ್ರೆ ಯಾರು ಕಲ್ ಹೊಡಿಯೋದಿಲ್ವಾ? ಒಂದ್ಸರಿ ಬಂದ್ ನೋಡು ಗೊತ್ತಾಗುತ್ತೆ. ನನ್ಗೆ ಲಕ್ಷಾಂತರ ಜನ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ ನೋಡ್ತಾ ಇರಿ. ಹೀಗೆ ಒಂದ್ ದಿವ್ಸ ಈ ಭೂಮಿ ಮೇಲೆ ಮದುವೆ ಅನ್ನೋ ಶಬ್ದ ಇರ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಅಲ್ಲ, ಈ ಮನೆಯಲ್ಲಿ ಒಂದಲ್ಲ 3 ಜೋಡಿ ಮದುವೆ ಆಗಿ ಸುಖವಾಗಿ ಬಾಳ್ತಿದೀವಪ್ಪ. ಇಂಥ ಮನೇಲಿ ಇದ್ಕೊಂಡು ಮದಾ ಉಡಾಯಿಸ್ಕೊಂಡಿರುವಾಗ ಈ ಮದುವೆ ಅನ್ನೋದನ್ನ ಯಾಕಯ್ಯ ವಿರೋಧಿಸ್ತೀಯ ಅಲ್ವಾ? ನಿಜ ಹೇಳ, ಮದುವೆ ಆಗದೆ ಇರೋದ್ರಿಂದ ಏನ್ ಸುಖ ಇದೆಯೋ ಅಲ್ವಾ? ನಿಜ ಹೇಳ, ಮದುವೆ ಆಗೋದ್ರಿಂದ ಏನ್ ಸುಖ ಇದೆಯಾ? ಮದುವೆ ಆಗದೆ ಇರೋನು ಒಬ್ಬ ಮೂರ್ಖ, ಮದುವೆ ಆದವನು ಶತಮೂರ್ಖ, ಸಂಗಾತಿ ಇಲ್ಲದೆ ಇರೋ ಬದುಕು ಸ್ಮಶಾನ ಸಮ. ಬೇರೆಯವ್ರ ಬೆವರಿನ ವಾಸನೆ ಕುಡ್ಕೊಂಡು ಉಸಿರು ಕಟ್ಕೊಂಡು ಸಫರ್ ಮಾಡೋದಕ್ಕಿಂತ ಆ ಸ್ಮಶಾನ ತಂಗಾಳಿನೇ ವಾಸಿ.
ಏನಂತ ತಮ್ಮನ ಹುಟ್ಬಿಟ್ಟ ಅದೇನಂತ ನನ್ನ ಅಣ್ಣ ಹುಟ್ಬಿಟ್ಟ ಕಾಫಿ 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 ಬಿಡಿ ನೀನು ಮದುವೆ ಮಾಡ್ಕೋಬೇಡ ನೀನು ಮಾತು ಕೇಳಬೇಡ ಅಂಡ್ ಆರ್ಗ್ಯುಮೆಂಟ್ ಕಂಟಿನ್ಯೂಸ್ ನಾನು ನಿಮ್ಗೆ ಮದುವೆ ಮಾಷ ಮಾಡಿಸ್ತೇನೆ ನೀ ಅದು ಹೇಗೆ ಮದುವೆ ಮಾಡ್ತೀನಿ ನಾನು ನೋಡ್ತೀನಿ ನೋಡ್ತೀನಿ ಈ ತಿಂಗಳ ಮದುವೆ ಮಾಡಿಸ್ತೇನೆ ನಾನು ನೋಡ್ತೀನಿ ಕಣ ಅದು ಹೇಗೆ ಮಾಡ್ತೀಯಾ ನಾನು ಈ ವಾರ ಮದುವೆ ಮಾಡಿಸ್ತೇನೆ ಹಾಳು ಮಾಡ್ತೀರಾ ಹುಡುಗನ್ನ ನೀವು ಉದ್ಧಾರ ಆಗ್ಬೇಕು ಅಂತಿದ್ಯಾ ಬೇರೆ ನನ್ನ ರೂಮ್ ಬಾ ನಿನ್ನ ಹತ್ರ ಪ್ರೈವೇಟ್ ಆಗಿ ಒಂದು ವಿಷಯ ಹೇಳ್ತೀನಿ ನೀನು ಹೋಗಬೇಡ ನಾನು ಇವತ್ತೇ ಮದುವೆ ಮಾಡಿಸ್ತೇನೆ ಹೋಗಲೆ ನಾನು ಈಗಲೇ ಮದುವೆ ಮಾಡಿಸ್ತೇನೆ ನೋಡ್ತಾ ಇರೋ ಆ ಮಂಗಳಸುಧ ತಗೊಂಬನ್ನಿ ಆ ವಾಲಿಗಳನ್ನ ಕರಿಯಪ್ಪ ಎಲ್ಲರೂ ಬನ್ನಿ ಮದುವೆ ಮಾಡಿಸ್ತಾನಂತೆ ಮದುವೆ ಪಿಂಡ ಅದ್ರ ಬದಲು ಅವನಿಗೊಂದು ನೇಣ ಹಾಕು ಮುಂದೆದು ತಾನು ಮದುವೆ ಆಗದಿದ್ರೆ ಹಾಳಾಗೋಗ್ಲಿ ಊರಿಗೆಲ್ಲ ಯಾಕೆ ಕೊರಿಬೇಕು ಮದುವೆ ಆಗ್ಬೇಡಿ ಮದುವೆ ಆಗ್ಬೇಡಿ ಅಂತ ಗಾದೆ ಕೇಳಿಲ್ವಾ ಕೋತಿ ತಾನ್ ಕೆಡೋದಲ್ದೆ ವನಾನ ಕೆಡಿಸ್ತು ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡು ಮದುವೆ ಎಂಥ ದಿವ್ಯಾನುಭವ ಮದುವೆ ಮನದ ಮಧುರಾನುಭವ ಮನದ ಬಾಗಿಲು ತೆರೆದು ತಂದಿತು ಹೊಸಚೇತನ ಅಂದ್ರೆ ಮನದ ಬಾಗಿಲು ತೆರೆದು ಹೊಸಚೇತನ ತಂತಂತೆ ಮದುವೆ ಬಾಗಿಲಿಂದ ಬರುತ್ತಂತ ಎಲ್ಲ ಬೊಗಳೆ ಮ್ಯಾರೇಜ್ ಅನ್ನೋದು ಬಾಗಿಲಿಂದ ಎಂಟರ್ ಆಗೋದೇ ತಡ ಪ್ರೀತಿ ಅನ್ನೋದು ಕಿಟಕಿಯಿಂದ ಹಾರೋಗಿರುತ್ತೆ ಬೇಗ ಮದುವೆ ಆಗೋ ಅಡಿಗೆ ಆರೋಗ್ಯದಲ್ಲಿ ತಿಂದ್ರೆ ಏನೋ ರುಚಿ ಇರುತ್ತೆ ಬಿಸಿ 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 ಇದ್ದಾಗ ತಿನ್ಬೇಕಣ ಸರಿ ಅಪ್ಪ ನಾವೀಗ ಐಸ್ ಕ್ರೀಮ್ ತಿನ್ಬೇಕು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಕ್ಕಾಗುತ್ತೆ ಒಂದ್ಸಾರಿ ನಮಗ್ ತುಂಬಾ ಕಷ್ಟ ಬಂದ್ಬಿಡ್ತು ಆಗಿದ್ದು ಒಡವೆಗಳನ್ನೆಲ್ಲ ಗಿರುವೆ ಇಟ್ಬಿಟ್ಟೆ ಆದ್ರೆ ಇದನ್ ಮಾತ್ರ ಗಿರುವೆ ಇಟ್ಟಿಲ್ಲ ಯಾಕೆ ಗೊತ್ತಾ ಇದು ನಿನ್ನ ಅಜ್ಜಿ ಮಾಡಿಸ್ಕೊಟ್ಟು ರಿಂಗು ಅದನ್ ಯಾವನ್ ಗಿರುವಿ ಇಟ್ಕೋತಾನೆ ಥರ್ಡ್ ರೇಟ್ ಇತ್ತಾಳಿದ ಇದಕ್ಕಿಂತ ಕಡೆ ಈ ರಿಂಗು ಗಿಂಗು ಅಂತ ಗುಂಗಿಡ್ಸಿ ನಿನ್ ಮಂಗನ್ ಮಾಡ್ತಾರೆ ಈ ವೆಡ್ಡಿಂಗ್ ರಿಂಗು ಅದು ಇದು ಅಂತ ಏನಿಲ್ಲ ಮದುವೆಲಿ ಸಿಗೋದು ಒಂದೇ ಒಂದ್ ರಿಂಗು ಯಾರೇಳ ಹೇಳ ಸಫರಿಂಗು ಸಫರಿಂಗು ಎಷ್ಟು ಸಿಹಿ ಆಗಿದೆ ಗೊತ್ತಾ ಮದುವೆನು ಇಷ್ಟೇ ಸಿಹಿ ಆಗಿರುತ್ತೆ ಮನುಷ್ಯ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಮೈಲಿಗಲ್ಲು ಮೈಲಿಗಲ್ಲ ಮೈಲಿಗಲ್ಲಲ್ಲಪ್ಪ ಜೀವನದ ಪ್ರತಿಯೊಂದು ಮೈಲಿಗೂ ಸಿಗೋ ಬೆಳಚು ಕಲ್ಲು ಕಾಲಿಗೆ ಹಾಕ್ಚಿಚ್ಚುತ್ತೆ ಗೊತ್ತಾ ಅಂಕಲ್ ಸೂಪ್ ಥ್ಯಾಂಕ್ ಯು ಏನ್ ಅಂಕಲ್ ಇಷ್ಟೊಂದು ಗಲೀಜು ನಿಮ್ ರೂಮು ನಿನ್ನ ಪ್ರಕಾರ ಗಲೀಜು ನನ್ನ ಪ್ರಕಾರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಗಲೀಜು ಎರಡು ಒಟ್ಟಿಗೆ ಇರುತ್ತೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಅದು ನಿಮ್ ತರ ಬ್ರಹ್ಮಚಾರಿಗಳ ರೂಮಲ್ಲಿ ಬ್ರಹ್ಮಚಾರಿ ಆಗಿರೋದ್ರಿಂದ ಸಿಗ್ತಾ ಇರೋ ಲಾಭ ಇದೆಯಲ್ಲ ಅದ್ ನಿಂಗೆ ಗೊತ್ತಿಲ್ಲ ಹಾಗಾಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಸೂಪ್ ಕುಡಿಬೋದು ಕಣಯ್ಯ ಹೆಂಡತಿ ಇದ್ರೆ ಬಿಡ್ತಾಳೆ ಉಗುರು ಕಟ್ ಮಾಡ್ಬೇಕು ಅಂತ ಇಟ್ಕೊ ನೇಲ್ ಕಟರ್ ತಂದು ಅದನ್ನ ಅದೂಕ ಕಟ್ ಮಾಡಿ ಅದನ್ ಕಲೆಕ್ಟ್ ಮಾಡ್ಕೊಂಡು ಅದನ್ ತಿಪ್ಪೆ ಮುಗೀತು ಚಡ್ಡಿ ಹಾಕೊಂಡು ಎಲ್ ಬೇಕಾದ್ರೂ ಹೋಗ್ಬೋದು ಕಣಯ್ಯ ಎಲ್ ಬೇಕಾದ್ರೂ ಸಾಕ್ಸ್ ಬಿಸಾಡ್ಬಹುದು ಮತ್ತೆ ಅಷ್ಟೇ ಅಲ್ಲ ಟೂತ್ ಪೇಸ್ಟ್ ಅಪ್ಪ ತುದಿಯಿಂದ ನಾಜೂಕಾಗಿ ಈಗ ಒತ್ತಬೇಕಾಗಿಲ್ಲ ಎಲ್ ಬೇಕಾದ್ರೂ ಒತ್ತಬಹುದು ಎಲ್ ಬೇಕಾದ್ರೂ ಎಸಿಬಹುದು ಬ್ರಷ್ ಸ್ವಂತದ್ದೇ ಆಗಿರ್ಬೇಕಾಗಿಲ್ಲ ಅದ್ ಸರಿ ಅಂದ್ರೆ ಕೆಳಗಡೆ ಇರೋಲ್ಲ ದಡ್ರ ದಡ್ರಿಗೇನೆ ಕಮ್ಮಿ ಪ್ರಪಂಚದಲ್ಲಿ ಒಬ್ಬ ಬೇಕು ಅಂದ್ರೆ ನೂರು ಜನ ಕ್ಯೂನಲ್ಲಿ ನಿಂತ್ಕೋತಾರೆ ನರಿ ಕತೆ ಗೊತ್ತ ನಿಂಗೆ ನಾಗರಹೊಳೆ ಕಾಡಿನೊಳಗೆ ಒಂದು ನರಿ ಇತ್ತಂತೆ ನಾಗರಹೊಳೆಯಲ್ಲಿ ಈಗ ಕಾಡೇ ಇಲ್ಲ ಈ ನರಿ ಎಲ್ಲಿಂದ ಬಂತು ಬಾಯಿ ಮುಚ್ಕೊಂಡು ಕೇಳ ಕಲೆ ಹರಟೆ ಆ ನರಿ ಒಂದಿನ ಮುಳ್ಳಿನ ಬೇಲಿ ಹಾರಬೇಕಾದ್ರೆ
ಅದ್ರ ಬಾಲ ಕತ್ತರಿಸ್ ಹೋಯ್ತಾನೆ. ಬೇರೆ ನರಿಗಳಿಗಿರುವ ಬಾಲ ನೋಡಿ ಇದು ಪೊಟ್ಟೆ ಕಿಚ್ಚು ಮೊದಲೇ ಗುಳ್ಳೇನ ಅಂತ ಪ್ಲಾನ್ ಹಾಕ್ತಂತೆ. ಮಾರನೇ ದಿವಸ ಎಲ್ಲಾ ನರಿಗಳದ್ದು ಒಂದು ಮೀಟಿಂಗ್ ಕರೆಸಿ ಹೇಳ್ತಂತೆ, ನಾನು ನನ್ನ ಬಾಲ ಕತ್ತರಿಸ್ಕೊಂಡ್ಬಿಟ್ಟೆ, ಸುಮ್ನೆ ಭಾರ ಇಷ್ಟುದ್ದ ಭಾರ ಹೊತ್ಕೊಂಡು ಏನ್ ಮಾಡ್ಬೇಕು, ಈಗ ಎಷ್ಟು ಹಗುರವಾಗಿದೆ ಗೊತ್ತಾ, ಟಿಂಗ್ 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 ಅಂತ ಡಾನ್ಸ್ ಮಾಡಿ ತೋರಿಸ್ತಂತೆ. ಈ ಮಾತನ್ನ ನಂಬಿ ಬಾಕಿ ಎಲ್ಲ ನರಿಗಳು ತಮ್ ತಮ್ ಬಾಲ ಕತ್ತರಿಸ್ಕೊಂಡ್ಬಿಟ್ವಂತೆ. ಆಮೇಲೆ ನರಿ ಹೇಳ್ತಂತೆ, ನನ್ನ ಬಾಲ ಕತ್ತರಿಸೋಯ್ತಲ್ಲ ಅದಕ್ಕೆ ನಿಮ್ ಬಾಲನು ಕತ್ತರಿಸೋಗ್ಲಿ ಅಂತ ಈ ತರ ಪ್ಲಾನ್ ಮಾಡ್ದೆ ಅಂತ. ಅದೇ ತರಹ ಈ ಕೆಳಗಡೆ ಇದಾರಲ್ಲ ಬಾಲ ಕತ್ತರಿಸಿದ ಒಳ್ಳೆ ನರಿಗಳು, ಅವರು ನಿನ್ನ ಬಾಲನು ಕತ್ತರಿಸೋಕ್ ಪ್ರಯತ್ನ ಪಡ್ತಿದ್ದಾರೆ. ಹುಷಾರ್, ನನ್ನಂಗಿದ್ಬಿಡಯ್ಯ ಬ್ರಹ್ಮಚಾರಿಯಾಗಿ ಮಜಾ ಇರುತ್ತೆ. ಈಗ ಮೆಜೆಸ್ಟಿಕ್ ಹೋಗ್ಬೇಕಪ್ಪ, ದಿವಸ ಒಂದೇ ಡೈರೆಕ್ಷನ್ ಹೋಗ್ಬೇಕು ಅಂತಿಲ್ಲ, ಒಂದೊಂದ್ ದಿವಸ ಒಂದೊಂದು ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು. ರಾತ್ರಿ ಎಲ್ಲಿ ಬೇಕಾದ್ರೂ ಇರಬಹುದು, ಸೆಕೆಂಡ್ ಶೋ ನೋಡ್ಬಹುದು, ಬೇಕಾದಾಗ ಬೇಕಾದಷ್ಟು ಗುಂಡ್ ಹಾಕ್ಬಹುದು. ಸುತ್ತಮುತ್ತ ನೋಡ್ತಿರ್ಬಹುದು. ಮದುವೆ ಆಗ್ಬೇಡ. ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ ಅಂತ ನನಗೆ ಹೇಳ್ತೀರಾ? ನೀವು ಮಾತ್ರ ಗೋಡೆ ತುಂಬಾ. ನಾನು ಮದುವೆ ದ್ವೇಷ ಮಾಡ್ತೀನಿ, ಹೆಣ್ಣುಗಳನ್ನ ದ್ವೇಷ ಮಾಡ್ತೀನಿ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ ನೀವ್ ಹೇಳೋದು. ಆಕ್ಚುಲಿ ಅಂಕಲ್, ನೀವ್ ಹೇಳಿದ ಪಾಯಿಂಟ್ಸ್ ಕತೆ ಎಲ್ಲ ಸರಿ ಅನಿಸ್ತಾ ಇದೆ. ಆದ್ರೆ ಇಷ್ಟು ವರ್ಷ ಬ್ರಹ್ಮಚಾರಿ ಆಗಿದ್ರಿ, ಅದಕ್ಕೇನ್ ಮಾಡಿದ್ರಿ? ಅದಕ್ಕೆ ಅಂದ್ರೆ ಅದೇ ಅದಕ್ಕೇನ್ ಮಾಡಿದ್ರಿ? ಹುಡುಗ ಅಂತ ಸದರ ಕೊಟ್ರೆ ನನ್ ಬುಡಕ್ಕೆ ಬರ್ತೀರಿ. ಏನು ಇದು? ಏನಿಲ್ಲಪ್ಪ, ತಪ್ಪಾಯ್ತು, ಸಾರಿ ಹೇಳಿದಲ್ಲ ಮರ್ತ್ಬಿಡಿ. ಅಯ್ಯೋ ನೀರ್ ಹಾಕೆ. ಆದ್ರೂ ಅಂಕಲ್ ಅದಕ್ಕೇನ್ ಮಾಡ್ತೀರಿ? ಜೂಟ್ ಆಡೋ ವಯಸ್ಸ ನಿಮ್ಗೆ, ಅದಕ್ಕೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಏನಂತ ಅವ್ರಿಗೆ ಹೈ ಬಿ ಪಿ ಅಲ್ವಾ, ಔಷಧಿ ತಗೊಳಲ್ಲ ಅಂತಾರೆ, ಯುನಾನಿ ಬೇಡ ಅಂತಾರೆ, ಹೋಮಿಯೋಪತಿ ಬೇಡ ಅಂತಾರೆ, ಅದಕ್ಕೇನ್ ಮಾಡ್ತೀರಿ ಅಂದ್ರೆ ಅಟ್ಟಿಸ್ಕೊಂಡ್ ಬರ್ತಾರೆ. ಅದಕ್ಕೇನ್ ಮಾಡ್ಕೊಂಡಿದ್ಯೋ? ಹಾಗೆಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದಪ್ಪ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೇನ್ ಮಾಡ್ಕೊಂಡಿದ್ದಿ ಅಪ್ಪ? ಪೋಲಿ ನನ್ ಮಗ ಮಾತ್ ಬದಲಾಯಿಸ್ತಾ ಇದ್ದಾನೆ, ನಿನ್ನೋ ಸಿಗದು ಬಿಡ್ತೀನಿ. ನಾನೇನ್ ಮಾತ್ ಬದಲಾಯಿಸ್ತಾ ಇಲ್ಲ, ನಿಜವಾದ ವಿಷಯ ಹೇಳ್ಬಿಡ ಅಜ್ಜಿ. ಚಿಕ್ಕಪ್ಪ ಹೇಳ್ತಿದ್ದಾರೆ ಒಂದ್ ಗಂಡು ಹೆಣ್ಣು, ಹೆಣ್ಣು ಗಂಡು ಬೇಕಾಗೇ ಇಲ್ವಂತೆ. ಹಂಗಂದ್ರೆ ಹೆಂಗೆ? ಹೆಣ್ಣಿಗೊಂದು ಗಂಡು ಬೇಕೇ ಬೇಕು. ಹೌದು, ಗಂಡಿಗೂ ಒಂದು ಹೆಣ್ಣು ಬೇಕು. ಹೆಣ್ಣಿಗೊಂದು ಗಂಡು ಬೇಕು ಗೊತ್ತು ಜಾಣ, ಗೊತ್ತಿ ಗಂಡು ತಾನು ಹೆಣ್ಣಿಗಾಗಿ ಬಿಡ್ತಾ ಪ್ರಾಣ. ಒಂಟಿ ಬದುಕ ಸರಳಾಟ, ಚಿಂತೆಯಾದರೆ ಸಿಹಿಯೂಟ. ನಮ್ಮ ಹಿರಿಯರು ಇದಕ್ಕೇನೆ ಮದುವೆ ಅಂದರು, ಒಟ್ಟು ಏಳು ಹೆಜ್ಜೆ ನೂರು ಮಂತ್ರ ಜಾರಿ ತಂದರು. ಹೆಣ್ಣಿಗೊಂದು ಗಂಡು ಬೇಕು ಗೊತ್ತೆ ನಮ್ಮ, ಪ್ರತಿ ಗಂಡು ತಾನು ಹೆಣ್ಣಿಗಾಗಿ ಬಿಡ್ತ ಕಾಣ. ಬರ್ಲಿಲ್ಲ ನಮ್ಮ ಕಣ್ಣು ಕಣ್ಣು ಕೂಡಲಿಲ್ಲ, ಯಾರದ್ದು ಆಗಿಲ್ಲವಾಯ್ತು ಹೂವಿಂದಲ್ಲ ಇವು ಬಿಡ್ತಾನಜ್ಜ. ನಂಬ
ಬೇಡೋ ಬಚ್ಚ ಬಡ್ಡಿ ತಿನ್ನೋ ಚಪ್ಪಲ ಅಜ್ಜಿ ಮದುವೆ ಆದ ಯೋಕೆ ಮಗುವೆ ನಂಬಿಯ ಮಗುವೆ ಇಲ್ಲದೆ ನಾ ಹ್ಯಾಪಿ ಇಲ್ಲದೆ ಬಂಟಿ ಬಡಿಗೆ ಸುಂಕರ್ ಗಾಳಿ ನಂಬಬೇಡ ಅಳ್ಳ ಬ್ರಹ್ಮಚಾರಿ ಬಾಳಿನ್ಗೋಳು ನಿಂಗೆ ಬೇಡ ಒಂಟಿ ಬದುಕ ನರಲಾಟ ಜಂಟಿಯಾದರೆ ಸಿಹಿಯೂಟ ನಮ್ಮ ಹಿರಿಯೋರು ಇದಕ್ಕೇನೆ ಮದುವೆ ಅಂದರು ಒಟ್ಟು ಹೆಚ್ಚೆ ನೂರು ಮಂತ್ರ ಜಾರಿ ತಂದರು ಹೆಣ್ಣಿಗೊಂದು ಗಂಡು ಬೇಕು ಗೊತ್ತೆ ನಮ್ಮ ಪ್ರತಿ ಗಂಡು ತಾನು ಹೆಣ್ಣಿಗಾಗಿ ಬಿಡ್ತ ಕಾಲ ಪೂರ್ಣತೆ ಈ ಹೆಣ್ಣು ಒಲವ ಕನ್ನಡಿ ಪಚ್ಚ ಕತೆಗೆ ಮುನ್ನುಡಿ ಬುರುಡೆ ಬಿಡ್ತಾನಪ್ಪ ನಂಬ ಬೇಡೋ ಬೆಪ್ಪ ಬೋರಾಗತ್ತೆ ಅಂತ ಬೇಗ ಮದುವೆ ಆದ ಏ ಜೋಕೆ ದಾರಿ ಬಿದ್ದೀಯ ಮದುವೆ ಅಂದರೆ ಪಾಳು ಬಾವಿನಯ್ಯ ಮಂತ್ರಿ ಬಡಿಗೆ ಸುಂಟರ ಗಾಳಿ ನಂಬ ಬೇಡ ಗಂಡ ಬ್ರಹ್ಮಚಾರಿ ಬಾಳಿಂದೋಳು ನಿಂಗೆ ಬೇಡ ಮಂತ್ರಿ ಬದುಕ ನರಲಾಟ ಜಂಟಿಯಾದರೆ ಸಿಹಿಯೂಟ ನಮ್ಮ ಹಿರಿಯರು ಇದಕ್ಕೇನೆ ಮದುವೆ ಅಂದರು ದೊಡ್ಡ ಚಕ್ರ ಹಳ್ಳಿ ಮತ್ತು ರೆಡಿಯ ಬಿಟ್ಟರು ಹೆಣ್ಣಿಗೊಂದು ಗಂಡು ಬೇಕು ಗೊತ್ತೆ ತಾಣ ಪ್ರತಿ ಗಂಡು ತಾನು ಹೆಣ್ಣಿಗಾಗಿ ಬಿಟ್ಟ ತಾಣ ಪ್ರೀತಿ ಮಾಡಿ ಮಿಕ್ಸ್ ಆಗಲು ಅಜ್ಜಿ ತಾತ ಅಪ್ಪ ಅಮ್ಮ ಎಕ್ಸಾಂಪಲ್ ಮದುವೆ ಆದ ಮನುಷ್ಯ ಒಬ್ಬ ಕೈದಿ ಅಂತೆ ಗಂಡ ಹೆಂಡತಿ ಮದುವೆ ಸೆಂಟ್ರಲ್ ಜೈಲಿನಂತೆ ಹೆಣ್ಣಿಗೊಂದು ಗಂಡು ಬೇಕು ಮತ್ತೆ ತಾಣ ಪ್ರತಿ ಗಂಡು ತಾನು ಹೆಣ್ಣಿಗಾಗಿ ಬಿಟ್ಟ ಪ್ರಾಣ ಒಂಟಿ ಬದುಕ ನರಳಾಟ ಜಂಟಿಯಾದರೆ ಸಿಹಿಯೋಟ ನಮ್ಮ ಹಿರಿಯರು ಇದಕ್ಕೇನೆ ಮದುವೆ ಅಂದರು ದೊಡ್ಡ ಚಕ್ರ ಅಡಿಗೆ ಬಂದು ಹಿಡಿಯಾಗಿಟ್ಟರು ಹೆಣ್ಣಿಗೊಂದು ಗಂಡು ಬೇಕು ಮತ್ತೆ ತಾಣ ಪ್ರತಿ ಗಂಡು ತಾನು ಹೆಣ್ಣಿಗಾಗಿ ಬಿಟ್ಟ ಪ್ರಾಣ ಹೆಣ್ಣಿಗೊಂದು ಗಂಡು ಬೇಕು ಮತ್ತೆ ತಾಣ ಏನಣ್ಣ ಇಲ್ಲ ಶೇವಿಂಗ್ ಮಾಡ್ಕೊಳ್ಳೋದು ಎಲ್ರೂ ಇಲ್ಲ ಶೇವ್ ಮಾಡೋದು ಇಲ್ಲ ನೀನ್ ಕೆಲಸ ನೋಡೋಗೆ ಫಸ್ಟ್ ಏ ನಮ್ ತುಮಕೂರು ತುಕಾರಾಮ್ ಮಗಳು ಈ ಸಲ ಎಸ್ ಎಲ್ ಸಿ ಕೂತಿದ್ದಾಳೆ ಕಣ ಒಂದ್ಸಲ ನೋಡ್ಕೊಂಡ್ ಬಾರ ಹೈಸ್ಕೂಲ್ ಹುಡುಗಿರಿಗೆ ತಾಳಿ ಕಟ್ಟೋದು ಮದುವೆ ಅಲ್ಲಮ್ಮ ಬೇಬಿ ಸಿಟ್ಟಿಂಗ್ ವಾವಾ ಎಕ್ಸಲೆಂಟ್ ಹೋಗೆ ಹೋಗ್ಲಿ ನಮ್ ಶಿವಮೊಗ್ಗ ಸೀತಾರಾಮ್ ಮಗಳು 150 ಸಂಗೀತ ಕಚೇರಿ ಕೊಟ್ಟಿದ್ದಾಳಂತೆ ಕಣ 150 ಕಚೇರಿ ಮಾಡಿದಾರ ಅಂದ್ರೆ ಮಿನಿಮಮ್ 50 ವರ್ಷ ಆಗಿರ್ಬೇಕು ಶಾಂತಂ ಪಾಪಂ ನನ್ ತಾಯಿಂದನ್ನೆಲ್ಲ ಮದುವೆ ಆಗಲ್ಲ ಮತ್ತೆ ನಿನ್ಗೆ ಯಾವ ತರ ಹುಡುಗಿ ಬೇಕು ಅಂತ ಹೇಳು ನಿನ್ ತರ ಇರ್ಬೇಕಮ್ಮ ನೀನ್ 20-25 ವರ್ಷಗಳಿಂದ ಯಾವ ತರ ಇದ್ಯೋ ಆ ತರ ಇರ್ಬೇಕು ಅಮ್ಮಂದ್ರಿಗೆ ಮಸ್ಕ ಹೊಡೆಯಲು ಉಪಯೋಗಿಸಿ ಅಮೂಲ್ ಬಟರ್ ಏ ಗೂಬೆ ಟೀ ನೋಡ ಸರಿ ಹುಡುಗಿ ಈ ತರ ಕಿ ತರ ಇರ್ಬೇಕು ಅಂದ್ರೆ ತಾನೆ ಈ ತರ ಅಂದ್ರೆ ಯಾವ ತರ ಇಷ್ಟೇ ಹೈಟು ಇದೇ ಬಣ್ಣ ಇದೇ ಮಾಡೆಲ್ ಅಂತ ಹೇಳಕ್ಕೆ ಇದಿಲ್ಲಿ ಟಿವಿನ ಫ್ರಿಡ್ಜ್ ಅಮ್ಮ ಅಲ್ಲ ಇದೇ ತರ ಹೆಂಡತಿ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಗೆ ಹೇಳಿ
ನಾನ್ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಇವಳೇ ನನ್ನ ಹೆಂಡತಿ ಅನ್ಸ್ಬೇಕು ಅಷ್ಟೇ. ಆತರ ಹುಡುಗಿ ಸಿಕ್ಬೇಕಲ್ಲಪ್ಪ. ಸಿಗ್ತಾಳೆ, ಸಿಗ್ದಿದ್ರೆ ಇದ್ದೇ ಇದೆಯಲ್ಲ. ಮೇಲ್ಗಡೆ ಒಂಟಿ ರೂಮು, ವಿವಾಹಿತರಿಗೆ ಪ್ರವೇಶವಿಲ್ಲ ಬೋರ್ಡು, ಫುಟ್ಪಾತ್ ಅಲ್ಲಿ ಭಾಷಣ. ಜನರಲ್ ಹಾಸ್ಟೆಲ್ ಮೆಂಬರ್ಸ್ ಎಲ್ಲೆಲ್ಲಿ ಯಾವ್ಯಾವ ಸ್ಥಿತಿಲಿ ಇದಾರೋ ಅದೇ ಸ್ಥಿತಿಲಿ ಟಿವಿ ಮುಂದೆ ಬರತಕ್ಕದ್ದು. ಅಭಿವ್ಯಕ್ತಿ ಟಾಕ್ ಶೋ ಶುರು ಆಗಿದೆ, ಮಿನಿಯಾ ಅಂತಿಯವರು ನಡ್ಸ್ಕೊಡ್ತಾ ಇದ್ದಾರೆ. ತಡವಾಗಿ ಬಂದವರಿಗೆ ಪ್ರವೇಶವಿಲ್ಲ, ಬೇಗ ಬೇಗ ಬರತಕ್ಕದ್ದು. ಐ ಆಮ್ ರೆಡಿ. ನಮಸ್ಕಾರ. ಪ್ರತಿ ವಾರದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟಾಕ್ ಶೋ ಅಭಿವ್ಯಕ್ತಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ನಾಡಿನ ಮೂವರು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಮೊದಲನೆಯದಾಗಿ ನಮ್ಮ ನಾಡಿನ ನಾಲ್ಕನೆಯ ಸಹ ಉಪ ಮುಖ್ಯಮಂತ್ರಿಗಳಾದ ಜಗಲಿ ಹುಚ್ಚಪ್ಪ ಪಾಟೀಲರು, ಸಂಸ್ಕೃತಿ ಪುನರ್ವಸತಿ ಸಚಿವೆ ಶ್ರೀಮತಿ ಸರ್ವಾಗಿಲ್ಲ. ಮನುಷ್ಯನ ಜೀವನದಲ್ಲಿ ಮದುವೆ ಅನಿವಾರ್ಯನಾ ಅಥವಾ ಅವಶ್ಯಕನಾ? ಇಲ್ಲ ಶರಾಫ್ ಅಂಕಲ್, ಖಂಡಿತ ಇಲ್ಲ. ದೇವರಾಣೆ ಇಲ್ಲ. ನಾಡಿನ ನಾಲ್ಕನೇ ಸಹ ಉಪಮುಖ್ಯಮಂತ್ರಿ ಆದ ನಾನ್ ಕರೆ ಕೊಡೋದೇನಂದ್ರೆ ಜನ ಮದುವೆ ಆಗಿ, ನಾನ್ ಅದಕ್ಕೆ ಬೇಡ ಅನ್ನೋದಿಲ್ಲ. ಆದ್ರ ಮಕ್ಕಳು ಪಡಿಬೇಡ್ರಿ, ಜನಸಂಖ್ಯಾ ನಿಯಂತ್ರಣ ಮಾಡ್ಬೇಕು. ತಮಗೆ ಆರ್ ಜನ ಗಂಡು ಮಕ್ಕಳು, ಆರ್ ಜನ ಹೆಣ್ಮಕ್ಳು ಅಂತ ಕೇಳಿದೀವಿ. ಆಗ ನಾ ಇನ್ನು ಮಂತ್ರಿ ಆಗಿದ್ದಿಲ್ಲ ನೋಡ್ರಿ. ರಾಜಕಾರಣಕ್ಕೆ ಬಂದು ಜನ ಸೇವಾ ಶುರು ಮಾಡೋದ್ರೊಳಗ ಅದೆಲ್ಲ ಆಗೋಗಿತ್ತು ಬಿಡ್ರಿ. ಮದುವೆ ಅದ್ಧೂರಿಯಾಗಿ ಆಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸಿಂಪಲ್ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆಗಿರ್ಬೇಕು ತನ್ನ ಆಸೆ. ಸಿಂಪಲ್ ಅಂತೀರಿ, ಇಷ್ಟೊಂದು ಒಡವೆಗಳನ್ನ ಹಾಕೊಂಡಿದ್ದೀರಿ. ಸಿಂಪಲ್ ರೀ ಇದೆಲ್ಲ, ಸಿಂಪಲ್ ಏನೆ. ಗಂಡಸರು ಹಣ ಎಲ್ಲ ಲಿಕ್ವಿಡ್ ಮಾಡಿ ಕುಡಿದು ಹಾಳು ಮಾಡ್ತಾರೆ. ನಾವ್ ಹೆಂಗಸರು ಸಾಲಿಡ್ ಮಾಡಿ ಬಂಗಾರ ಮಾಡಿಸಿ ಮೈ ಮೇಲೆ ಹಾಕೊಂಡಿರ್ತೀವಿ. ಹೆಂಗಸರು ಮೈ ಮೇಲೆ ಬಂಗಾರ ಇದ್ರೇನೆ ಲಕ್ಷಣ. ನಾವಲ್ದೆ ಇನ್ನೇನು ಎಮ್ಮೆಗೆ ಹಸುಗೆ ಹಾಕಕ್ಕಾಗತ್ತೇನ್ರಿ ಬಡವೇನ? ಪ್ರಿಯತಮ, ಮದುವೆ ಬಗ್ಗೆ ನೀವೇನ್ ಹೇಳ್ತೀರಿ? ಅದ್ರ ಅನುಭವ ಪಡಿಬೇಕು ಅಂತ ಹತ್ತು ಸಲ ಮದುವೆ ಆದೆ, ಆದ್ರೂ ಅದ್ರ ಆಳನೇ ನನಗೆ ಗೊತ್ತಾಗ್ಲಿಲ್ಲ. ನೋಡಿ, ಪ್ರಿಯತಮ ಅನ್ನೋ ಕಾವ್ಯನಾಮ ಇಟ್ಕೊಂಡು ನಾನ್ ಕವಿತೆ ಬರೆಯೋದಕ್ಕೆ ಶುರು ಮಾಡಿದೆ. ಆದ್ರೆ ನಿಮ್ಮಂತ ಸುಂದರವಾದ ಹೆಣ್ಣು ಮಕ್ಕಳು ಪ್ರಿಯತಮ ಅನ್ನೋದಕ್ಕೆ ನಾಚಿಕೆ ಪಟ್ಕೊಂಡು ಪ್ರಿಯತಮ್ಮ ಅನ್ನೋದಕ್ಕೆ ಶುರು ಮಾಡಿದ್ರು. ಏನ್ ಮಾಡೋದು, ಎಲ್ಲ ನಮ್ ದುರಾದೃಷ್ಟ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿತ ಪ್ರೇಕ್ಷಕ ವರ್ಗ ಬಂದಿದೆ, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಮದುವೆಗಳು ಸ್ವರ್ಗದಲ್ಲಿ ನಡೀತವೆ ಅಂತಾರೆ, ಇದಕ್ಕೆ ನೀವೇನಂತೀರಿ? ಅದೆಲ್ಲ ಸುಳ್ಳು ಮೇಡಮ್. ಮದುವೆಗಳಾಗೋ ಛತ್ರದಲ್ಲಿ, ಇಲ್ಲ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ನೋ, ಮ್ಯಾರೇಜಸ್ ಆರ್ ಮೇಡ್ ಇನ್ ಕಬ್ಬನ್ ಪಾರ್ಕ್. ಈ ಪ್ರೀತಿಗೂ ಮದುವೆಗೂ ಏನಾದ್ರೂ ಸಂಬಂಧ ಇದೆಯಾ? ಸಂಬಂಧ ಇದೆ ಮೇಡಮ್. ನಾನೊಬ್ಬ ಆಟೋ ಡ್ರೈವರ್, ನನ್ನ ಹುಡುಗಿನ ಲವ್ ಮಾಡ್ತಿದ್ದೆ. ನನ್ನ ಆಟೋ ಹಿಂದ್ಗಡೆ ಲವ್ ಇಸ್ ಲೈಫ್ ಅಂತ ಬರ್ಸಿದ್ದೆ, ಆದ್ರೆ ನನ್ನ ಹುಡುಗಿ ಬೇರೆ ಆಟೋದ ಜೊತೆ ಓಡೋಗ್ಬಿಟ್ಲು. ಲವ್ ಇಸ್ ಪಾಯ್ಸನ್ ಅಂತ. ಇವರೇ ಎಷ್ಟೋ ಅದೃಷ್ಟವಂತರು ಮೇಡಮ್. ನನ್ನ ಪ್ರಕಾರ ವೈಫ್ ಅಂದ್ರೆ ಬರೀ ಇನ್ವೈಟೆಡ್ ಫಾರ್ ಎವರ್ ಅಂತ. ನಾನೊಬ್ಬ ಡೈವೋರ್ಸಿ, ಈಗಿನ ಹೆಣ್ಣುಗಳಿಗೆ ಪ್ರೀತಿ ಮುಖ್ಯ ಅಲ್ಲ, ಹಣ ಮುಖ್ಯ. ನನ್ನ ಪ್ರಕಾರ ದಾಂಪತ್ಯ ಅಂದ್ರೆ ಡ್ಯುಯೆಟ್ ಸಾಂಗ್ ಅಲ್ಲ, ಸೋಲೋ ಸಾಂಗ್. ನಾನ್ ಯಾಕೆ ಮದ್ವೆ ಆದೆ ಅಂತಂದ್ರೆ, ಎಲ್ಲ ತಪ್ಪಿಗೂ ಸರ್ಕಾರನ ಎಷ್ಟು ಅಂತ ಬೈಯೋದು, ಮನೇಲಿ ಬೈಸ್ಕೊಳ್ಳಕೊಬ್ಲಿರ್ಲಿ ಅಂತ ಹೇಳಿ ಮದ್ವೆ ಆದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನ ಕಂಪಲ್ಸರಿ ಮಾಡ್ಬೇಕು ಮೇಡಮ್, ಆವಾಗ್ಲೇ ನಮ್ ದೇಶ ಉದ್ದಾರ ಆಗೋದು. ಬರೀ ಇಂಟರ್ ಕ್ಯಾಸ್ಟ್ ಅಷ್ಟೇ ಅಲ್ಲ ಮೇಡಮ್, ಇಂಟರ್ ರಿಲಿಜಿಯನ್, ಇಂಟರ್ ಲ್ಯಾಂಗ್ವೇಜ್, ಇಂಟರ್ ಸ್ಟೇಟ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮ್ಯಾರೇಜಸ್ ಆಗ್ಬೇಕು. ಓಹೋ, ನಿಮ್ಮಿಬ್ರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್? ಅದು ಇಲ್ಲ ಮೇಡಮ್, ನಮ್ಮಿಬ್ರದ್ದು ಸೇಮ್ ಕ್ಯಾಸ್ಟ್. ವಧು ಪರೀಕ್ಷೆ ವಿಧಾನಗಳ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ವಧು ಪರೀಕ್ಷೆಯಲ್ಲಿ ಉಪ್ಪಿಟ್ಟು ಕಾಫಿ ಸರ್ವ್ ಮಾಡೋದು ತುಂಬಾ ನಾಚಿಕೆಡು. ಹೆಣ್ಣು ಅಂದ್ರೆ ಪ್ರದರ್ಶನದ ಗೊಂಬೆನ. ಐ ಡೋಂಟ್ ವಾಂಟ್ ಟು ಸರ್ವ್ ಉಪ್ಪಿಟ್ಟು ಕಾಫಿ. ಯಾ, ಶಿ ಇಸ್ ರೈಟ್. ಒಬ್ಬೊಬ್ರದ್ದು ಒಂದೊಂದು ಅನುಭವ, ಒಂದೊಂದು ಕಥೆ. ಈಗ ಭಾವಿ ಸಂಗಾತಿಯ ಬಗ್ಗೆ ಏನಾದ್ರೂ ಕಲ್ಪನೆ ಇದ್ರೆ, ನನ್ ಗಂಡ ಆಗೋನು ಸಿನಿಮಾ ಹೀರೋ ತರ ಇರ್ಬೇಕು. ಹೌದಾ? ಬಹಳ ಜನ ಹೀರೋಗಳು ವಿಗ್ ಹಾಕೋತಾರೆ, ಪರವಾಗಿಲ್ವಾ? ಮದುವೆ ಅನ್ನೋದು ಬರೀ ಮೈಕ್ ಸಂಬಂಧಿಸಿದ್ದಲ್ಲ,
ಅದು ಆತ್ಮಕ್ ಸಂಬಂಧಿಸಿದ್ದು. ಮದುವೆಗಳು ಸ್ವರ್ಗದಲ್ಲೂ ಆಗಲ್ಲ, ಛತ್ರದಲ್ಲೂ ಆಗಲ್ಲ, ಅದಾಗೋದು ಗಂಡು ಹೆಣ್ಣಿನ ಅಂತರಾತ್ಮದಲ್ಲಿ. ಪತಿ ಅಂದ್ರೆ ಯಜಮಾನ ನಿಜ, ಆದ್ರೆ ಪತ್ನಿ ಅಂದ್ರೆ ದಾಸಿ ಅಲ್ಲ, ಯಜಮಾನಿ ಅಂತ ಅರ್ಥ. ದಾಂಪತ್ಯದಲ್ಲಿ ಯಾರಿಗ್ಯಾರು ದಾಸರಲ್ಲ. ಯಜುರ್ವೇದದಲ್ಲಿ ಸಪ್ತಪದಿ ಬಗ್ಗೆ ಹೇಳ್ತಾ, ಸಖ ಸಪ್ತಪದಿ ಭವ ಅಂತಾರೆ. ಸಖ ಅಂದ್ರೆ ಗೆಳೆಯ. ಈ ಗೆಳೆತನ ಇಲ್ದಿರೋ ದಾಂಪತ್ಯ ಬರೀ ವ್ಯಭಿಚಾರ ಅಷ್ಟೇ. ಸಮ್ರಾಜ್ಞಿ ಸ್ವಶುರೇ ಭವ, ಸಮ್ರಾಜ್ಞಿ ಶ್ವಶ್ರಾಂ ಭವ, ಸಮ್ರಾಜ್ಞಿ ಭವ ಬಾಂಧವೇ, ಸಮ್ರಾಜ್ಞಿ ಅಧಿದೇವೃಷು ಅನ್ನತ್ತೆ ಅಥರ್ವ ವೇದ. ಅಂದ್ರೆ ಸೊಸೆಯಾದವಳು ಮಾವ ಅತ್ತೆ ಮೈದನ ಬಂಧು ಬಾಂಧವರ ದೃಷ್ಟಿಯಲ್ಲಿ ರಾಣಿ ಅಂತ ವಿರಾಜಿಸ್ಬೇಕು, ಗುಲಾಮಳಾಗಲ್ಲ ಅಂತ. ಹಾಗಾದ್ರೆ ಗಂಡ ಹೆಂಡತಿ ಜಗಳ, ಡೈವೋರ್ಸು ಎಲ್ಲ ಯಾಕಾಗತ್ತೆ? ದಾಂಪತ್ಯ ಅನ್ನೋದು ಸೋಲೋನು ಅಲ್ಲ, ಡ್ಯುಯೆಟ್ಟು ಅಲ್ಲ, ಅದೊಂದು ಕೋರಸ್. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ಐ ಲೈಕ್ ಇಟ್, ಐ ಹೇಟ್ ಇಟ್. ಅಲ್ಲಿ ಸ್ವಾತಂತ್ರ್ಯನೇ ಇರೋಲ್ಲ. ಸ್ವಾತಂತ್ರ್ಯದ ಅರ್ಥ ಇವಳಿಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಮನೆ ಇನ್ಮೇಲೆ ಅಫೆಕ್ಷನೇಟ್ ಆಗಿರೋ ಅಜ್ಜ ಇರಬೇಕು, ಎಲ್ಲರನ್ನೂ ಪ್ರೀತಿ ಮಾಡೋ ಬೊಚ್ಚುಬಾಯಿನ ಅಜ್ಜಿ ಇರಬೇಕು, ಅನ್ನಪೂರ್ಣೇಶ್ವರಿ ಅಂತ ಅಮ್ಮ ಇರಬೇಕು. ಸೀಮೆಎಣ್ಣೆ ಸುರಿದು ಸುಡು ಅತ್ತೇರಿರುವಾಗ ಒಟ್ಟಿಗೆ ಇರೋದು ಸಾಧ್ಯನಾ? ಕ್ರೌರ್ಯ ಎಲ್ಲಾ ಕಡೆ ಇರುತ್ತೆ, ಹಾಗಂತ ಮದ್ವೆ ಅನ್ನೋ ಸಂಸ್ಥೆನೆ ಕೈ ಬಿಡೋಕ್ಕಾಗತ್ತಾ? ನಾನು ಇವಳನ್ನೇ ಮದ್ವೆ ಆಗೋದು. I'm going to marry only her. Oh, she's going to be my wife. Very good. ತುಂಬಾ ಚೆನ್ನಾಗಿ ಹೇಳಿದ್ರಿ. I'm going to marry only this girl. ನಿಮ್ ಪರಿಚಯನ ನಮ್ಮ ಪ್ರೇಕ್ಷಕರಿಗೆಲ್ಲ ಮಾಡ್ಕೊಡ್ಲೇಬೇಕು. ನಿಮ್ ಹೆಸರು, ವೃತ್ತಿ? ನನ್ನ ಹೆಸರು ಇಲ್ಲಿ ಮಾತ್ರ ಕರೆಂಟ್ ಹೋಗಿರೋದು. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಕರೆಂಟ್ ಇರುತ್ತೆ. ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ ಹೋಗ್ಲಿ, ಚಿಕ್ಕಪ್ಪನ ಸ್ಕೂಟರ್ ತಗೊಂಡು ಹೋಗ. ಸ್ಕೂಟರ್ ಹೋಗೋ, ಅದಕ್ಕೆ ಲೈಟ್ ಎಲ್ಲ ರಿಪೇರಿ ಸ್ಟಾರ್ಟ್ ಆಗುತ್ತೆ. ಇದು ಈಗ ನನ್ನ ಫ್ರೆಂಡ್ ಕಮಲಮ್ಮನ ಮನೆಯಲ್ಲಿ ಕರೆಂಟ್ ಇರುತ್ತೆ. ಒಂದಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಸಂತೋಷ, ನಿಧಾನವಾಗಿ ಹೋಗಪ್ಪ. ನಾನು ಬರ್ತೀನಿ. ಸರಿಯಾಗಿ ಚಿಂತನ ಟಿವಿ ಬರುತ್ತಂದ್ರೆ? ಓ, ಚಿಂತನ ಟಿವಿನಾ? ಅದೊಂದ್ ಬಿಟ್ಟು ಎಲ್ಲಾ ಚಾನಲ್ ಬರುತ್ತೆ. ಆಂಟಿ, ಆ ಟಾಕ್ಸೋನೆಲ್ಲ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ಲಲ್ಲ. ಹೌದು ರೀ, ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಂತೂ ಏನ್ ಚೆನ್ನಾಗಿ ಮಾತಾಡಿದ್ಲಪ್ಪ. ಅದಿರ್ಲಿ ಆಂಟಿ, ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳಿದ್ಲಲ್ಲ, ಒಳ್ಳೆ ಪಾಯಿಂಟ್. ಓಹೋ ಅಜ್ಜಿ, ಬನ್ನಿ ಬನ್ನಿ ಶಾರದಾ ಅಜ್ಜಿ. ಚಿಂತನ ಟಿವಿ ನೋಡ್ಬೇಕಲ್ಲೇ, ಕರೆಂಟ್ ಹೊರಟೋಯ್ತು ಮನೇಲಿ. ಅಯ್ಯೋ, ಈಗ ತಾನೇ ಮುಗ್ದೋಯ್ತಲ್ಲ ಅಜ್ಜಿ ಪ್ರೋಗ್ರಾಮು. ಅಯ್ಯೋ, ಇಲ್ಲ ಕಣ, ಕರೆಂಟ್ ಇರ್ಲಿಲ್ಲ, ನೋಡಕ್ ಆಗ್ಲಿಲ್ಲ. ಏನ್ ಚೆನ್ನಾಗಿ ಮಾತಾಡಲು ಗೊತ್ತಾ? ಹಲೋ, ಟಿವಿ ಸ್ಟೇಷನ್, ನಮಸ್ಕಾರ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಅಭಿವ್ಯಕ್ತಿ ಟಾಕ್ ಶೋ ನಲ್ಲಿ ಮದುವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿತ್ತಲ್ಲ ಆ ಹುಡುಗಿ, ಆ ಹುಡುಗಿ ಹೆಸರು ಅಡ್ರೆಸ್ ಬೇಕಾಗಿತ್ತು. ಯಾಕೆ ಅಂತೀರಾ? ಆ ಹುಡುಗಿನ ಸ್ವಲ್ಪ ಮದ್ವೆ ಆಗ್ಬೇಕಾಗಿತ್ತು. ಹಲೋ 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 ಹಲೋ, ಹೋಗ್ರಿ, ಎದ್ದೋಗ್ರಿ. ಇದೇನ್ ಮ್ಯಾರೇಜ್ ಬ್ಯೂರೋನ? ಏನು ನೀವು ಟಿವಿಯಲ್ಲಿ ಪ್ರಶ್ನೋತ್ತರ ಪ್ರೋಗ್ರಾಮ್ ಅಲ್ಲಿ ಮಾತ್ರ? ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಂತ ಅಲ್ಕಿಸ್ತಾ ಮಾತಾಡ್ತೀರಾ? ಇಲ್ಲಿ ಬಂದ್ರೆ ಹೇಗಾಡ್ತೀರಲ್ರಿ? ಅದೆಲ್ಲ ಕ್ಯಾಮ್ರಾ ಮುಂದೆ ಪೋದ್ರಿ, ಹೇಳ್ರಿ ಏನಾಗ್ಬೇಕು. ಸರ್, ಅಭಿವ್ಯಕ್ತಿ ಪ್ರೋಗ್ರಾಮ್ ಅಲ್ಲಿ ಅಷ್ಟರ ಮಾತಾಡಲ್ಲ, ಅವಳ ಅಡ್ರೆಸ್ ಕೊಡಿ ಸರ್. ಇಷ್ಟಕ್ಕೂ ನಾವು ಅವಳನ್ನ ವೇಟೇ ಮಾಡಿಲ್ಲ. ಆ ಪಕ್ಕದಲ್ಲಿದ್ದಲ್ಲ ಹುಡುಗಿ, ಅವಳಿಗೊಂದು ನಾಲ್ಕು ಜನ ಕರ್ಕೊಂಬಂತ ಹೇಳಿದ್ವಿ, ಕರ್ಕೊಂಡು ಬಂದಿದ್ದಾಳೆ. ಆ ಪಕ್ಕದ ಹುಡುಗಿ ಅಡ್ರೆಸ್ ಆದ್ರೂ ಕೊಡಿ ಸರ್. ಅದನ್ನು ಈಗಾಗಲೇ 10 ಜನ ತಗೊಂಡೋಗಿದ್ದಾರೆ, ಜೆರಾಕ್ಸ್ ಮಾಡಿಟ್ಟಿದ್ದೀನಿ, ನೀವು ಒಂದು ತಗೊಂಡೋಗಿ. ಥ್ಯಾಂಕ್ ಯು. ಅಂದ ಹಾಗೆ ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ವಾರ
ಇದೇ ದಿನ ಇದೇ ಸಮಯಕ್ಕೆ ಅಲ್ಲ ಮತ್ತೆ ಈ ಕಡೆ ತಲೆ ಹಾಕಬೇಡಿ ಹಲೋ ಟಿವಿಯಲ್ಲಿ ಅಭಿವ್ಯಕ್ತಿ ಪ್ರೋಗ್ರಾಮ್ ನೋಡಿದೆ ಅದರಲ್ಲಿ ಬನ್ನಿ ಬನ್ನಿ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನೀವು ಡೆಕ್ಕನ್ನು ಹಿಂದನ್ನು ಏಷ್ಯನೇಜು ಇಲ್ಲ ಟಿವಿ ಪ್ರೋಗ್ರಾಮ್ ಅಲ್ಲಿ ಟಿವಿ ಪ್ರೋಗ್ರಾಮರ ಯಾವ ಟಿವಿ ನಿಮ್ದು ಉದಯನ ಹೃದಯನ ಝೀನ ಇಲ್ಲ ಸನ್ ಟಿವಿನ ಇಲ್ಲ ರಾಜ ಟಿವಿನ ರಾಣಿ ಟಿವಿನ ಇಲ್ಲ ಸ್ಟಾರ್ ಪ್ಲಸ್ ಸ್ಟಾರ್ ಮೈನಸ್ ಇಲ್ಲ ನನ್ನ ಓ ಪಾಪ ನಿಮ್ಮನ್ನ ಇಲ್ಲೇ ನಿಲ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಆಕ್ಚುಲಿ ನಾನು ಬಂದಿದ್ದ ಮೇನ್ ಉದ್ದೇಶ ಏನು ಅಂದ್ರೆ ನೀವು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ಮತ್ತೆ ಕ್ಯಾಮೆರಾನೇ ತಂದಿಲ್ಲ ಓಹೋ ರಿಹರ್ಸಲ್ ಪ್ರೇಕ್ಷಕರಿಗೆ ನನ್ನ ಸಂದೇಶ ಏನು ಅದಲ್ಲ ಏನು ಬೇಕಿಲ್ಲ ಅಭಿವ್ಯಕ್ತಿ ಟಾಕ್ ಶೋ ಮಾಡಿದ್ರಲ್ಲ ಅದರಲ್ಲಿ ನೀವು ಎರಡೇ ಕೂತಿದ್ರಲ್ಲ ಒಬ್ರು ಫೇರ್ ಆಗಿ ಓ ಸುಭಾಷಿಣಿ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಮಹಾರಾಣಿಸ್ ಕಾಲೇಜ್ ನಲ್ಲಿ ನಾವಿಬ್ರು ಒಂದೇ ಬೆಂಚ್ ಅಲ್ಲಿ ಕೂತ್ಕೋತಾ ಇದ್ವಿ ಕಾಲೇಜ್ ಗೆ ಬಂಕ್ ಮಾಡಿ ಮಾರ್ನಿಂಗ್ ಶೋಗೆ ಹೋಗ್ತಿದ್ವಿ ಈ ಟಾಕ್ ಶೋಗೆ ನಾನೇ ಕರ್ಕೊಂಡು ಬಂದಿದ್ದು ಆಫ್ ಕೋರ್ಸ್ ಮಾತು ಸಹ ನಾನೇ ಹೇಳ್ಕೊಟ್ಟಿದ್ದು ನಾವಿಬ್ರು ಅದೆಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ನೀವಿಬ್ರು ಕ್ಲೋಸ್ ಅನ್ನೋದನ್ನ ಹೇಗೆ ನಂಬೋದು ಐ ಮೀನ್ ಏನಾದ್ರೂ ಪ್ರೂಫ್ ಇದೆ ನಿಮ್ಮತ್ರ ಒಂದ್ ನಿಮಿಷ ಇರಿ ಏರ್ಪೋರ್ಟ್ ಬಿಡಕ್ ಹೋಗಿದ್ದೆ ಆಗ ಈ ಕಾರ್ಡ್ ಕೊಟ್ಟು ಹೋದ್ಲು ಗುವಾಹಟಿ ಅಸ್ಸಾಂ ಅಂದ್ರೆ ಸುಭಾಷಿಣಿ ಅವರು ಬೆಂಗಳೂರಲ್ಲಿಲ್ವಾ ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಈಗ ಅಸ್ಸಾಂ ಅಲ್ಲಿ ಹೋಗಿ ಹೋಗಿ ಆ ಪುಣ್ಯ ಕಿತ್ತಿ ಇಲ್ಲೇ ಎಲ್ಲಾದ್ರೂ ಇರಬಾರ್ದಾ ಅಸ್ಸಾಂ ಸೇರ್ಕೊಂಡ್ಬಿಟ್ಟಿದ್ದಾಳೆ ನಾನು ನನ್ನ ಜೀವನದಲ್ಲಿ 50-60 ಮದುವೆ ಮಾಡಿಸಿರ್ಬೇಕು ಆದ್ರೆ ಈ ರೀತಿ ಹೆಣ್ಣು ಹುಡ್ಕೊಂಡು ಬೀದಿ ಬೀದಿ ಓಡಾಡ್ತಿರೋದು ಇದೇ ಮೊದಲನೇ ಸಲ ಅಲ್ಲ ಅಸ್ಸಾಂ ಅಂದ್ರಲ್ಲ ಅದ್ ಎಲ್ಲಿದೆ ನೀನ್ ಕೇವಲ ಅವಳ ಮುಖಲಕ್ಷಣ ಮದುವೆ ಒಪ್ಕೊಂಡ್ಯಾ ಇಲ್ಲ ಅವಳ ವ್ಯಕ್ತಿತ್ವ ವಿಚಾರ ಕೇಳಿ ಒಪ್ಕೊಂಡೆ ಅಸ್ಸಾಂ ಆದ್ರೇನು ಆಸ್ಟ್ರೇಲಿಯಾ ಆದ್ರೇನು ಗುಂಡಿಗ್ ಬೀಳ್ಸೋದಕ್ಕ ಏನಾದ್ರು ಸುಮ್ಮನೆ ನೀನು ನಿಂಗೇನ್ ಗೊತ್ತು ಪ್ರೀತಿ ಪ್ರೇಮ ಮದುವೆ ಅಂದ್ರೆ ಮಮ್ಮ ಒಂಟಿ ಬಡಗಿ ಸುಂಟಿ ಗಾಳಿ ಮಮ್ಮ ಮದುವೆ ಮುಡ್ಕ ಅಂಕಲ್ 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 ಪ್ಲೀಸ್ ಬನ್ನಿ ಅಂಕಲ್ ಹಿಂದಿನ ಕಾಲದಲ್ಲಿ ರಾಜ್ಕುಮಾರರು ರಾಜ್ಕುಮಾರಿನ ಹುಡುಕೊಂಡು ಕುದುರೆ ಏರ್ಕೊಂಡು 7 ಪರ್ವತ ದಾಟ್ಕೊಂಡು 7 ಸಮುದ್ರ ಈಜ್ಕೊಂಡು ಆ ದ್ವೀಪಕ್ಕೆ ಹೋಗ್ತಿದ್ರಂತೆ ಅಯ್ಯೋ ಇವನ್ ಇವಾಗ ಹಾರ್ಸ್ ರೈಡಿಂಗ್ ಕಲ್ತು ಸ್ವಿಮ್ಮಿಂಗ್ ಕಲ್ತು ಅಸ್ಸಾಂ ಹೋಗೋ ಅಷ್ಟೊತ್ತಿಗೆ ಅವಳ ಅಜ್ಜಿ ಆಗಿರ್ತಾಳ ಅಷ್ಟೇ ನೀನೇನೇ ಹೇಳು ನಿನ್ ಇಂಟ್ರೆಸ್ಟ್ ಐಟ್ ಲವ್ ತುಂಬಾ ರಿಸ್ಕ್ ಮರ ರಿಸ್ಕ್ ತಗೋಬೇಕಪ್ಪ ನಿನ್ ತರ ಲೋಕಲ್ ಲವ್ ಮಾಡಿದ್ರೆ ಅಡ್ವೆಂಚರ್ ಅಲ್ಲಿರುತ್ತೆ ನಿನ್ ಕೈಲಿ ಅಡ್ವೆಂಚರ್ ಆಗುತ್ತಾ ನೋಡ್ತಾ ಇರಿ ಈ ತರ ಹುಣ್ಣಿಮೆ ರಾತ್ರಿ ಬೆಳದಿಂಗಳ ಊಟಕ್ಕೆ ಅಮ್ಮನ್ ಕೈ ತುತ್ತಿನಕ್ಕೆ ಅವಳನ್ ಕರ್ಕೊಂಡ್ ಬಂದೇ ಬರ್ತೀನಿ ಏನ ಅಂಕಲ್ ನಾನು ಅಸ್ಸಾಂ ಹೋಗ್ತಿದ್ದೀನಿ ಅಂತ ಬೇಜಾರ ಇಲ್ಲ ನೀನು ಹೋಗದೆ ಇದ್ರೆ ಬೇಜಾರಾಗುತ್ತೆ ಒಂಟಿ ಬಾಳು ನಳ್ಳಾಟ ಕಣೋ ಒಂದ್ ಕಾಲಕ್ಕೆ ನಾನು ಒಬ್ಬ ಹುಡುಗಿನ ಪ್ರೀತಿ ಮಾಡಿದ್ದೆ ನೀವ ಸಕಾಲಕ್ಕೆ ಅದನ್ನ ಹೇಳಕ್ಕಾಗದೆ ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಆಮೇಲೆ ಬೇರೆ ಯಾವ ಹುಡುಗಿನೂ ಮದುವೆ ಆಗ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ ಸೊಮ್ಮೆ ಎಲ್ಲರೂ ನಾಟಕ ಆಡ್ತೀನಿ ಅಷ್ಟೇ ನನಗಾಗಿದ್ ನಿನಗಾಗ್ಬಾರ್ದು ಯಾವ ಹುಡುಗಿನ ಪ್ರೀತಿ ಮಾಡ್ತೀಯೋ ಅವಳ ಹತ್ರ ಹೋಗು ಅವಳನ್ನೇ ಮದುವೆ ಆಗು
ಗುಡ್ ಮಾರ್ನಿಂಗ್ ಸರ್. ಕ್ರಿಯೇಟಿವ್ ಡೈರೆಕ್ಟರ್ ಸಂತೋಷ್ ಸ್ಪೀಕಿಂಗ್ ಸರ್. ನಿಮ್ಮಜ್ಜಿ ಗುಡ್ ಮಾರ್ನಿಂಗ್ ಅಂತೆ, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಗುಡ್ ಮಾರ್ನಿಂಗ್ ಅಂತಿದ್ಯಾ? ಕ್ರಿಯೇಟಿವ್ ಡೈರೆಕ್ಟರ್ ಅಂತೆ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಯಾರಯ್ಯಾ ನಿನಗೆ ಇಲ್ಲಿ ಇಷ್ಟೊತ್ತಲ್ಲಿ ಫೋನ್ ಮಾಡಕ್ ಹೇಳಿದ್ದು? ನೀವ್ ಮೊದಲೇ ಹೇಳ್ತೀನಿ ಹೇಳಿದ್ರು ಸರ್. ಏನಯ್ಯಾ ವಿಷಯ? ಬರೀ ಹುಡುಗಾಟನೇ ಲೈಫ್ ಅಲ್ಲ ಸರ್, ಹೊರಗಡೆ ಪ್ರಪಂಚಕ್ಕೆ ನಾವು ಎಕ್ಸ್ಪೋಸ್ ಆಗ್ಬೇಕು ಸರ್. ಅಯ್ಯೋ ಅದೇನ್ ಸರಿಯಾಗಿ ಬೊಗಳಯ್ಯಾ? ಕನ್ನಡಿಗರು ಮುಂದೆ ಬರ್ಬೇಕು ಸರ್. ಜಯನಗರಿಂದ ಮಲ್ಲೇಶ್ವರಂಗೆಲ್ಲ ಟ್ರಾನ್ಸ್ಫರ್ ಕೇಳಬಾರ್ದು ಸರ್, ಮಲಯಾಳಿಗಳ ತರ ನುಗ್ಬೇಕು ಸರ್. ಸಂತೋಷ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀಯಾ? ನೀವು ಡಬಲ್ ಪ್ರಮೋಷನ್ ಕೊಡ್ತಾ ಇದೀರಾ ಸರ್? ನಾನು ನಾಳೆನೇ ಗವಾಟಿ ಹೋಗ್ತಾ ಇದೀನಿ ಸರ್. ನಾಳೆ ಬೇಡ, ಈಗಲೇ ತೋಬು. ಥ್ಯಾಂಕ್ ಯು ಸರ್. ಸರ್ ಸರ್, ಉದ್ಯಾನ ಎಕ್ಸ್ಪ್ರೆಸ್ ಹೋಯ್ತಾ? ಆಗ್ಲೇ ಹೋಯ್ತಲ್ಲ. ಶತಾಬ್ದಿ ಬಂತ ಸರ್? ಅದು ಸಂಜೆಗೆ ಅಲ್ವೇನ್ರಿ. ಟಿಪ್ಪು ಎಕ್ಸ್ಪ್ರೆಸ್ ಸರ್? ಬೆಳಗ್ಗೆ ಹೊಟ್ಟೋಯ್ತು ಸ್ವಾಮಿ. ಸರ್ ಕರ್ನಾಟಕ ಎಕ್ಸ್ಪ್ರೆಸ್? ಅದು ನಾಳೆ ಬೆಳಗ್ಗೆ. ಶಿವಮೊಗ್ಗ ಸೆಟ್ಲು ಸರ್? ಯಾವ ಟ್ರೈನ್ ಹೋಗ್ಬೇಕು ನೀವು? ನಾನು ಯಾವ ಟ್ರೈನ್ಗೂ ಹೋಗ್ಬೇಕಾಗಿಲ್ಲ ಸರ್, ಈ ಟ್ರ್ಯಾಕ್ ದಾಟ್ಬೇಕು, ಸೇಫಾ ಅಂತ ನೋಡ್ತಾ ಇದ್ದೀನಿ. ಒಳ್ಳೆ ಕತೆ. ಸರಿ ನಡೀರಿ, ಜೊತೆಗೆ ದಾಟೋಣ. ಓಕೆ. ಥ್ಯಾಂಕ್ ಯು ಸರ್. ನೀವ್ಯಾವ ಕಡೆ? ಅಸ್ಸಾಂ ಹೊರಟಿದ್ದೀನಿ. ಅಸ್ಸಾಂಗಾ? ಅಲ್ಲೇನೋ ರಿಸ್ಕ್ ಅಂತಲ್ಲ ಸರ್. ನಮ್ದೊಂಥರ ಲವ್ ಸ್ಟೋರಿ ಸರ್. ಲವ್? ಹಾಗಾದ್ರೆ ರಿಸ್ಕ್ ತಗೋಬಹುದು. ಬೆಸ್ಟ್ ಆಫ್ ಲಕ್ ಸರ್. ಓಕೆ ಥ್ಯಾಂಕ್ಸ್, ಬಾಯ್. ಹಲೋ, ಹ್ಯಾಪಿ ಜರ್ನಿ. ಪ್ರೀತಿಯ ಗೆಲ್ಲಲು ರಾಜಾಧಿರಾಜರು ಏನೇನು ಮಾಡಿದರು, ಆ ರೀತಿಯಲ್ಲಿಯೇ ನಮ್ಮ ಹೀರೋ ಏನಾದ್ರೂ ಮಾಡುವನು. ವೀರಾಧೀವೀರ ಹನುಮ ಬಾಲಾವೂ ಇಲ್ಲವಮ್ಮ, ಏಳೇಳು ಕದಲ ಹಾರಿ ನೂರಾರು ಗಿರಿಯ ಏರಿ ಅದು ಹೊರ್ತಾನೆ. ಓಯಮ್ಮಮ್ಮಮ್ಮಮ್ಮ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಜ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಜ. ಪ್ರೀತಿಯ ಗೆಲ್ಲಲು ರಾಜಾಧಿರಾಜರು ಏನೇನು ಮಾಡಿದರು, ಆ ರೀತಿಯಲ್ಲಿಯೇ ಈ ನಮ್ಮ ಹೀರೋ ಏನಾದ್ರೂ ಮಾಡುವನು. ಮೊಟ್ಟು ಗೋಡೆ ಬಿಲ್ಲು ಬಾಣ ಹೂಡಿ ಗೆದ್ದ ಕೋಳಿ ಬೇಟೆ, ಕರಗಕ್ಕ 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 ಕಕ್ಕಕ್ಕೋ ನುಗ್ಗೆ ಬಿಟ್ಟ ಧೈರ್ಯವಾಗಿ ಹಾಳು ಕೋಟೆ, ನಿದ್ದೆ ಮಾಡ್ತಾ ಬುದ್ದೆ ಬಿಟ್ಟ ಉದ್ದಿ ಮೂಟೆ. ಟಿವಿಲಿ ನೋಡಿ ಬಿಟ್ಟು ಚೆಲುವೇಗೆ ಮನಸ್ಸು ಕೊಟ್ಟು ನೂರಾರು ಕಷ್ಟಪಟ್ಟು ಇಟ್ಟ ಜಯ ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ ಎಲ್ಲೆಂದೆಲ್ಲಿಗೆ ಇವನು ಬಂದು ಸೇರಿದ. ಚಕ್ಕಣ ಕಣ್ಣಕ್ಕ ಜಕ್ಕ ಚಕ್ಕಣ ಕಣ್ಣಕ್ಕ ಜಕ್ಕ ಚಕ್ಕಣ ಕಣ್ಣಕ್ಕ ಜಕ್ಕ ಚಕ್ಕಣಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಚಕ್ಕಣ ಕಣ್ಣಕ್ಕ.
ನಮಸ್ಕಾರ ಸರ್. ಸರ್ ಐಸೆ ಭಾಲ್ಕಾ ಮಾತೆ ಭಯ ಸಿದ್ಧಾರ್ಥ ಮುಖರ್ಜಿ. ಓಕೆ ನಾವು ಐ ವುಂಟ್ ಬಿ ಕಮಿಂಗ್ ಟು ಆಫೀಸ್ ಟುಡೇ. ಐ ಹ್ಯಾವ್ ಸಮ್ ಪರ್ಸನಲ್ ವರ್ಕ್. ಐ ನೀಡ್ ದ ಕಾರ್. ಯು ಕ್ಯಾನ್ ಗೋ ಹೋಮ್. ಗಾಟ್ ಇಟ್? ಯು ಗೋ ಕಾರ್ ಸ್ಟೇ. ಹಲೋ ಥ್ಯಾಂಕ್ ಯು ಬಾಬು ಸರ್ ತುಕ್ ಜಾ ಬಾಬು ಸರ್ ಜಾ. ಕಾರಲ್ಲಿ ಕಾರ್ ವೇರ್ ಕಾರ್ ಸ್ಟೇ ಐ ಗೋ ಯು ಟೆಲ್ ಯಾವ ಸ್ಕೂಲಲ್ಲಿ ಓದಿದ್ದೀನಿ ನೀನು? ಸರಿ ಈ ಅಡ್ರೆಸ್ ಏನಾದ್ರು ಗೊತ್ತಾ ನೋಡು. ಜುರೋನಿಪತ್. ಜುರೋನಿಪತ್ ವೇರ್? ಸಿಗಾಲ್. ಸಿಗಾಲ್ ಸೋಡ. ಬೇರೆ ಗಾಡಿ ಎಲ್ಲಿ ಸಿಗುತ್ತೆ? ಕಾರ್ ಪಿಂಕಿ ಚುಂಕಿ ರಾಮ್ ಶ್ಯಾಮ್ ಜೋದು ವೆರಿ ಸ್ಮಾಲ್ ಫ್ಯಾಮಿಲಿ ಸರ್. ಸ್ಮಾಲ್ ಫ್ಯಾಮಿಲಿ 1 2 3 4 5 6 7 8 9 10 ಸರ್ 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 ಸರ್
ಥ್ಯಾಂಕ್ ಯು. ಅಸ್ಸಾಂ ಫುಡ್ ಗುಡ್. ಅಸ್ಸಾಂ ಫುಡ್ ಗುಡ್, ಅಸ್ಸಾಂ ಈಸ್ ಆಲ್ಸೋ ಗುಡ್. ಬರಲ್ಲ ಬಾಯ್. আজি পৰা চাৰি বছৰ আগতে উগ্ৰবাদীৰ হাতত মৃত্যু হোৱা মিষ্টাৰ সঞ্জয়। ইউ মিন সে হি ইজ আ ফেমাস পাৰ্সন, স্পৰ্টছমেন, এথলেট? আজিৰ পৰা চাৰি বছৰ আগতে উগ্ৰবাদীয়ে গুলিয়াই মাৰিছে। আই ডোন্ট ফলো হোৱাটছ ৰিটেন হিয়াৰ। আজিৰ পৰা চাৰি বছৰ আগতে উগ্ৰবাদীয়ে গুলিয়াই মাৰিছে। দেট মিনচ হোৱাট? ইংলিছত বুজাই দে। What's written there? This man is our husband. He is killed by a militant. He is dead? Yeah, 4 years back. Militants shoot him. Oh, who are you, sir? Sorry, I don't know Assamese. Oh, sorry. Could you give me a pen, please? Oh, one second. Thank you. Thank you. Are you from South? Yeah, I'm from Bangalore. You know, ಕನ್ನಡದವರ? ಅಸ್ಸಾಂ ನಲ್ಲಿ ಕನ್ನಡದವ್ರು ಸಿಗೋದೇ ಅಪರೂಪ. ನಾನು ಅಸ್ಸಾಂ ನೋಡ್ತಿರೋ ಮೊದಲನೇ ಕನ್ನಡತೀನಿ. ಗೌಹಾತಿಯಲ್ಲಿ ತುಂಬಾ ವರ್ಷದಿಂದ ಇದ್ದೀರಾ? ಇಲ್ಲ, ರೀಸೆಂಟ್ ಆಗಿ ಬಂದೆ. ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ದಿಸ್ ಮೈ ಕಾರ್ಡ್. ಏನೋ ಬಿತ್ತು ನೋಡಿ. ನಾನು ಸುಭಾಷಣಿ ಅಂತ. ಎನಿವೆ, ನೈಸ್ ಮೀಟಿಂಗ್ ಯು. ಬರ್ಲಾ? ಬಾಯ್. ಹಲೋ, ಏ ಸಂತೋಷ್, ಹೇಗಿದೀಯ? ಏ, ಊರ್ಗೆ ಹೋಗಿ ಎಷ್ಟು ದಿವಸ ಆಯ್ತು, ಒಂದು ಫೋನ್ ಮಾಡಬಾರ್ದೇನಾ? ಹಾ, ಆ ಟಿವಿ ಹುಡುಗಿ ಸಿಕ್ಕಲ? ಇಲ್ಲ ಚಿಕ್ಕಪ್ಪ, ನಾನು ದಾರಿ ತಪ್ಪ ಬಂದೆ ಅನ್ಸುತ್ತೆ. ಅವಳು ಸಿಗಲ್ಲ. ಯಾಕೆ? ಅದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಹೋಗಿ ಬಿಡು. ಅಸ್ಸಾಂ ಹೇಗಿದೆ? ಎಲ್ಲ ಟೆರಬಲ್ ಆಗಿದೆ ಚಿಕ್ಕಪ್ಪ. ಮೇಲ್ನೋಟಕ್ಕೆಲ್ಲ ನಾರ್ಮಲ್ ಅನ್ಸಿದ್ರು, ಒಳಗೆ ಬೆಂಕಿ ತಣ್ಣಗೆ ಸುಡ್ತಾ ಇದೆ. ಇವತ್ತಿದ್ದವರು ನಾಳೆ ಇರಲ್ಲ. ನನ್ನ ಶೂಟಿಂಗ್ ಮಾಡಲ್ ಬರಲಿಲ್ಲ ಅಂತ ಬಾಯ್ ಬಂದಾಗಲ್ಲ ರೇಗಾಗ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು, ಅವಳು ದಾರಿಲಿ ಬರ್ತಿರ್ಬೇಕಾದ್ರೆ ಯಾರೋ ಅವಳನ್ನ ಶೂಟ್ ಮಾಡ್ಬಿಟ್ರಂತೆ. ಯಾರು ಯಾರನ್ನ ಯಾತಕ್ಕೆ ಶೂಟ್ ಮಾಡ್ತೀಯ ಗೊತ್ತಾಗ್ತಿಲ್ಲ. ಎಲ್ಲಿ ಯಾವಾಗ ಬಾಂಬ್ ಸಿಡಿಯುತ್ತೆ ಅರ್ಥ ಆಗ್ತಿಲ್ಲ. ಅಲ್ಲಿ ಯಾಕೋ ಒದ್ದಾಡ್ತೀಯ? ಬಂದ್ಬಿಡು, ನೀನಿಲ್ದೆ ಮನೆಯೆಲ್ಲ ಬಣಬಣ ಅನ್ನಿಸ್ತಾ ಇದೆ. ನಾವೆಲ್ಲ ನಿನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ನೀನಿಲ್ದೆ ಹೋದ್ರೆ ಆ ಡೈನಿಂಗ್ ಟೇಬಲ್ ಖಾಲಿ ಖಾಲಿ ಕಾಣಿಸುತ್ತೆ. ಎಲ್ಲರೂ ನಮ್ಮ ಡೈನಿಂಗ್ ಟೇಬಲ್ ನಮ್ಮ ಮನೆ ಅಂತಾನೆ ಯೋಚನೆ ಮಾಡ್ಕೊಂಡು ಎಲ್ಲೋ ತಪ್ಪು ಮಾಡ್ತಿದೀವೋ ಏನೋ. ಹೊರಗಡೆ ಪ್ರಪಂಚ ಹತ್ಕೊಂಡು ಉರಿತಾ ಇದೆ.
ಅದಕ್ಕೆಲ್ಲ ನಾವ್ಯಾಕೋ ತಲೆ ಕೆಡಿಸ್ಕೋಬೇಕು? ಅದಕ್ಕೂ ನಮಗೂ ಏನ್ ಸಂಬಂಧ? ಸಂಬಂಧ ಇದೆ ಚಿಕ್ಕಪ್ಪ. ಇಂಡಿಯಾದ ಒಂದು ಮೂಲೆ ನಡೆಯೋ ಘಟನೆಗೂ ಇನ್ನೊಂದು ಮೂಲೆಗೂ ಡೆಫಿನೆಟ್ ಆಗಿ ಸಂಬಂಧ ಇದೆ. ಈ ಅಸ್ಸಾಂ ಪ್ರಾಬ್ಲಮ್ ಇದೇ ತರ ಮುಂದುವರೆದ್ರೆ ನಮ್ ಡೈನಿಂಗ್ ಟೇಬಲ್ ಮೇಲಿರೋ ಟೀ, ನಮ್ ಅಡಿಗೆ ಮನೆಯಲ್ಲಿರೋ ಗ್ಯಾಸ್ ಬರೋ ನಿಂತೋಗ್ಬೋದು. ಇನ್ನೂ ನಮ್ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಕೂತಿರಕ್ಕಾಗಲ್ಲ. ಇಟ್ಸ್ ಒನ್ ಇಂಡಿಯಾ ಚಿಕ್ಕಪ್ಪ, ವಿ ಆರ್ ಆಲ್ ಇನ್ವಾಲ್ವ್. ಇಲ್ಲಿದ್ದಾಗ ಅಷ್ಟೊಂದು ಹುಡುಗಾಟ ಆಡ್ತಿದ್ದೋನು, ಯಾಕೋ ಇಷ್ಟೊಂದು ಗಂಭೀರವಾಗ್ಬಿಟ್ಟೆ. ಟೇಕ್ ಇಟ್ ಈಸಿ. ಓ ಸಾರಿ ಸಾರಿ, ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ. ಇಲ್ಲಿನ ಪರಿಸ್ಥಿತಿ ಆತರ ಇದೆ. ಎನಿವೇ, ಇದರೊಳಗೆ ಎಲ್ರಿಗೂ ಹೇಳಕ್ ಹೋಗ್ಬೇಡಿ, ಅಮ್ಮ ಗಾಬರಿ ಆಗ್ಬಿಡ್ತಾರೆ. ಐ ಆಮ್ ಓಕೆ. ಡೀಟೇಲ್ ಲೆಟರ್ ಬರೀತೀನಿ. ಬಾಯ್. ಯಾರ್ದ ಅಂಕಲ್ ಫೋನು? ಸಂತೋಷ್. ಹೇಗಿದ್ದಾನಂತೆ? ಆ ಟಿವಿ ಹುಡುಗಿ ಸಿಕ್ಕದ್ಲಂತ? ಸಿಕ್ಲಂತೆ. ಇವನು ಅವಳಿಗೆ ಐ ಲವ್ ಯು ಅನ್ನಂತೆ, ಅವಳು ಇವನಿಗೆ ಐ ಲವ್ ಯು ಅಂದಂತೆ. ಒಬ್ಳೆ ಮಗಳಂತೆ, ಅವ್ರ ಅಪ್ಪ ಅಮ್ಮ ಕೂಡ ಒಪ್ಕೊಂಡ್ಬಿಟ್ರಂತೆ. ಇಬ್ರು ಅಸ್ಸಾಂ ತುಂಬಾ ಜಾಲಿ ರೈಡ್ ಮಾಡ್ತಾ ಇದಾರಂತೆ. ಎಲ್ಲ ಇವನ ಹಾಗಾದ್ರೆ ನಮ್ಮನ್ನೆಲ್ಲ ಮರ್ತು ಡ್ಯುಯೆಟ್ ಹಾಡ್ಕೊಂಡು ಈಗ ಮರ ಸುತ್ತಾ ಇರ್ಬೋದಲ್ವಾ? ಏಕರೂಪಾಗಿ ಸಾಕಿದೆ ನಾಟವಿನ್ನೇಕೆ ಬೇಕಿದೆ ಬೇಕಿದೆ.
ಮಮ್ಮಿ ಫ್ರೂಟ್ ಬೇಕು ತಡಿ ಇವಾಗ ಕೊಡು ಮಮ್ಮಿ ಬೆಂಚ್ ಮೇಲೆ ಕೂತ್ಕೊಂಡು ಕುಡಿಬೇಕು ಆಯ್ತಾ ಈ ಅಂಕಲ್ ಕನ್ನಡದವರು ಇವಳಂತೂ ಪಕ್ಕ ಕನ್ನಡ ಭಕ್ತೆ ಹೌದಾ ಏನಿನ ಹೆಸರು ಸೋನಾಲಿ ಸೋನಾಲಿ ಎಷ್ಟನೇ ಕ್ಲಾಸ್ ಸೋನಾಲಿ ಫಸ್ಟ್ ಸ್ಟ್ಯಾಂಡರ್ಡ್ ಗುಡ್ ಇಲ್ಲಿ 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 ಹುಟ್ಟಿ ನೋಡು ಅಂಕಲ್ ಸ್ವೆಟರ್ ಪ್ಯಾಂಟ್ ಎಲ್ಲ ಹಾಳಾಗೋಯ್ತು ಸಾರಿ ಕೇಳ ಅಂಕಲ್ಗೆ ನಾನ್ ಕೇಳಲ್ಲ ಆಡೋದೆಲ್ಲ ಮಾಡಿ ನಗ್ತಾ ಇದ್ಯಾ ಸಾರಿ ಕೇಳು ಬಿಡಿ ಮಕ್ಳು ಕೇಳ ಸಾರಿ ಕೇಳಿಸ್ತೀರ ಅವ್ಳಿಗೆ ಎಷ್ಟು ಖುಷಿ ನೋಡಿ ಮತ್ತೆ ಮಾಡ್ತೀಯಾ ಸ್ವೆಟರ್ ಎಲ್ಲ ಹಾಳಾಗೋಯ್ತಲ್ಲ ಐಮ್ ಸಾರಿ ನಿಮ್ ಸ್ವೆಟರ್ ಪ್ಯಾಂಟ್ ಎಲ್ಲ ಹಾಳಾಗೋಯ್ತು ಇರ್ಲಿ ಬಿಡಿ ಲಾಂಡ್ರಿ ಕೊಟ್ರೆ ಆಯ್ತು ಬಿಲ್ ನಿಮ್ಗೆ ಕಳಿಸ್ಬಿಡ್ತೀನಿ ಹೇಗಿದೆ ಬೆಂಗಳೂರು ಯಾವ ಏರಿಯಲ್ಲಿ ಇದ್ದೀರಾ ಕತ್ತರಗುಪ್ಪೆ ಕತ್ತರಗುಪ್ಪೆ ಅಂತ ಒಂದು ಏರಿಯಾ ಇದೆಯಾ ಕತ್ತರಗುಪ್ಪೆ ಇದೆ ಗಂಗೇನಹಳ್ಳಿ ಇದೆ ಸುಂಕದಕಟ್ಟೆ ಗೌರಿಪಾಳ್ಯ ಸಾರಕ್ಕಿ ಇಂತ ಅದ್ಭುತವಾದ ಸ್ಥಳನ ಬಿಟ್ಬಿಟ್ಟು ಈಗ ಜೆಪಿ ನಗರ ಪಾಪಿ ನಗರ ಅಂತೆಲ್ಲ ಇಟ್ಬಿಟ್ಟಿದ್ದಾರೆ ಹಾಳಾಗೋಯ್ತು ನಮ್ ಬೆಂಗಳೂರು ನಾನು ಒಂದು 2 ಮಂತ್ಸ್ ಬ್ಯಾಕ್ ಬಂದಿದ್ದೆ ಬೆಂಗಳೂರಿಗೆ ನಂಗೆ ಗೊತ್ತು ಹೇಗೆ ಈಗ ತಾನೆ ಹೇಳಿದ್ರಲ್ಲ ಅಂಕಲ್ ನೀವು ಹಿಂದೆ ಹಿಂದೆನೇ ನಡೀತೀರಿ ಅಲ್ಲ ಹೌದು ಹೌದು ಫ್ರೂಟ್ ಎಲ್ಲ ಚಲ್ಕೊಂಡ್ಬಿಟ್ಟಿಯಲ್ಲ ಕುಡಿ 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 ಅಸಾಮಲ್ ರೈನೋನ ಗೋರ್ ಅಂತಾರ ಅಸಾಮಲ್ಲ ಅಹಂ ಹೌದು ನಾವಲ್ಲಿ ಸಾ ಹೇಳೋದಕ್ಕೆಲ್ಲ ಇವ್ರು ಇಲ್ಲಿ ಹಾ ಹೇಳ್ತಾರೆ ನಾವು ಶಾ ಶಾ ಸಾ ಅಂತೆಲ್ಲ ಬೇರೆ ಬೇರೆ ಹೇಳ್ತೀವಲ್ಲ ಅವೆಲ್ಲ ಇಲ್ಲಿ ಹಾನೆ ಅಂದ್ರೆ ಯಾ ರಾ ಲಾ ವ ನಾನೇನು ಸೋನಾಲಿ ಅಲ್ಲ ನನ್ನೆಲ್ಲರೂ ಕರೆಯೋದು ಹೋನಾಲಿ ಹೋನಾಲಿ ಇವಳು ದುರ್ಗೇಶ್ವರಿ ಸೈಕಿ ಅಂತ ನನ್ ಜೊತೆನೆ ಕೆಲಸ ಮಾಡ್ತಾರೆ ಹೀಸ್ ಮಿಸ್ಟರ್ ಸಂತೋಷ್ ಫ್ರಮ್ ಬ್ಯಾಂಗ್ಳೂರ್ ಇದಾರೆ ಅವ್ನ್ ಕುತ್ತಿಗೆ ಬೋರ್ಡ್ ಹಾಕೊಂಡು ಏನ್ ಮಾಡ್ತಿದಾನಲ್ಲಿ ಎಲ್ಲೋ ಹೆಂಡತಿಗೆ ಹೊಡೆದಿರ್ತಾನೆ ಅಥವಾ ಹುಡುಗಿರ್ ಚುಡಾಯಿಸಿರ್ತಾನೆ ಇಲ್ಲ ಹೆಂಗಸರ ಗೋಳ್ ಹೇಳ್ಕೊಂಡಿರ್ತಾನೆ ಅವ್ರ ಹೋಗಿ ಟೆರೆಸ್ ಗಳಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಟೆರೆಸ್ ಗಳು ತಾನ್ ಮಾಡಿದ ತಪ್ಪನ್ನ ಬರೆದು ಕುತ್ತಿಗೆ ಹಾಕೊಂಡು ಈ ತರ ಪಬ್ಲಿಕ್ ಆಗಿ ನಿಂತ್ಕೋಬೇಕು ಅಂತ ವಾರ್ನ್ ಮಾಡಿರ್ತಾರೆ ಯೋನ್ ಹೆದರ್ಕೊಂಡು ಈ ತರ ಮಾಡ್ತಿದ್ದಾನೆ ಪರವಾಗಿಲ್ಲ ನಾನು ಉಗ್ರಗಾಮಿಗಳು ಅಂದ್ರೆ ಕೆಟ್ಟವ್ರು ಅನ್ಕೊಂಡಿದ್ದೆ ಇಂಥವ್ರನ್ನೆಲ್ಲ ಈ ತರ ಪನಿಷ್ ಮಾಡೋದು ಸರಿನೇ ವಾಟ್ ದೇ ಆರ್ ಡೂಯಿಂಗ್ ಇಸ್ ರೈಟ್ ಡು ಯು ನೋ ಸಮಥಿಂಗ್ ಮಿಲಿಟೆಂಟ್ಸ್ ದೇ ಡೋಂಟ್ ಡ್ರಿಂಕ್ ದೇ ಡೋಂಟ್ ಸ್ಮೋಕ್ ದೇ ರೆಸ್ಪೆಕ್ಟ್ ವುಮನ್ ಅಂಡ್ ದೇ ಹೆಲ್ಪ್ ಇನ್ನೋಸೆಂಟ್ ಪೀಪಲ್ ನೋ ದಟ್ಸ್ ನಾಟ್ ಟ್ರೂ ದೇ ಹ್ಯಾವ್ ಕಿಲ್ಡ್ ಸೋ ಮೆನಿ ಇನ್ನೋಸೆಂಟ್ ಪೀಪಲ್ ಕುಡಿಯಲ್ಲ ಸಿಗರೆಟ್ ಸೇದಲ್ಲ ಹೆಣ್ಮಕ್ಳು ಗೌರವ ಕೊಡ್ತಾರೆ ಅಂದ್ರೆ ಈ ಟೆರರಿಸ್ಟ್ ಒಂದ್ ರೀತಿಯಲ್ಲಿ ಗ್ರೇಟ್ ಅಲ್ವಾ ನನ್ ಪ್ರಕಾರ ಪಬ್ಲಿಕ್ ಸಪೋರ್ಟ್ ಗಳಿಸ್ಕೊಳ್ಳೋಕೋಸ್ಕರ ಅವ್ರು ಮಾಡ್ತಾ ಇರೋ ಗಿಮಿಕ್ಸ್ ಇದು ಇವ್ಳು ನನ್ ಫ್ರೆಂಡ್ ಇದಾಳಲ್ಲ ಅವಳು ಅವ್ರ ಸಿಂಪತೈಸರ್ ಅವ್ರ ಆಕ್ಟಿವಿಟೀಸ್ ಎಲ್ಲ ಇವ್ಳಿಗೆ ಗೊತ್ತು ನಾಳೆ ಬಾಂಬ್ ಸಿಡಿಯುತ್ತೆ ಅಂದ್ರೆ ಇವತ್ತೇ ಪೇಪರ್ ಬರ್ಬಿಡ್ತಾಳ ಬಾಮ ಹೋಗೋಣ ಚಿಂತಾ ಕೊರಿಬನ್ನ ಲಗೆ ಕೊರಿಲೇ ಸಾಮ್
ಪಾಪಾ ಹುಚ್ಚಿ. ಶಿ ಇಸ್ ನಿರ್ಮಲಿ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ. ಶಿ ಇಸ್ ಗಾಟ್ 7 ಸಿಸ್ಟರ್ಸ್ ಬಟ್ ನೋ ಒನ್ ಇಸ್ ಹ್ಯಾಪಿ. ಪಾಪ ಇವಳುಗಳಂತೂ ಹೇಳಕ್ಕಾಗದೇ ಇರೋಷ್ಟು ಈ ಕಡೆ ಮಿಲಿಟರಿಯವರು ಆ ಕಡೆ ಮಿಲಿಟೆಂಟ್ಸ್ ಎಲ್ಲ ಸೇರಿ ಇವಳನ್ನು ಪೀಡಿಸ್ತಾ ಇದ್ದಾರೆ. ಪಾಪ ಅವಳ ಮಗ ಯಾರೋ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ನಂತೆ. ಯಾರಿಗೋ ಯಾರೋ ಹೊಡೆದ್ಗುಂಡಿಂದ ಅವನ್ ಸತ್ ಹೋದ. ಅವನ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಮಾರಕ ಕಟ್ಟಿಸಿದ್ದಾರೆ. ಇವಳು ತಪ್ಪದೆ ದಿನ ಇಲ್ಲಿ ಬಂದು ಕುತ್ಕೊಂಡು ದೀಪ ಹಚ್ತಾ ಇರ್ತಾಳೆ. ನಿಂತ್ಕೊಳ್ಳಿ. ನೀವು ಟಿವಿಲಿ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈಗ ನಡ್ಕೊಂಡ್ ಬಂದ್ರಲ್ಲ ಟಿವಿ ಸ್ಟೈಲ್ ಅದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಂತೂ ನಮ್ಮಿಂದ ನಿಮ್ ಭಾನುವಾರ ಎಲ್ಲ ವೇಸ್ಟ್ ಆಯ್ತು. ಅಯ್ಯೋ ಬಿಡಿ, ವೇಸ್ಟ್ ಆಗ್ಲಿ ಅಂತ ಎಲ್ಲ ಭಾನುವಾರ ರಿಸರ್ವ್ ಮಾಡ್ಬಿಟ್ಟಿದೀನಿ. 4:30 ಕತ್ಲಾಗೋ ಈ ಊರಲ್ಲಿ ಇನ್ನೇನ್ ಮಾಡೋದು? ಒಂದ್ಸಲ ಮನೆ ಕಡೆ ಬನ್ನಿ. ಏಕೆ ಬರುವ ರೋಡಲ್ಲಿ ಸ್ಟ್ರೇಟ್ ಆಗಿ ಬಂದ್ರೆ ಏಕೆ ಬರುವೆ? ಯಾರು ಕೇಳಲ್ಲ ತಾನೆ. ಬಲ್ಗಡೆಯಲ್ಲಿ ಗುಡ್ಡ ಹತ್ತಿದ್ರೆ ಕೊನೆ ಮನೆ, ಅಲ್ಲೇ ಮೆಟ್ಲು ಕೂಡ ಕಾಣುತ್ತೆ. ಗೊತ್ತು ನಿಮ್ಗೆ? ಗೊತ್ತು ಈ ಕೇಳ ಹೇಳಿದ್ರಲ್ಲ. ಓ ಅಲ್ಲಿ ನೋಡು, ಅಲ್ಲ ನೋಡು, ಅಲ್ಲ ಅಮ್ಮ ಗೋಲ್ಡ್ ಫಿಶ್ ಬೇಕು. ಶುರು ಮಾಡಿದ್ಯಾ ಮತ್ತೆ ಹಠ? ಬಾಯಿ ಮುಚ್ಚೆ, ಹೇಳ್ಬಾರ್ದು. ನೀ ಸುಮ್ನೆ ಇರಿ, ಅವಳು ಮಹಾ ತರ್ಲೆ ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡ್ತಾಳೆ. ಪಾಪ ಬೆಳಗಿಂದ ನಗ್ತಾ ಇದ್ಲು. ಸರಿ ಹೋಗ್ತಾಳ್ ಬಿಡಿ, ಲೇಟ್ ಆಯ್ತು, ನಾ ಇನ್ ಬರ್ಲಾ. ಬಾ ಬಾ ಹೋಗಣ. ಬಾಯ್ ಹೊನಾಲಿ. ಬಾಯ್. ಬರೀ ಟೀನಾ ಬ್ರೇಕ್ಫಾಸ್ಟ್ ಕೊಡ್ತೀರಾ ಅನ್ಕೊಂಡಿದ್ದೆ. ಅದಕ್ಕೇನಂತೆ? ಇರ್ಲಿ ಬಿಡಿ, ಇನ್ನೊಂದ್ರೆ ಡಿನ್ನರ್ಗೆ ಬರ್ತೀನಿ. ಬಾಯ್. ಓಕೆ. ಇದನ್ನ ಅಂಕಲ್ ತಂದು ಕೊಟ್ಟಿದ್ದು. ಹೌದಾ? ಹುಟ್ಟಿ ನೀನ್ ಸ್ಕೂಲ್ಗೆ ಲೇಟ್ ಆಗತ್ತೆ, ರೆಡಿ ಆಗಣ. ಇದೇ ಕಾಮಾಖ್ಯ ದೇವಸ್ಥಾನ, ನಮ್ ಕಡೆ ತಿರುಪತಿ ಇದ್ದ ಹಾಗೆ ಬಹಳ ಫೇಮಸ್. ದೇಶದ ನಾನಾ ಕಡೆಯಿಂದೆಲ್ಲ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ನಂಬಿಕೆಗಳು ಏನೇ ಇರಲಿ, ನಮ್ ದೇವಸ್ಥಾನಗಳನ್ನ ಇನ್ನೂ ಕ್ಲೀನ್ ಆಗಿ ಇಟ್ಕೋಬೋದಲ್ಲ. ಟೆಂಪಲ್ಗಿಂತ ಇಲ್ಲಿರೋ ಪಾರಿವಾಳಗಳು ನನ್ಗೆ ತುಂಬಾ ಇಷ್ಟವಾದವು. ಎಷ್ಟು ಮುದ್ದಾಗಿವೆಲ್ಲ. ಪುಟ್ಟಿ ಸೋನೋ ಸಂತೋಷ್, ಪಾರಿವಾಳ ಮುದ್ದಾಗಿದೆ ಅಂದ್ರಲ್ಲ ಅಲ್ಲಿ ನೋಡಿ. ಏನ್ ಮಾಡ್ತೀನಿ ನಾನು? ಇದು ಇಲ್ಲಿ ಸಂಪ್ರದಾಯ ಸಂತೋಷ್. ಭಕ್ತರು ಹರಕೆ ಹೊರ್ತಾರೆ, ಅವ್ರ ಮನಸ್ಸಿನ ಇಚ್ಛೆ ಪೂರ್ತಿ ಆದ್ರೆ ಪಾರಿವಾಳನ ಬಲಿ ಕೊಡ್ತಾರೆ. ಏನಾಗ್ತಿದೆ ಇಲ್ಲಿ? ನಿನ್ನೆ ಒಂದು ನ್ಯೂಸ್ ಪೇಪರ್ ಐಟಮ್ ಓದ್ದೆ, ಒಂದು 18 ವರ್ಷದ ಹುಡುಗನ ಮಿಲಿಟರಿ ಅವರು ಶೂಟ್ ಮಾಡಿದ್ದಾರೆ. ಯಾಕೆ ಶೂಟ್ ಮಾಡಿದ್ರಿ ಅಂತ ಕೇಳಿದಾಗ ಅವನು ಉಗ್ರಗಾಮಿ, ಓಡೋಗ್ತಿದ್ದ, ಅದಕ್ಕೆ ಶೂಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಆದರೆ ಬುಲ್ಲೆಟ್ ಹೋಲ್ತಿದ್ದು ಹೆಣದ ಎದೆ ಮೇಲೆ. ಓಡೋಗ್ತಿದ್ದವನ್ನ ಶೂಟ್ ಮಾಡಿದ್ರೆ ಎದೆ ಮೇಲೆ ಬುಲ್ಲೆಟ್ ಹೋಲ್ಸ್ಬರಕ್ಕೆ ಹ್ಯಾಕ್ ಸಾಧ್ಯ? ನಾವು ದೇಶ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಪೊಲೀಸ್ ಅವರು ಮಿಲಿಟರಿ ಅವರು ಬಲಿ ತಗೊಳ್ತಿದ್ದಾರೆ. ನಮ್ಮ ಸ್ವಾಭಿಮಾನ ಸ್ವಾತಂತ್ರ್ಯ ಅನ್ನೋ ಹೆಸರಲ್ಲಿ ಉಗ್ರಗಾಮಿಗಳು ಬಲಿ ತಗೊಳ್ತಿದ್ದಾರೆ. ಇಲ್ಲಿ ಧರ್ಮದ ಹೆಸರಲ್ಲಿ ಬಲಿಯಾಗ್ತಿದೆ. ಎಲ್ಲಿ ಎಲ್ಲಿ ನೋಡಿದ್ರು ರಕ್ತ. ಅಯ್ಯೋ, ಬ್ರಹ್ಮಪುತ್ರ ನದಿ ನೀರೆಲ್ಲ ಕೆಂಪ ಕಾಣ್ತಾ ಇದೆ. ಸಂತೋಷ್ ಒಂದ್ ನಿಮಿಷ, ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಏನಾದ್ರೂ ಹೆಲ್ಪ್ ಬೇಕಾ? ನೋ ಥ್ಯಾಂಕ್ ಯು. ನಿಮ್ ಟೀಗೆ ಸಕ್ಕರೆ ಎಷ್ಟು ಹಾಕ್ಲಿ? ನಾರ್ಮಲ್. ಓಕೆ.
she is no more. I'm sorry. He looks very nice. He was a famous doctor. Navaga, Melbourne in a jagdalitri. He was an expert in bullet injuries. Adakke, gayagunda extremist ella treatment koskara ivra hatrane bartha idru. ಇವರು ಅಷ್ಟೇ ಯಾರಿಗೂ ಇಲ್ಲ ಅಂದೆ ಎಲ್ಲರನ್ನು ಟ್ರೀಟ್ ಮಾಡ್ತಾ ಇದ್ರು ಬಟ್ ಅದೇ ಅವ್ರಿಗೆ ಮುಳುವಾಗಿ ಹೋಯ್ತು ಒಂದ್ ಹಂತದಲ್ಲಿ ಪೊಲೀಸ್ ಇನ್ಫಾರ್ಮರ್ ಅಂತ ಎಕ್ಸ್ಟ್ರೀಮಿಸ್ಟ್ ತಪ್ಪು ತಿಳ್ಕೊಂಡ್ರು ಎಕ್ಸ್ಟ್ರೀಮಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮಿಲ್ಟ್ರಿ ಅವ್ರು ತಪ್ಪು ತಿಳ್ಕೊಂಡ್ರು ಒಂದಿನ ಪೇಟೆಯಿಂದ ಕಾಟೇಜ್ಗೆ ಹೋದಾಗ ಡಾಕ್ಟರ್ ಮಡುವಿನಲ್ಲಿ ಯಾರು ಕೊಂದಿದ್ದು ಅಂತ ಗೊತ್ತಾಗ್ಲಿಲ್ವಾ ಇಲ್ಲ ಅದೊಂದು ರಹಸ್ಯ ಮಾತ್ರ ಕೊನೆಗೂ ಗೊತ್ತಾಗ್ಲಿಲ್ಲ ನನ್ನ ಪಾಲು ಗುಳಿದಿದ್ದು ಈ ರಕ್ತ ಸಿಕ್ತವಾದ ಬಿಳಿ ಕೋಟು ಒಂದ್ ಹಿಡಿಯಷ್ಟು ನೆನಪುಗಳು He was a nice husband. I'm sorry. ನಿಮ್ ತೀ ತಣ್ಣಗಾಯ್ತು. ನಿಮ್ ತಂದೆ ತಾಯಿ ನನಗೆ ಯಾರೂ ಇರಲಿಲ್ಲ ಸಂಜೆ ತಂದೆ ತಾಯಿ ಹತ್ರ ಹೋಗಕ್ಕೆ ತುಂಬಾ ಆಸೆ ಪಟ್ಟೆ ಆದ್ರೆ ಅವ್ರಿಗೆ ಸಂಜೆ ಸೇವಿಂಗ್ಸ್ ಪ್ರಾಪರ್ಟಿ ಮೇಲೆ ಆಸೆ ಇತ್ತೆ ಹೊರತು ನನ್ನ ಮೇಲಲ್ಲ ತುಂಬಿದ ಕುಟುಂಬದಲ್ಲಿ ಇರಬೇಕು ಅನ್ನೋ ನನ್ನ ಆಸೆಗೆ ಮಣ್ಣಿತ್ತು ಆಮೇಲೆ ನಲ್ಬರಿಂದ ಗೌಹಾತಿಗೆ ಬಂದು ಈ ಜಾಬ್ ಹುಡ್ಕೊಂಡೆ ಸೋನಾಲಿ ತುಂಬಾ ಕಷ್ಟ ಇರಬೇಕು ಸಂಜೆ ಸತ್ತಾಗ ಸೋನಾ ಇನ್ನೂ ಹೊಟ್ಟೆಲೇ ಇದ್ಲು ಅಪ್ಪ ಹೇಗಿದ್ರು ಅನ್ನೋದು ಕೂಡ ಅವಳು ಗೊತ್ತೇ ಇಲ್ಲ ಅವಳು ಯಾರ ಜೊತೆನೂ ಇಷ್ಟೊಂದು ಹೊಂದ್ಕೊಳ್ಳಲ್ಲ ಆಶ್ಚರ್ಯ ನಿಮ್ ಹತ್ರನೇ ಅವಳು ಇಷ್ಟೊಂದು ಕಂಫರ್ಟಬಲ್ ಆಗಿರೋದು ಸಾರಿ ನೆನಪುಗಳನ್ನ ಕೆದಕಿ ನಿಮ್ಮ ನೋಯಿಸುತ್ತೆ ಅನ್ಸುತ್ತೆ ಆದ್ರೂ ಇಷ್ಟು ಕಷ್ಟದ ನಡುವೆ ಜೀವನ ಎದುರಿಸ್ತಾ ಇದ್ರಲ್ಲ ಯು ಆರ್ ರಿಯಲಿ ಗ್ರೇಟ್ ಥ್ಯಾಂಕ್ಸ್ ಫಾರ್ ದ ಡಿನ್ನರ್ ಬೈ ಗುಡ್ ನೈಟ್ ಗುಡ್ ನೈಟ್ ಬರ್ತೀನಿ ಸುಭಾಷಿಣಿ ಸುಮಧುರ ಭಾಷಿಣಿ ಹೇಳಿ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು ಸಣ್ಣ ಸಹಾಯನ ನನ್ನಲ್ಲಿ ಯಾವ ತರ ಸಣ್ಣತನನೂ ಇಲ್ವಲ್ಲ ಯಾರು ದೊಡ್ಡ ಸಹಾಯ ಇದ್ರೆ ಹೇಳಿ ಖಂಡಿತ ಮಾಡೋಣ ಅರ್ಜೆಂಟ್ ಆಗಿ ಹೋಗಿ ಸೋನಾಲಿನ ಸ್ಕೂಲಿಂದ ಪಿಕಪ್ ಮಾಡಕ್ಕಾಗತ್ತಾ ನಿಮಗಿಲ್ಲ ಅನ್ನಕ್ಕಾಗತ್ತಾ ನಾನೇ ಹೊರಟಿದ್ದೆ ಬಟ್ ಅರ್ಜೆಂಟ್ ಆಗಿ ಒಂದು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಬಂದ್ಬಿಡ್ತು ನಾನು ಹೋಗ್ಲೇಬೇಕು ನೀವು ಹೊರಟ್ ಬನ್ನಿ ನಾನು ಸೋನಾಲಿನ ತಕ್ಷಣ ಪಿಕಪ್ ಮಾಡ್ಬಿಡ್ತೀನಿ ಆಮೇಲೆ ಅವ್ನು ನನ್ನ ಗೆಸ್ಟ್ ಹೌಸ್ ಅಲ್ಲೇ ಇರಲಿ ನೀವು ಕೆಲಸ ಮುಗಿಸ್ಕೊಂಡು ನನ್ನ ಗೆಸ್ಟ್ ಹೌಸ್ ಬಂದು ಅವಳು ಪಿಕಪ್ ಮಾಡ್ಕೊಂಡು ಹೋಗ್ಬಿಡಿ ಥ್ಯಾಂಕ್ ಯು Hey, ask some important work. I'm going. You stay back and take care of the office. I go. You stay. I go. Pati Raghava Raja Ram, Patita Pavana Sita Ram, Jai Jai Raghupati Raghava Raja Ram. ಭಗವಾನ್ ಜಯ ರಘುಪತಿ ರಾಘವ
স্বাধীন হোম লাগে আমার ইয়োর কান্ট্রি ইজ সেলিব্রেটিং 50 ইয়ার্স ইন্ডিপেন্ডেন্স অল দিস ইয়ার্স আমি নেগলেক্ট কর রে হ্যাঁ উই ক্যানট টলারেট দিস এনি মোর সাঁওতালি মা জেসা বিহেভ করতে হ্যাঁ স্টেপ মাদার্স উই ডোন্ট ওয়ান্ট টু বি পার্ট অফ ইন্ডিয়া ইয়েস নোট ইট ওয়াট স্বাধীনতা মানে কি বুঝাব খুশি আপনি What do you mean by liberation? A home. Our home is the only state with 1,000 tea gardens. You know, tea grows here in Assam. But marketing office is in Calcutta. Outsider gets the jobs. What about we people? Our tea, our timber, our oil. We should get the money. We should get the jobs. You know, 1.5 million Assamese guys are unemployed. Sakhoi bhai ghuri police first step hoise. Tala apate homokti kamona kore? You expect patriotism from us? See, all states have their own problems. Is militancy the only answer? Compared to mainland, Assam and Northeast have absolutely no power problem. You have good roads. All I wish. Don't compare our problem with other states. Hey, madam. See, Delhi to Guwahati and Delhi to Bombay, almost same distance. But importance? Bombay gets more, we don't. ऐसा लगता है कि हम जारस होके पैदा हुए हैं. Our friends, we people are facing identity crisis. स्वाधीन होम, complete freedom is the only solution for us. But in your fight, you have killed so many innocent people. Children have been killed. Myself make a widows. No. We never touch children and women. कोई करता है तो हमारा बदनाम होता है तुझ साला मुंह में कोई बात हमारा बदनाम हो वो कथा लेके Hey madam, someone else is using our name for their misdeeds. Who is this someone else? Why can't you stop them? When you can fight with the center, why can't you stop these people? So many people are dying for none of their fault. Revolution. In revolution, lives have to be sacrificed. You are talking individuals, and we are fighting for common cause. आपको मालूम है? हमारे कितना लोग शहीद हो गए? Do you know? The way military treats us. গাঁওয়ে কই ছোৱালী বিলাকক ধর্ষণ কৰিছে ৰেপ কৰিছে টৰ্চাৰ কৰিছে লৰা বিলাকক বান্ধিছে কোবাইছে জানিবা তো উই আর লোকাল উই লোকাল পিপল বিলংস টু দিস সয়েল এয়া মাতৃভূমি আমাৰ দে আর আউটসাইডার দে হেভ নো অথরিটি নো রাইটস টু স্টে হিয়ার দ্য ওয়ার কন্টিনিউস আপনি ভাবে নাকি এখন যুদ্ধত আপনি জিতিব ডু ইউ থিংক ইউ ক্যান উইন দিস ওয়ার 100% ইউর পিপল আর লেবেলড অ্যাজ অ্যান্টি ন্যাশনাল হোয়াট ডু ইউ সে বিফোর 1947 ইউর গান্ধীজি ইউর নেহরু ওয়্যার অলসো রেবেলস নাও দে আর ইউর হিরোজ সেম হিয়ার টুডে উই আর এক্সট্রিমিস্ট উই আর রেবেলস ফর ইউ But tomorrow, we will make history. सबके लिए कारण हमारे पॉलिटिशियंस हैं। Maybe, but the central is also trying its best. All lies, झूठ है। सेंट्रल गवर्नमेंट झूठ बोलती है। गलत है ये सेंसस। मैडम ये सी। We have 5 international borders in the northeast, so many refugees are here. एक दिन ऐसा था, वो लोग 20% थे, हम 80%, and now we are 20%, they are 80%. Refugees, Lika, we are minority. Lika, Lika, Lika. Gini sabha ke bola, outsider, outsider, charo taraf, outsider hai. Politician want vote banks. That's why they keep chup.
Our culture is being destroyed. So we people want to safeguard our people, our culture, our tradition at any cost. Babu, phone is there. Hello? ಸಾರಿ ನಿಮಗ್ ಮತ್ ಮತ್ತೆ ತೊಂದ್ರೆ ಕೊಡ್ತಾ ಇದ್ದೀನಿ, ನಿಮ್ ಆಫೀಸ್ ಕೆಲಸ ಎಲ್ಲ ಅಪ್ಸೆಟ್ ಆಯ್ತಾ ಏನೋ? ನಂದೇನ್ ಆಫೀಸ್ ಬಿಡಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅನ್ನೋ ನೆಪದಲ್ಲಿ ಸುಮ್ಮನೆ ಕಿಡಿಗಿ ನೋಡ್ತಾ ಕೂತಿರ್ತೀನಿ. ಫಾರ್ ಅ ಚೇಂಜ್ ಇವತ್ತು ನಿಮ್ ಸೋನಾಲ್ ಜೊತೆ ಆಟ ಆಡಿದ್ದು ಸಖತ್ ಮಜಾ ಆಯ್ತು. ಆಮೇಲೆ ನಿಮ್ ಮಗಳಿಗೆ ಫಸ್ಟ್ ಕ್ಲಾಸ್ ಆಗಿ ಕನ್ನಡದಲ್ಲಿ ಬಯೋದನ್ನೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಕೇರ್ಫುಲ್. ಈಗ ಅಮ್ಮನ ಮಗಳು ಏನ್ ಮಾಡ್ತಾ ಇದೀರಿ ಮನೇಲಿ? ನಾನು ಇನ್ನೂ ಆಫೀಸಲ್ಲೇ ಇದ್ದೀನಪ್ಪ. ನೀವು ಮನೆಯಲ್ಲಿ ಇಲ್ಲ ಮತ್ತೆ ನೀವು ಸೋನಾಲಿನ ಪಿಕಪ್ ಮಾಡ್ತಿದ್ದು ಫ್ರೆಂಡ್ಸ್ ಅಂತ ಕಳ್ಸಿದ್ರಲ್ಲ, ಅವ್ರು ನೀವು ಮನೇಲಿ ಇದ್ರ ಅಂತ ಹೇಳಿದ್ರು. ಸ್ಕೂಲಿಂದ ಕರ್ಕೊಂಡ್ ಬಂದೆ, ಇಲ್ಲೇ ಆಟ ಆಡ್ತಾ ಇದ್ವಿ. ಈಗ ಸ್ವಲ್ಪದಲ್ಲಿ ನಿಮ್ ಫ್ರೆಂಡ್ಸ್ ಇಬ್ರು ಮಾರ್ತಿ ಮನೇಲಿ ಬಂದ್ರು, ನೀವು ಮನೇಲಿ ಇದೀರಾ, ಮಗನ್ ಕರ್ಕೊಂಡ್ ಬರಕ್ ಹೇಳಿದಾರೆ ಅಂದ್ರು. ಕಳಿಸ್ದೆ. ಓ ಮೈ ಗಾಡ್, ಅವರಿಬ್ರು ನೋಡಕ್ ತುಂಬಾ ಒಳ್ಳೆಯವ್ರ ತರ ಕಾಣಿಸಿದ್ರು, ಅದಕ್ಕೆ ಸೋನಾಲಿನ ಅವ್ರ ಜೊತೆ ಕಳ್ಸ್ಬಿಟ್ಟೆ. ನೋಡಿ ನೋಡಿ, ನೀವೇನು ಗಾಬರಿ ಆಗ್ಬೇಡಿ, ಅವ್ರು ಹೆಂಗಿದ್ರು ಅಂದ್ರೆ ಚೆನ್ನಾಗ್ ಆಗ್ತಾ ಇದೆ. ಒಬ್ಬ ಸಣ್ಣಕ್ಕೆ ಗಡ್ಡ ಇಟ್ಕೊಂಡಿದ್ದ, ಇನ್ನೊಬ್ಬ ದಪ್ಪಗಿದ್ದ, ಬರುವ ಅಂತ ಹೇಳ್ದ. ಒಂದ್ ನಿಮಿಷ, ನನ್ನ ಅಸಾಮೀಸ್ ಫ್ರೆಂಡ್ ಒಬ್ರು ಇದಾರೆ, ಅವ್ರಿಗೆ ನೆನಪಿದ್ಯಾ ಅಂತ ಕೇಳ್ತೀನಿ. ಕೊಯ್ಕಾ ಕೊಯ್ಕಾ ಚಂಗಾ ಕೊಯ್ಕಾ. ನಾನು ಉಲ್ಫಾ ಟೆರರಿಸ್ಟ್ ಮಾತಾಡ್ತಾ ಇರೋದು. ನನ್ಗೆ 10 ಐಸ್ ಕ್ರೀಮ್ 10 ಚಾಕ್ಲೇಟ್ ಕೊಟ್ರೇನೆ ನಿಮ್ ಸೋನಾಲಿನ ಬಿಡೋದು. ದಿಸ್ ಇಸ್ ಒನ್ ಆಫ್ ಸಂತೋಷ್ ಪ್ರಾಂಕ್ಸ್. ಐ ಆಮ್ ಸಾರಿ. ಪುಟ್ಟಿ, ಅಮ್ಮನ ಹೀಗೆಲ್ಲ ಗೋಳು ಹಾಕೋಬಾರ್ದಮ್ಮ. ಇಲ್ಲಿ ಅಂಕಲ್ ಕೊಡು. ಐ ಆಮ್ ಸಾರಿ ಮೇಡಮ್. ಐ ಆಮ್ ಆಲ್ಸೋ ಸಾರಿ ಮಮ್ಮಿ. ಅಲ್ಲ, ಒಂದು ಸಣ್ಣ ಜೋಕ್ ಅಲ್ಲ, ಇಷ್ಟೊಂದು ಎದ್ಕೊಂಡ್ಬಿಡದ ಪ್ಲೀಸ್. ಇನ್ ಯಾವತ್ತೂ ಇಂಥ ಟೆರಿಬಲ್ ಜೋಕ್ನ ಮಾಡ್ಬೇಡಿ ಸಂತೋಷ್. ನಿಮ್ದಮ್ಮಯ್ಯ, ನಿಮ್ಗೆ ಗೊತ್ತಲ್ಲ ನನ್ ಜೀವನದಲ್ಲಿ ಏನೆಲ್ಲ ನಡೆದಿದೆ ಅಂತ. ಯು ನೋ ಎವ್ರಿಥಿಂಗ್. ಭಾವನೆಗಳೆಲ್ಲ ಬತ್ತು ಹೋಗಿ ನನ್ನ ಹತ್ರ ಈಗ ಉಳಿದಿರೋದು ಬರೀ ಭಯ ಮಾತ್ರ. ಏನು ಭಯ ಪಡ್ಬೇಕಿಲ್ಲ, ಈ ಸಂತೋಷ ಇರೋ ಕಡೆ ಎಲ್ಲ ಸಂತೋಷನೇ. ಇನ್ನೊಂದು ಹಾಫ್ ಅನ್ ಅವರ್ ಬಂದ್ಬಿಡ್ತೀನಿ, ಪ್ಲೀಸ್ ಮ್ಯಾನೇಜ್ ಮಾಡಿ. ಅವಳು ತುಂಬಾ ತಲೆ ಹರಟೆ, ಹುಷಾರು. ಅವಳಿಗೆ ಫ್ರಿಜ್ ನೀರ್ ಮಾತ್ರ ಕೊಡ್ಲೇಬೇಡಿ. ಆಮೇಲೆ ಅವಳು ನಿಮ್ಮ ಟೊಮೆಟೊ ಕೆಚಪ್ ಕೇಳೇ ಕೇಳ್ತಾಳೆ, ಅದ್ ಮಾತ್ರ ಅವಳ ಕೈಗೆ ಸಿಗ್ಲೇಬಾರ್ದು. ಗೊತ್ತಾಗುತ್ತೆ, ಆಗ್ಲೇ ಅರ್ಧ ಬಾಟಲ್ ಖಾಲಿ ಮಾಡ್ಬಿಡಿದಾಳೆ. ಏನ್ ವರಿ ಮಾಡ್ಬಿಡಿ, ಆರಾಮಾಗಿ ಕೆಲಸ ಮುಸ್ಕೊಂಡ್ ಬನ್ನಿ. ಇವತ್ತು ನೀವು ಮನೆಗೆ ಹೋಗಿ ಅಡಿಗೆ ಮಾಡೋ ಗೋಜು ನಿಮಗಿಲ್ಲ, ನಿಮಗೆ ಅಂತ ನನ್ ಕೈ ಯಾರೇ ಬಿಸಿಬೇಳೆ ಬಾತ್ ಮಾಡಿಟ್ಟಿದೀನಿ, ಬಂದ್ ತಿನ್ಕೊಂಡೋಗಿ. ಸೋನಾಲಿ ಬಗ್ಗೆ ವರಿ ಮಾಡ್ಬೇಕಿಲ್ಲ, ನಾನು ಅವಳಿಗೆ ಬೆಸ್ಟ್ ಫ್ರೆಂಡ್ಸ್. ಬಾಯ್. ಬನ್ನಿ 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 ಪ್ಲೀಸ್. ತುಂಬಾ ತೊಂದ್ರೆ ಕೊಟ್ಲ? ಏನಿಲ್ಲ, ಸಖತ್ ಫನ್ ಮಾಡಿದ್ವಿ. ಬೇಜಾರಾಗ್ತಿದೆ ಅಂದ್ಲು ಕತೆ ಹೇಳಿದೆ, ಹಸುವಾಗ್ತಿದೆ ಅಂದ್ಲು ಊಟ ಮಾಡಿಸ್ದೆ, ಇದ್ರೆ ಬರ್ತಿದೆ ಅಂದ್ಲು ಈಗ ಮಾಡಿಸ್ದೆ. ಅವ್ಳ ಫ್ರೆಂಡ್ಸ್ ಹತ್ರ ಎಲ್ಲ ನಿಮ್ಮನ್ನ ಗೋಲ್ಡ್ ಫಿಶ್ ಅಂಕಲ್ ಅಂತ ಕರಿತಾ ಇರ್ತಾಳೆ. ನೀವ್ ಸಿಕ್ಕಿದ್ಮೇಲೆ ಅವ್ಳಿಗೆ ಎಷ್ಟು ಜಂಬ ಬಂದಿದೆ ಗೊತ್ತಾ? ಎನಿವೇ ಬರ್ಲ. ಇರಿ ಇರಿ ಇರಿ, ಬಿಸಿ ಬೇಡವ. ಕಿಚನ್ ಇಂದ ಹೊರಟಾಗ ಬಿಸಿಬೇಳೆ ಬಾತ್ ಆಗಿತ್ತು, ಈಗ ಐಸ್ ಬೇಳೆ ಬಾತ್ ಆಗಿರ್ಬೋದು. ಏನ್ ಚಳಿ ರೀ ನಿಮ್ಮೂರು? ಹೇಗಿದೆ ಬ್ಯಾಚುಲರ್ ಕೈ ಚಳಕ? ಚೆನ್ನಾಗಿಲ್ಲ ಅಂದ್ರೆ ನಿಮಗ್ ಬೇಜಾರಾಗತ್ತೆ, ಚೆನ್ನಾಗಿದೆ ಅಂದ್ರೆ ನನಗ್ ಬೇಜಾರಾಗತ್ತೆ. ನಿಮ್ ಕೆಸ್ಟಸ್ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ ರೀ, ನೀವು ಚೆನ್ನಾಗಿ ಕಾಲ ಹಿಡಿತೀರಾ. ಇದರಕ್ಕೆ ಅದ್ ನಿಮ್ ಫ್ಯಾಮಿಲಿ ಫೋಟೋನಾ? ಅಜ್ಜ ಅಜ್ಜಿ, ಅಮ್ಮ ಅಪ್ಪ, ಆ ಎರಡು ಕೋತಿಗಳು, ನನ್ನ ತಂಗಿರು, ಆ ಟೋಪಿ ಚಿಕ್ಕಪ್ಪ, ಅಲ್ಲಿ ಪಕ್ಕದಲ್ಲಿದ್ದಾಳಲ್ಲ ಅವಳೆ ನನ್ ಮದುವೆ ಆಗ್ಬೇಕು ಅಂತ ಹುಡುಗಿ. ಹೇಗಿದ್ದಾಳೆ? ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ, ಚೆನ್ನಾಗಿದ್ದಾಳೆ ಅಂದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಸುಮ್ಮನಿದ್ದೀರಾ? ಹೇಳ್ಬೋದು ಅವಳು ನನ್ನ ಮದುವೆ ಆಗೋಳಲ್ಲ, ನಮ್ಮ ಮನೆ ಕೆಲಸದಿಂಗ್ಸು ಬಂಗಾರಮ್ಮ ಅಂತ ಒಂದ್ ರೀತಿಯಲ್ಲಿ ಫ್ಯಾಮಿಲಿ ಮೆಂಬ್ರೆ. ನಾನ್ ಮದುವೆ ಆಗ್ಬೇಕು ಅಂತ ಹುಡುಗಿ ಲಕ್ಷಣವಾಗಿದ್ದಾಳೆ.
ಇಲ್ಲೇ ಇದ್ದಾಳೆ. ಇಲ್ಲೇ ಅಂದ್ರೆ ಇಲ್ಲಿ ಇಲ್ಲಿದ್ದಾಳೆ. ಇಲ್ಲ ನಿಮ್ಮ ಹತ್ರ ಒಂದು ಮಾತು ಕೇಳ. ಪರ್ಸನಲ್ ವಿಷಯ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬಾರ್ದು. ಒಬ್ಬ ಗುಡ್ ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ, ನಿಜಕ್ಕೆ ಇನ್ನೊಂದು ಮದುವೆ ಆಗ್ಬಾರ್ದು. ಅಲ್ಲ ಐ ಆಮ್ ಸಾರಿ, ನಿಮಗೋಸ್ಕರ ಅಂತಿದ್ರು ಅಟ್ಲೀಸ್ಟ್ ಸೋನಾಲಿಗೋಸ್ಕರ ಅನ್ನೋದ್ರು. ಐ ನೋ ಶಿ ಇಸ್ ಮಿಸ್ಸಿಂಗ್ ಅ ಫಾದರ್. ನೀವು ನೀವು ಏನನ್ನೋ ಮಿಸ್ ಮಾಡ್ತಾ ಇದ್ದೀನಿ ಅನ್ಸ್ತಾ ಇಲ್ವಾ? ನನ್ನ ಬಾಳು ಬತ್ತೋದ್ ನದಿ, ಈ ಮರುಭೂಮಿಲಿ ಆಕಾಕ್ಮಿಸೋ ತಂಗಾಳಿ ಅಂದ್ರೆ ನನ್ ಸಂಜೆ ನೆನಪು ಮಾತ್ರ. ಒಂದ್ ಹುಟ್ಟು, ಒಂದ್ ಮದುವೆ, ಒಂದ್ ಸಾವು, ಅದಕ್ಕನ್ನ ಈ ತರ ಸಿಂಪಲ್ ಆಗಿ ಸ್ವೀಕರಿಸ್ಬಿಟ್ಟಿದ್ದೀನಿ. ಆದ್ರೆ ಲೈಫ್ ಅಷ್ಟೊಂದು ಸಿಂಪಲ್ ಲೆಕ್ಕಾಚಾರ ಅಲ್ಲ, ಇಟ್ಸ್ ಸೋ ಕಾಂಪ್ಲಿಕೇಟೆಡ್. ಐ ಥಿಂಕ್ ಇನ್ ಲೈಫ್ 2+2 ಇಸ್ ನಾಟ್ ಆಲ್ವೇಸ್ ಈಕ್ವಲ್ ಟು 4. ನೇಚರೇ ತಗೊಳ್ಳಿ, ವೈಶಾಖ ಬಂದ್ರೆ ರಣ ರಣ ಬಿಸಿಲು, ವರ್ಷಕಾಲ ಬಂದ್ರೆ ಧೋನೋ ಮಳೆ, ಮಾಘ ಮಾಸ ಬಂದ್ರೆ ಮೈ ನಡೆಸೋ ಚಳಿ. ಭೂತಾಯಿಗೆ ಇಷ್ಟೊಂದು ಋತುಮಾನಗಳಿರ್ಬೇಕಾದ್ರೆ ನಾವೆಲ್ಲ ಮನುಷ್ಯರು ಬದಲಾಗೋದೇ ಇಲ್ಲ, ನಿಂತು ನೀರಾಗಿರ್ತೀವಿ ಅನ್ನೋದು ಸರಿನಾ? ಬರೀ ಮನುಷ್ಯರಲ್ಲ, ಕೇವಲ ಮನುಷ್ಯರು. ಒಂದೊಂದ್ಸಲ ನಾನು ತುಂಬಾ ಲೋನ್ಲಿ, ಹೆಲ್ಪ್ಲೆಸ್ ಅನ್ಸುತ್ತೆ. ನೀವ್ ಹೇಳಿ ನಿಜ ಇರ್ಬೋದು, ಆದ್ರೆ ನಾನು ಈ ತರದ ಯೋಚನೆಗಳನ್ನೆಲ್ಲ ಕಂಟು ಮುಟ್ಟೆ ಕಟ್ಟಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಬೇಕಂತಾನೆ ಕೀ ಕಳ್ಕೊಂಡಿದ್ದೀನಿ. ಎನಿವೆ, ನೀವ್ ನನ್ನ ಬಗ್ಗೆ ತೋರಿಸಿದ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ನೈನ್ ಬರ್ಲಾ? ಬಾಯ್ ಒಂದು ಸಮ. ಥ್ಯಾಂಕ್ಸ್ ಅಲಾ, ಬಾಯ್. ಬಾಯ್. ಜೂಮಿ ಜೂಮ್ ಔಟ್ ಜೂಮಿ. ಹಲೋ ಸಂತೋಷ್. ಹಲೋ ಸುಭಾಷಿಣಿ, ವಾಟ್ ಅ ಸರ್ಪ್ರೈಸ್. ಕೂತ್ಕೊಳ್ಳಿ, ನಿಮ್ ಶಾಲ್ ಕೊಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಇದಕ್ಕೇನು ಅವಸರ ಇತ್ತು? ಎನಿವೆ, ಆಮೇಲೆ ಸೋನಾ ಹೇಗಿದ್ದಾಳೆ? ಓ ಶಿ ಇಸ್ ಫೈನ್. ನಿನ್ನೆ ರಾತ್ರಿಯಿಂದ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದಾಳೆ. ಹೌದಾ? ದಟ್ಸ್ ನೈಸ್. ಐ ಸ್ಟೇ ಸ್ಟೇ. ಲೇಸ್ ನೋಡು, ಕೊಡಲಿ. ಶೂಟ್ ಆಗಿದ್ಯಾ? ಚಲೋ, ಫಸ್ಟ್ ಊಟ 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 ಮೊದಲು ಊಟ 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 ಊಟ. ಸರಿ, ಯಾವ ಆಟ ಆಡೋಣ? ಶಕ್ತಿ ಆಟ ಆಡೋಣ. ಬೆಳಗ್ಗೆ ಎದ್ದ ತಕ್ಷಣ ಏನ್ ಕುಡಿತ್ಯಾ? ಬೋನಿಟಾ. ಬೋನಿಟಾ ಗರ್ಲ್ ವರ್ಸಸ್ ಕಾಫಿ ಬಾಯ್. ಕಾಫಿ ಬಾಯ್ ಡೌನ್, ಕಾಫಿ ಬಾಯ್ ಅಪ್.
ಅಪ್ಪು ಮಮ್ಮಿ ಹೆಲ್ಪ್ ಮೀ ಕಾಫಿ ಬಾಯ್ ಮಮ್ಮಿ ಹೆಲ್ಪ್ ಮೀ ಛಾಯೆಯೋ ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಚೈತ್ರ ವೈಶಾಖ ಮಾಸ ಸಿಹಿ ವಸಂತ ಬಾರೋ ಶೃಂಗಾರ ತಾರೋ ತಾಯಿ ಭೂರ ಮೇನಿನಗೆ ನೂರಾರು ರೂಪ ನಾವು ಮನುಜರನ್ಮ ಬೇಕೊಂದು ದೀಪ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನಿ ಕೋಗಿಲೆ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನಿ ಕೋಗಿಲೆ ಈಗ ಏಕೆ ಹಾಡಿದೆ ಏನಾಶ್ಚರ್ಯವ ನೋಡಿದೆ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಮೇಘ ಮಿಂಚುಗಳ ಮಾಯೆಯೋ ಸಪ್ತ ವರ್ಣಗಳ ಛಾಯೆಯೋ ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಹಲೋ ಹಲೋ ಸುಭಾಷಿನಿ ಗುವಾಹಟಿಯಲ್ಲಿ ಹೊಸದಾಗಿ ಒಂದು ರಿವಾಲ್ವಿಂಗ್ ರೆಸ್ಟೋರೆಂಟ್ ಓಪನ್ ಆಗಿದೆ ಗೊತ್ತಾ ಗೊತ್ತು ಅಲ್ಲಿ ಇವತ್ತು ಡಿನ್ನರ್ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ ನಂಗಂತೂ ದೈವ ಪ್ರೇರಣೆ ಆಗಿಲ್ಲಪ್ಪ ಮಾಡಿಸಿದ್ರೆ ಆಯ್ತು ನಾನು ದೇವರು ಕ್ಲೋಸ್ ಫ್ರೆಂಡ್ಸ್ ಹೌದಾ ಸರಿ ಎಷ್ಟೊತ್ತಿಗೆ ಬರಬೇಕು ಮಿಸ್ಟರ್ ದೇವ್ ಕ್ಲೋಸ್ ಫ್ರೆಂಡ್ 8 ಗಂಟೆಗೆ 8ನೇ ಮಹಡಿಯಲ್ಲಿದೆ ಕಾಯ್ತಾ ಇರ್ತೀನಿ ಓಕೆ ಬಾಯ್ ಬಾಯ್ ರೆಡಿ ನಾ Thank you.
ಸಾರಿ ಸಂತೋಷ್, ನಾನಿವತ್ತು ಡಿನ್ನರ್ ಬರ್ತಾ ಇಲ್ಲ. ಯಾಕೆ? ಯಾಕೋ ಮೂಡಿಲ್ಲ. ಪ್ಲೀಸ್ ಇನ್ಯಾವಾಗ್ಲಾದ್ರೂ ಹೋಗೋಣ. ಓಕೆ, ಬೇಗ ಮೂಡ್ ಸರಿ ಮಾಡ್ಕೊಳ್ಳಿ. ಯಾವ ಹೋಗೋಣ ಹೇಳಿ? ನಾಳೆ, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ಶತಮಾನ, ನಾನಂತೂ ಕಾಯ್ತೀನಪ್ಪ. ಹಾಗಲ್ಲ ಸಂತೋಷ್. ಹಾಗೂ ಇಲ್ಲ ಹೀಗೂ ಇಲ್ಲ, ನಾನು ಸೋನಾಲಿ ಇಬ್ಬರು ಪ್ರಾಮಿಸ್ ಮಾಡ್ಬಿಟ್ಟಿದೀನಿ. ದೇವ್ರ ಕ್ಲೋಸ್ ಫ್ರೆಂಡ್ ಆಗಿದ್ದು ಚಿಕ್ಕ ಮಕ್ಕಳು ಕೊಟ್ಟಿದ್ ಪ್ರಾಮಿಸ್ ನ ಬ್ರೇಕ್ ಮಾಡಕ್ಕಾಗುತ್ತಾ? ನೋ 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 ಎಕ್ಸ್ಕ್ಯೂಸಸ್. ಮುಂದಿನ ಭಾನುವಾರ ಡಿನ್ನರ್ ಫಿಕ್ಸ್. ಯಾ ಸಂತೋಷ್, ಸಂತೋಷ್. ಐಸ್ಕ್ರೀಮ್ ಚೆನ್ನಾಗಿತ್ತಲ್ಲ? ನಮಸ್ಕಾರ. ನಮಸ್ಕಾರ, ಭಾಲೆ ಅಸೆ? ಓ ಭಾಲ್, ಅಪನರ್ ಭಾಲ್ನೆ? ಹಾ, ಇವ್ರು ಸಂಜಯ್ ಫ್ರೆಂಡು, ಎನ್ ಕೆ ಸೈಕಿ. ಹಲೋ, ಹಲೋ, ಐ ಆಮ್ ಸಂತೋಷ್ ಫ್ರಮ್ ಬ್ಯಾಂಗ್ಲೋರ್. ನೈಸ್ ಟು ಮೀಟ್ ಯು. ಸಂಜಯ್ ಜೀ, ಸಂಜಯ್ ವೈಫ್. ಓ ಹಾಯ್. ಸೆಕೆಂಡ್ ಹ್ಯಾಂಡ್ ಹಲೋ ಮಲ್ಟ ಸೆಕ್ಸಿ ಸಿದ್ದೇಶ್. ಅವನೇನಂದ? ಏನಿಲ್ಲ ಸಂತೋಷ್. ಅವನೇನೋ ಹೇಳ್ದ? ಏನ್ ಹೇಳ್ದ? ನಥಿಂಗ್ ಸಂತೋಷ್, ಇಟ್ಸ್ ಓಕೆ. ನಿಮಗೆ ತಪ್ಪ ಹೇಳ್ದ? ಹೇಳಿ ಹೇಳಿ. ಸೆಕೆಂಡ್ ಹ್ಯಾಂಡ್ ಮಾಲ್ ಆದ್ರೂ ಸೆಕ್ಸಿ ಆಗಿದ್ದಾಳಿಂದ. ನನ್ನ ಕ್ಷಮಿಸಿ ಅಂತ ಕೇಳು. ಸಂತೋಷ್, ನೋ. ಅಸಾಮಿಸಲ್ಲಿ ನನ್ನ ಕ್ಷಮಿಸಿ ಅಂತ ಕೇಳು. ಸಂತೋಷ್, ಪ್ಲೀಸ್ ಡೋಂಟ್ ಕ್ರಿಯೇಟ್. ಅಸಾಮಿಸಲ್ಲಿ ನನ್ನ ಕ್ಷಮಿಸಿ ಅಂತ ಕೇಳು. ಬೋಲ್ ಅರು ನಕರು. ಬೋಲ್ ಅರು ನಕರು, ನಕರು ಬೋಲ್ ಅರು ನಕರು. ಗಿವ್ ರೆಸ್ಪೆಕ್ಟ್ ಟು ವಿಮೆನ್. ಕೋತಿ ನನ್ನ ಮಗನೇ, ಸಿಕ್ಸ್ತ್ ಫ್ಲೋರ್ ನೋ. ಗುಡ್ ನೈಟ್. ನಾನ್ ಬರ್ತೇನೆ, ಒಂದ್ ನಿಮಿಷ ಟೀ ಮಾಡ್ತೀನಿ. ಬೇಡ, ಮೂಡ್ ಸರಿ ಇಲ್ಲ. ಸಂತೋಷ್ ಹೇಳಿ, ನೀವು ಅವನ ಮೇಲೆ ಟ್ರೈ ಮಾಡಬಾರ್ದಾಗಿತ್ತು. ಅವನ್ ಹೇಳಿದ್ರಲ್ಲೂ ತಪ್ಪೇನಿದೆ? ನಾನ್ ಸೆಕೆಂಡ್ ಹ್ಯಾಂಡ್ ತಾನೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಇಂಥ ಅಪಮಾನಗಳನ್ನ ಅನುಭವಿಸ್ತಾ ಬಂದೋಳ್ ನಾನು. ಆಗೆಲ್ಲ ನೀವೇ ಇದ್ರಾ? ನೂರಾರು ಜನ ನನ್ನ ಚುಡಾಯಿಸ್ತಾರೆ, ಅವ್ರನ್ನೆಲ್ಲ ಹೋಗಿ ಹೀಗೆ ದಂಡಿಸ್ಬಿಡ್ತೀರಾ? ಹೆಣ್ಮಕ್ಳನ್ನ ಚುಡಾಯಿಸೋರ್ ಕಂಡ್ರೆ ನನಗಾಗಲ್ಲ. ಓ, ನನ್ ಜಾಗದಲ್ಲಿ ಬೇರೆ ಹೆಣ್ಣಿದ್ರು ಹೀಗೆ ಮಾಡ್ತಾ ಇದ್ರಾ? ಹೌದು. ಇಲ್ಲ, ಇಷ್ಟೊಂದು ಇಂಟ್ರೆಸ್ಟ್ ತಗೋತಾ ಇರ್ಲಿಲ್ಲ. ನಿಮ್ಗೆ ನನ್ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೀತಾ ಇದೆ. ಇದ್ ಮೊದಲನೇ ಸಲ ಅಲ್ಲ, ಇತ್ತೀಚೆಗೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಸ್ನೇಹ ಮೀರಿದ ಸಂಬಂಧನ ನನ್ನಿಂದ ಬಯಸ್ತಿದ್ದೀರಾ ಅನ್ಸುತ್ತೆ. ಇರಬಹುದು. ಇದೆ, ಅವತ್ ನಾ ಮುಷ್ಟಿ ಆಟ ಆಡ್ತಿದ್ದಾಗ ಆ ಸ್ಪರ್ಶ, ಆ ಕಣ್ಣಿನ ನೋಟ ಬೇರೆ ಅರ್ಥನೆ ಕೊಡೋ ಹಾಗಿತ್ತು. ಯಾವತ್ತು? ಅದೇ ಅವತ್ ಕೋಟ್ ಹಾಕೊಂಡಿದ್ರಲ್ಲ. ಇದಲ್ಲ, ಗ್ರೇ ಕಲರ್ ಫುಲ್ ಸೂಟು, ಒಳಗಡೆ ಫುಲ್ ಸ್ಲೀವ್ಸ್ ಟೀ ಶರ್ಟು, ನೆಕ್ಕಲ್ಲಿ ಕೈಯಲ್ಲಿ ರೆಡ್ ಅಂಡ್ ವೈಟ್ ಪಟ್ಟಿ ಇತ್ತಲ್ಲ, ಅದೇ ಬ್ಲ್ಯಾಕ್ ಕಲರ್ದು, ಎದೆ ಮೇಲೆ ಮೊಟ್ಟೆ ಮಾರ್ಕ್ ಇತ್ತಲ್ಲ. ಸಾಕ್ಸ್ ಕಲರ್ ಯಾವುದು ಅಂತ ಗಮನಿಸ್ಲಿಲ್ವಾ? ನನ್ನ ಇಷ್ಟು ಸೂಕ್ಷ್ಮವಾಗಿ ಗಮನಿಸಿದಿರಲ್ಲ, ಅದರ ಅರ್ಥ ಏನು? ನಿಮಗೆ ನನ್ನ ಬಗ್ಗೆ ವಿಶೇಷವಾದ ಆಸಕ್ತಿ ಹುಟ್ಟತಾ ಇದೆ ಅಂತಾನ? ಎಲ್ಲೋ ನಮ್ಮ ಬಾಳಿನ ಬಂಡಿ ಹಳಿ ತಪ್ತಾ ಇದೆ ಅನ್ಸುತ್ತೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಣ, ನೋಡೋಣ. ಗುಡ್ ನೈಟ್.
Yes, give me. Come on. Yay! Up. ನೆನ್ನೆಲ್ಲ ನೀವು ಹೇಳಿದ ಬಗ್ಗೆ ಆಳವಾಗಿ ಯೋಚನೆ ಮಾಡಿದೆ. ಎಲ್ಲದಕ್ಕೂ ಬ್ರೇಕ್ ಹಾಕಿ ಅಂದ್ರಲ್ಲ, ಅದು ಒಂದ್ ರೀತಿಯಲ್ಲಿ ಸರಿನೇ, ಆದ್ರೆ ಅದು ನನ್ನ ಕೈಯಲ್ಲಾಗಲ್ಲ. ಐ ಲವ್ ಯು. ಸೋನಾಲಿ ಮೇಲೆ ತೋರಿಸಿದ ಪ್ರೀತಿಯನ್ನ ನನ್ನ ಹತ್ರ ಬರೋ ಕಾಡದ ನಾಟಕ ಅಲ್ಲ. ಬಾಪುಟಿ ಹೋಗೋಣ ಪ್ಲೀಸ್. ನಿಮಗೆ ನನ್ನ ಬಗ್ಗೆ ಇಂಥ ಕಲ್ಪನೆ ಹೇಗೆ ಬಂತು? ನಿಮ್ಗೇನು ಹುಚ್ಚ? ಹೌದು, ನಾನು ಹುಚ್ಚು, ದೊಡ್ಡ ಹುಚ್ಚ. ನಾನು ನಿಮ್ಮ ನೋಡ್ಕೊಂಡು ಬೆಂಗಳೂರಿನ 3000 ಮೈಲಿ ಬಂದಿದ್ದೀನಲ್ಲ, ದೊಡ್ಡ ಹುಚ್ಚ ನಾನು. ಆವತ್ತು ಚಿಂತನ ಟಿವಿಯಲ್ಲಿ ದೊಡ್ಡ ಭಾಷಣ ಹೊಡೆದ್ರಲ್ಲ, ಸಖಾ ಸಪ್ತಪದಿ ಭವ ಅಂತ, ಅದಕ್ಕೆ ಮರಳಾಗಿ ನಿಮ್ ಹಿಂದೆ ಬಿದ್ದಿರೋ ಹುಚ್ಚ ನಾನು. ಆದ್ರೆ ಈ ಹುಚ್ಚ ತೋರಿಸಿದ ಪ್ರೀತಿ ಮಾತ್ರ ನಾಟಕ ಅಲ್ಲ, ಸತ್ಯ. ಅಷ್ಟೇ ಸತ್ಯ, ನೀವು ಈ ಹುಚ್ಚನ್ನ ಪ್ರೀತಿಸ್ತಾ ಇರೋದು. ನಿಮ್ ಮುಖೋಡಕ್ಕಿದ್ ಬಿಸಾಕಿ ಬ್ರಹ್ಮಪುತ್ರ ಪ್ರವಾಹ ಹತ್ರ ನಿಮ್ ಮನಸ್ಸಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾಕೆ ತಡಿಯಕ್ ನೋಡ್ತೀರಾ? ಐ ನೋ ಯು ಲವ್ ಮೀ. ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ನಂಗೆ ಗೊತ್ತು. ಹಲೋ, ನಾನಯ್ಯ ಸಂತೋಷ್. ಡ್ಯಾಡ್. ಹಾ, ನನ್ ಕಾಗದ ಬಂತು. ನಾವು ಜನರಲ್ ಹಾಸ್ಟೆಲ್ ಮೆಂಬರ್ಸ್ ಎಲ್ಲ ಒಂದೇ ತೀರ್ಮಾನಕ್ಕೆ ಬಂದಿದ್ದೀವಿ, ನಿನಗೆ ನಮ್ಮ ಸಪೋರ್ಟ್ ಇದೆ. ಗೋ ಅಹೆಡ್ ಐತೆ. ಮಗು ಅಂತೂ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೆ, ಆದ್ರೆ ಅವಳೆ ಸ್ವಲ್ಪ ಮಗು ಹಚ್ಕೊಂಡಿದೆ ಅಂದ್ಮೇಲೆ ತಾಯಿ ಇದೇನೆಯ ಸೊಸೆ ಜೊತೆಲಿ ರೆಡಿಮೇಡ್ ಮೊಮ್ಮಗೂ ಬರುತ್ತಲ್ಲಯ್ಯ, 9 ತಿಂಗಳು ಕಾಯ್ಬೇಕಾಗಿಲ್ಲ. ಕೆಟ್ಟ ಪಟ್ಟ ಪದಾರ್ಥನೆಲ್ಲ ಪ್ರಮೋಟ್ ಮಾಡ್ತೀಯ, ನಿನ್ನ ನೀನೇ ಪ್ರಮೋಟ್ ಮಾಡ್ಕೊಳಕ್ ಆಗಲ್ವಾ? ಹಾ, ಮುಗ್ಗಯ್ಯ ಮುಂದೆ. ಆಲ್ ಈಸ್ ಫೇರ್ ಇನ್ ವಾರ್ ಅಂಡ್ ಲವ್. ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ತಿದ್ದೀನಿ. ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಈ ಸಂಬಂಧ ಹೇಗ್ ಸಾಧ್ಯ? ಮನಸ್ ಮಾಡ್ತೇ ಎಲ್ಲ ಸಾಧ್ಯ. ನನ್ ಪಾಸ್ಟ್ ಗೊತ್ತಿದ್ದು ಗೊತ್ತಿದ್ದು ಹೀಗೆ ಜೊತೆಗಿದ್ರೆ ನಮ್ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಹಲೋ. ಹಲೋ ಸುಭಾಷ್, ನಿನ್ನ ಸಂತೋಷ್ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಕಾಲ್ ಮೀ ಅಗೇನ್, ಓಕೆ? ನೋ ನೋ ನೋ, ಪ್ಲೀಸ್ ಜಸ್ಟ್ ಲಿಸನ್. ಯಾಕೆ ಇನ್ನೂ ನಿದ್ದೆ ಬರ್ಲಿಲ್ವಾ? ಇಲ್ಲ.
ಏನೋ ಚಿಂತೆ. ಇದನ್ನ ಧರ್ಮ ಒಪ್ಪುತ್ತಾ? ಅಯ್ಯೋ ಪೆದ್ದೆ, ಇದೇನ ನಿನ್ ಚಿಂತೆ ನೋಡು. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಅಥರ್ವ ವೇದದಲ್ಲಿ ಹೇಳಿದೆ, ಉದೀರ್ಷ್ವನಾದಿ ಅಭಿಜೀವ ಲೋಕಂ ಗತ ಸುಮೇತಂ ಉಪಶೇಷಯೇಹಿ ಹಸ್ತಗ್ರಭಸ್ಯ ದಿವಿಶೋಸ್ತವೇದಂ ಪುನರ್ಜನಿತ್ವಂ ಅಭಿಸಂಭೂತ. ಅಂದ್ರೆ ಒಂದು ಸತ್ತ ಗಂಡನ ಶವದ ಪಕ್ಕದಲ್ಲಿ ಕೂತ್ಕೊಂಡು ಹೆಣ್ಣು ಅಳ್ತಾ ಇದ್ದಾಗ ಹೇಳಿದ ಮಾತು. ಯಾಕಮ್ಮ ಹೇಳ್ತೀಯ ಹೇಳು, ಹೊರಗ ಬಾ, ಹೊಸ ಜೀವನ ಪ್ರಾರಂಭ ಮಾಡು, ಬೇರೆ ಗಂಡನ ಮದುವೆಯಾಗು ಅಂತ ಹೇಳಿದೆ ಗೊತ್ತಾ? ನಮ್ಮ ಧರ್ಮದಲ್ಲಿ ಎಂಥದ್ದೆಲ್ಲ ಹೇಳಿದೆ? ಇನ್ನೂ ಅನೇಕ ದೊಡ್ಡ ದೊಡ್ಡ ವಿಚಾರ ಹೇಳಿದ್ದಾರೆ ನೋಡು. ನಮ್ಮ ಧರ್ಮ ಯಾವತ್ತೂ ಮನುಷ್ಯ ವಿರೋಧಿ ಅಲ್ಲ ಕಣೆ. ಆದ್ರೆ ಕೆಲವರು ಈ ಧರ್ಮದ ಅರ್ಥವನ್ನ ಹೇಗೆಗೂ ತಿಳಿಸಿ ಅದಕ್ಕೆ ಅಪಾರ್ಥ ತಂದು ಬಿಟ್ಟಿದ್ದಾರೆ. ಇವತ್ತು ನಾವು ಮಾತಾಡೋ ಕ್ರಾಂತಿ, ಬದಲಾವಣೆ, ವೈಚಾರಿಕತೆ ಇವೆಲ್ಲ ಯಾವತ್ತೋ ನಮ್ಮ ದೇಶದಲ್ಲಿ ನಡೆದು ಹೋಗಿದೆ ನೋಡು. ಅಂತಸಾಕ್ಷಿ ಒಂದೇ ದೊಡ್ಡ ಧರ್ಮ. ಬಾ, ಬೆಳದಿಂಗಳ ರಾತ್ರಿಲಿ ಮಗ ಸೊಸೆ ಮೊಮ್ಮಗೂ ಎಲ್ಲ ಕೂತು ನಿನ್ ಕೈತು ತಿನ್ನೋ ದಿನ ಬೇಗ ಬರ್ತದೆ. ಸಂತೋಷ್ ಪ್ಲೀಸ್, ಐ ಲವ್ ಯು. ನಾನು ಒಂದ್ ಮಗುವಿನ ತಾಯಿ. ಬಟ್ ಐ ಲವ್ ಯು. ಯು ಆರ್ ದ ಮೋಸ್ಟ್ ಸಿಲ್ಲಿ ಸ್ಟುಪಿಡ್ ಪರ್ಸನ್ ಇನ್ ದ ವರ್ಲ್ಡ್. ಸ್ಟಿಲ್ ಐ ಲವ್ ಯು. ನಾಳೆಗಳ ಧ್ಯಾನ, ನಾಳೆ ಎಂದರೇನು ನಿನ್ನೆಗಳ ಮೌನ, ಆಸೆ ದೋಣಿಯಲ್ಲಿ ಸಾಗರದ ಯಾನ, ಜೋಡಿ ಸೇರಿದಾಗ ಸುಲಭ ಪ್ರಯಾಣ, ನಾಳೆಗಾಗಿ ಬಾಳಬೇಕು ಕೇಳು ನೊಂದ ಜೀವವೇ, ನಾಳೆಗಾಗಿ ಬಾಳಬೇಕು ಕೇಳು ನೊಂದ ಜೀವವೇ. ರಾತ್ರಿ ಜಾರಿ ಹೋಗಲಿ ಶುಭ ಸೂರ್ಯೋದಯವಾಗಲಿ, ಓಹೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ, ಮೇಘ ಬಿಂಚುಗಳ ಮಾಯೆಯೋ ಸಪ್ತ ವರ್ಣಗಳ ಛಾಯೆಯೋ, ಆಕಾಶ ಗಂಧ ಕುಸುಮಗಳ ಕರೆಯಿತೋ, ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ. ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ. Most silly, stupid, horrible and crack person in the world. ಮಾತಾಡ್ತಾ ಇದ್ದೀನಿ. ಅವೆಲ್ಲ ನನ್ನ ಬಿರುದುಗಳಪ್ಪ, ಬೇರೆ ಯಾರಿಗೂ ಬಿಟ್ಕೊಡಲ್ಲ. ಐಮ್ ಸಾರಿ ಸಂತೋಷ್, ನಾನು ನಿಮ್ಗೆ ಏನೇನೋ ಅಂದ್ಬಿಟ್ಟೆ. ನೀವು ನನ್ನ ಚೆನ್ನಾಗಿ ಬೈದ್ಬಿಡಿ ಪ್ಲೀಸ್. ಏನಂತ ಬೈಲಿ? ತುಂಬಾ ಬುದ್ಧಿವಂತೆ, ಸ್ವಲ್ಪ ದಡ್ಡಿ, ತುಂಬಾ ವಿದ್ಯಾವಂತೆ, ಸ್ವಲ್ಪ ಬುದ್ಧು, ತುಂಬಾ ಧೈರ್ಯಶಾಲಿ, ಸ್ವಲ್ಪ ಅಳುಮುಂಜಿ, ಸ್ವಲ್ಪ ಶಾಂತ ಸ್ವಭಾವ, ತುಂಬಾ ಕೋಪ. ಸೋನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ, ಅಂಕಲ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ.
ಸೋನಾಲಿ ಮಾತ್ರ ಮಾ ನಾನು ಕೂಡ ನಾನು ಕೂಡ ಮತ್ತೆ ಯಾಕೆ ಈ ಕಡೆ ಮುಖ ತೋರಿಸ್ತಾ ಇಲ್ಲ ಹೇಗೆ ತೋರಿಸ್ಲಿ ಅದೇನೋ ಇತ್ತೀಚೆಗೆ ನಾನು ನೋಡಿದ್ರೆ ನಿಮಗೆ ನನ್ನ ಮುಖ ನೋಡಿದ್ರೆ ನಿಮ್ಗೆ ಆಗ್ತಾ ಇಲ್ಲ ಅದೇನೋ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ಹೇಗಾದ್ರೂ ನಿಮ್ ಬಾಳಲ್ಲಿ ಕಿಂಚಿತ್ತಾದ್ರೂ ಸಂತೋಷ ತರಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನಾನು ನೋಡಿದ್ರೆ ನಿಮ್ಗೆ ಇರಿಟೇಟ್ ಆಗ್ತಾ ಇದೆ ಅದು ಇರಿಟೇಷನ್ ಅಲ್ಲ ಸಂತೋಷ್ ನನ್ನೊಳಗೆ ಕುದಿತಾ ಇರೋ ಜ್ವಾಲಾಮುಖಿ ಸರಿ ತಪ್ಪುಗಳ ನಡುವೆ ತೂಗಾಡ್ತಾ ಇರೋ ಜೋಕಾಲಿ ನನಗೆ ಏನು ತಿಳಿತಾ ಇಲ್ಲ ನನಗೆ ನೀವೇ ಗೈಡ್ ಮಾಡಬೇಕು ಪ್ಲೀಸ್ ನನ್ನ ಹೃದಯದೊಳಗೆ ನಡೀತಾ ಇರೋ ಅಂತರ್ಯುದ್ಧನ ಅರ್ಥ ಮಾಡ್ಕೊಳ್ಳಿ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಏನೆಲ್ಲ ಅನಾಹುತ ಆಗ್ಬಿಡುತ್ತಲ್ಲ ನಾವು ಹೇಳೋದೇ ಒಂದು ಅರ್ಥ ಆಗೋದೇ ಇನ್ನೊಂದು ಪರಿಣಾಮ ದ ಹಾರ್ಟ್ ಏಕ್ಸ್ ಎನಿವೇ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ತೆ ಥ್ಯಾಂಕ್ಸ್ ಫಾರ್ ದ ಕಾಲ್ ಸೊ ಯಾವಾಗ ಮೀಟ್ ಮಾಡೋಣ ಐಲ್ ಹೋ ನಾಳೆ ನಾಳೆ ಒಂದು ಇಂಪಾರ್ಟೆಂಟ್ ಬರ್ತ್ಡೇ ನೀವು ಸೊನಾಲಿ ಬರಬೇಕು ಖಂಡಿತ ಬರ್ತೀನಿ ಹಾಯ್ ಗೋಲ್ಫಿಶ್ ಅಂಕಲ್ ಹಾಯ್ ಸೋನಾಲಿ ಯಾಕೆ ಇಷ್ಟು ದಿನ ಅಂಕಲ್ ಒಳಗೆ ಬರಲಿಲ್ಲ ಮಮ್ಮಿ ಕರ್ಕೊಂಡು ಬರ್ಲಿಲ್ಲ ಬ್ಯಾಡ್ ಮಮ್ಮಿ ಹಾ ಮಮ್ಮಿಗೆ ಅಂಕಲ್ ಮೇಲೆ ತುಂಬಾ ಕೋಪನ ಸಾರಿ ಹಾಯ್ ಸಂತೋಷ್ ಹಾಯ್ ಸುಭಾಷಿಣಿ ವೆರಿ ಸಾರಿ ಹಾ ಇನ್ಮೇಲೆ ಕೋತಿ ತರ ಕಿತ್ತಾಡಲ್ಲ ನಾನು ಅಷ್ಟೇ ಕೋತಿ ತರ ಕಿತ್ತಾಡಲ್ಲ ನಾಯಿ ತರ ಜಗಳ ಆಡಲ್ಲ ನಾಯಿ ತರ ಜಗಳ ಆಡಲ್ಲ ಬೆಕ್ಕಿನ ತರ ಮುನಿಸ್ಕೊಂಡು ಬೇರೆ ಬಿಡಾರ ಹೂಡಲ್ಲ ಬೇಕಿನ ತರ ಮುನಿಸ್ಕೊಂಡು ಬೇರೆ ಬಿಡಾರ ಹೂಡಲ್ಲ ವೆರಿ ಗುಡ್ ಉಫಿ 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 ಇನ್ಮೇಲೆ ಅಂಕಲ್ ಮಮ್ಮಿ ಫ್ರೆಂಡ್ಸ್ ಇನ್ಮೇಲೆ ನಿಮ್ ಸಂತೋಷನೇ ನನ್ ಸಂತೋಷ ಡಿಟ್ಟೋ ಯಾವತ್ತೂ ನಿಮ್ ಮನಸ್ಸು ನೋಯಿಸಲ್ಲ ಡಿಟ್ಟೋ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಮಿಸ್ ಬಿಹೇವ್ ಮಾಡಲ್ಲ ಡಿಟ್ಟೋ 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 ವಿಶ್ ಯು ಎ ವೆರಿ ಹ್ಯಾಪಿ ಬರ್ತ್ಡೇ ಇನ್ಮೇಲೆ ನಿಮ್ ಜೀವನದಲ್ಲಿ ಯಾವಾಗ್ಲೂ ಹೊಮ್ಮಳೆ ಸುರಿಲಿ ತಗೊಳ್ಳಿ ಸಾರಿ ಇಂಪಾರ್ಟೆಂಟ್ ಬರ್ತ್ಡೇ ಅಂತ ತಕ್ಷಣ ನನ್ ಬರ್ತ್ಡೇ ಅನ್ಕೊಂಡ್ಬಿಟ್ರ ಅಯ್ಯೋ ಇವತ್ ನನ್ ಬರ್ತ್ಡೇ ಅಲ್ಲ ನಮ್ಮ ಅಮ್ಮಂದು ಅಮ್ಮಂದ ಮತ್ತಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ 3000 ಮೈಲ್ ಆಚೆ ಇದ್ದಾರೆ ಇವತ್ತು ನಮ್ಮಮ್ಮಂದು ಮಾತ್ರ ಅಲ್ಲ ನಿಮ್ಮಮ್ಮಂದು ಇವತ್ತೇ ಬರ್ತ್ಡೇ ಅರ್ಥ ಆಗಿಲ್ವಾ ಬನ್ನಿ ಬನ್ನಿ ನಾನು ಹೇಳಿದ ಇಂಪಾರ್ಟೆಂಟ್ ಬರ್ತ್ಡೇ ಇವ್ರದೇ ಇವತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಎಸ್ ಅಸ್ಸಾಂ ಅಲ್ಲಿ ಗೊತ್ತಿರೋ ಒಬ್ಬರೇ ಕನ್ನಡಿರು ನೀವು ನಿಮ್ಮನ್ನು ಬಿಟ್ಟು ಹ್ಯಾಕ್ ಸೆಲೆಬ್ರೇಟ್ ಮಾಡ್ಲಿ ಪುಟಿ ಕೇಕ್ ರೆಡಿ ಕೇಕ್ ಕಟ್ ಮಾಡೋಣ ಎಸ್ ಎಲ್ಲಿ ಶುರು ಮಾಡ್ಲಿ ಹೇಗೂ ತುಂಬಾ ದಿನದಿಂದ ಕೇಳ್ತಿದ್ದಾರೆ ಬೆಳಗಾಂನ ಕಟ್ ಮಾಡಿ ಮಹಾರಾಷ್ಟ್ರ ಕೊರಿಯರ್ ಮಾಡ್ಬಿಡೋಣ ಕಾಸರಗೋಡ್ನ ಓ ಇಲ್ವೇ ಇಲ್ಲ ಶುರು ಮಾಡೋಣ ಹ್ಯಾಪಿ ಬರ್ತ್ಡೇ ಕರ್ನಾಟಕ ಕಟ್ ಮಾಡಕ್ ಮನ್ಸ್ ಬರ್ತಾ ಇಲ್ಲ ನಿಜವಾದ ಕನ್ನಡತನ ಅಂದ್ರೆ ಇದು ನಾನ್ ಕರ್ನಾಟಕ ಮುಡ್ತೀನ ನಮ್ಮೊಳಗೆ ಈ ಸ್ಪಿರಿಟ್ ಇರೋವರೆಗೂ ಕರ್ನಾಟಕ ಒಂದು ಅಸ್ಸಾಮೋ ಜಮ್ಮು ಕಾಶ್ಮೀರ ಆಗ ಸಾಧ್ಯನೇ ಇಲ್ಲ ಸಾರಿ ಪುಟ ಈ ಕೇಕ್ ಅನ್ನು ಕಟ್ ಮಾಡಂಗಿಲ್ವಂತೆ ಬೇಜಾರಾಯ್ತಾ ಇಲ್ಲ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಹೋಗು ಫ್ರಿಜ್ ಅಲ್ಲಿ ಟೊಮ್ಯಾಟೊ ಸಾಸ್ ಇದೆ ಪೂರ್ತಿ ಮುಗಿಸ್ಬಿಡು ರಾಜ್ಯೋತ್ಸವಕ್ಕೆ ಅಂತ ನವೆಂಬರ್ 1st ಇದೆ ಸ್ವಾತಂತ್ರ್ಯೋತ್ಸವಕ್ಕೆ ಅಂತ ಆಗಸ್ಟ್ 15th ಇದೆ ಅದೇ ತರ ಪ್ರೇಮಿಗಳ ಉತ್ಸವ ಅಂತ ಒಂದು ಪ್ರತ್ಯೇಕವಾದ ದಿನ ಇರಬೇಕಿತ್ತು ಅಂದ್ರೆ ಅಲ್ಲ ಒಂದು ಹುಡುಗ ಹುಡುಗಿನ ಪ್ರೀತಿಸಿದಾಗ ಹೇಗೆ ಹೇಳೋದು ಯಾವಾಗ ಹೇಳೋದು ಅಂತ ಕನ್ಫ್ಯೂಷನ್ ಇದ್ದೇ ಇದೆ
ಅದಕ್ಕೆ ಅಂತಾನೆ ಪ್ರೇಮಿಗಳು ಅಥವಾ ಅಂತ ಪ್ರತ್ಯೇಕ ದಿನ ಇಟ್ಟು ಅವತ್ ಯಾರು ಯಾರ ಮೇಲೆ ಇಷ್ಟನೋ ಹೋಗಿ ಓಪನ್ ಹೇಳ್ಬೋದಪ್ಪ ಅಂತ ಮಾಡ್ಬೇಕಿತ್ತು. ಇದೆ ಅಸ್ಸಾಂ ಕಲ್ಚರ್ ನಲ್ಲಿ ಬಿಹು ಡ್ಯಾನ್ಸ್ ಅಂತ ಇದೆ. ಮದ್ವೆಯಾಗ್ಬೇಕು ಅಂತಿರೋ ಹುಡುಗ ಹುಡುಗಿರು ಡ್ಯಾನ್ಸ್ ಮಾಡ್ತಾನೆ, ಒಬ್ರನ್ನೊಬ್ರು ಒಪ್ಪಿಗೆ ಕೇಳ್ತಾರೆ. My family, sir, my family. Binel, Horan, Noren, and Juti, Juti. My family, small family. Your family? That day you showed another small family? Oh, that family. It is local family. This is second family? No, sir. Three family. Number one in this school. One more than the family, na? All the best. ಈ ತರ ಮಾಡಿದ್ರೆ ಏನರ್ಥ? ಅವನು ನಿನ್ ಕಂಡ್ರೆ ಇಷ್ಟ, ನೀ ನನ್ ಮದ್ವೆ ಆಗ್ತೀಯ ಅಂತ ಕೇಳ್ತಾ ಇದ್ದಾನೆ. ಈಗ ಅವಳು ನಾಚ್ಕೊಂಡು ಅವನ್ ಕೈ ಹಿಡ್ಕೊಂಡ್ರೆ ಈ ಮದ್ವೆ ಹೋಗ್ತೀಯ ಅಂತ ಅರ್ಥ. Yes, sir. The situation completely under control, sir. हमारा भी प्रॉब्लम है. Okay, sir. I will do it, sir. Just now I received the message, sir. Sir. Please, sir. Just give me. Hey, sir. Please, sir. Please. कितने लोग मरे हैं? Sir, please. आपकी हैंगी बच्ची है ना? Hey. पुलिस लोगों की. जा. अभी जा. Just give me a minute. Hey, sir. इसे कमरे नोट करो. तस्वीर जमा जमा देंगे. Sir. चिंता मत करिए आप.
आपका बच्चे का नाम क्या है? सोनाली। आप बच्चे का बाप है? मैं उसका बाप नहीं हूँ। बाप नहीं? नहीं। तो इतना इंटरेस्ट क्यों देता है? Control yourself. Please. Why the hell don't you understand? 1 6-year-old child is alone somewhere. ಒಂದು ಆರು ವರ್ಷದ ಮಗು ಎಲ್ಲೋ ಒಬ್ಬಳ ಇದಾಳ್ಕಂಡ್ರ ಪಾಪಿ ನನ್ ಮಗ ನನ್ ಮಗು ಅಂತ ಹೇಳ್ತಾರೆ ರಾಜ್ಕರ್ ಯಾರ ಮಗು ಇದೇನೋ ಯಾರ ಮಗು ಇದೇನಲ್ಲೋ ನನ್ ಮಗು ಅಂತ ಹೇಳ್ತಾರೆ See, I don't know your language. I don't know the procedures. Just see if there's a 6-year-old child. Just see if... Sir, sir, keep up like this. Naam to kokum, naam to. Naam to Ravina. 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 Mukkal was the body system bandhi di ante. Ill yaar bandhi ki daare, yaar sati daare, yeh Nobody knows who acted, sir. Anybody claims responsible for the attack? So far, no, sir. We don't know if it is terrorist attack or personal event. There were too many refugees participating in Bihu. Nobody has claimed the bodies. You go. I'll inquire. Yes, sir. Kirat! Ida! Dead bodies kitna hai? Sir, 30, sir. 30? Yes, sir. Be careful. Yes, sir. Okay, sir. उसको पूछो कैसे सर अंकल अली सुनी है रईसी अरे पर सही दियो क्या सर ही चाइल्ड बॉडी तो दानो मानो लड़ा साली ना सही आ दादा अरे पर सही दियो कि ना ठीक है सर Any child? No child, sir. Only 30 adults. Only adults? Don't worry. Andre, Sonali bani ki dalo. Yelli dalo. Hege dalo. ಏಳು ಜಾಗಗಳಲ್ಲಿ ಒಂದೇ ಟೈಪಲ್ ಬಾಂಬ್ಸ್ ಇರ್ತಿದೆ. ದ ಹೋಲ್ ಸ್ಟೇಟ್ ಇಸ್ ಇನ್ ಕನ್ಫ್ಯೂಷನ್. ಮಾರ್ಚುರಿಯಲ್ಲಿ ಹೆಣಗಳ ಜಾಗ ಇಲ್ಲ ಅಂತ ಟೌನ್ ಹಾಲ್ ಹಿಂದೆ ರಾಶಿ ರಾಶಿ ಹಾಕಿದಾರಂತೆ. ನಿನ್ನೆ ನಾವು ನೋಡಿದ ಅನಾಥ ಶವಗಳೆಲ್ಲ ರೆಫ್ಯೂಜೀಸ್ ಆಗಿರ್ಬೋದು ಅನ್ನೋದು ಅವ್ರ ಊಹೆ. ಆದ್ರೆ ಕಳೆದೋದ ಮಕ್ಕಳ ಬಗ್ಗೆ ಯಾವ ನ್ಯೂಸ್ ಇರಲಿಲ್ಲ. ಪೊಲೀಸರು ನಂಬ್ಕೊಂಡಿದ್ದಕ್ಕೆ ಏನು ಪ್ರಯೋಜನ ಆಗ್ಲಿಲ್ಲ. ಎಷ್ಟು ನಗ್ನಗ್ತಾ ಆಟ ಆಡ್ತಾ ಇದ್ಲು. ಈಗ ಅವಳಿಲ್ದೆ ಮನೆಯೆಲ್ಲ ಬೇಕು ಅಂತ ಇದೆ. ಇದು ನೋ, ಇದು ಕಾರಣ ಪರಿವಾರ ಜಾಗಲೇ ಖೂಬ್ ಗಾಳಿ ಪಾಡಿಸಿಲ್. ಐ ಆಮ್ ಸಾರಿ. ಕ್ಯೋ? কালি মই মিছা কথা কৈছিল। আসলতে তাত তিনিটা লড়া ছোৱালীৰ মৃতদেহ আছিল। মোক মিছা কথা কবলৈ বাধ্য কৰা হৈছিল। কিয়নো কাৰণ ইলেকশ্যন আহি আছেতো, কিবা অঘটন হ'ব পাৰে, সেইকাৰণে গেইন হ'ল তিয়ালে চুলেলে ಅರ್ಜುನ ಮಕ್ಕಳ ಶವ ಇತ್ತಂತೆ. ಎಲೆಕ್ಷನ್ ಟೈಮ್ ಬ್ಯಾಡ್ ಪಬ್ಲಿಸಿಟಿ ಆಗುತ್ತೆ ಅಂತ ಮುಚ್ಚಿಟ್ ಬಿಟ್ಟಿದ್ದಾರೆ. ಕಿಂತು ಮೃತದೇಹಕ್ಕೆ ಅಹಂ ಭಾರತ ಉಠಾಯ್ ಸ್ಮರಣ ಹೋಗಿದೆ. ಹತ್ಕಾರ ಕೊಡ್ಬೋದು. ಏನ್ ಹೇಳ್ತಿದ್ದ ನಾನು? ಶವ ಕಂಡೆಲ್ಲ ಸಣ್ಣ ನೂರಾಚೆ ಸಾಗಿಸ್ತಿದ್ದಾರಂತೆ. Thank you.
ಪ್ಲೀಸ್. ನೋಡಕ್ಕಾಗಲ್ಲ. ನೋಡ್ಲೇಬೇಕು. ಕಣ್ಣು ಬಿಟ್ಟು ಸನು